ಯಕ್ಷಗಾನದ ಹಿರಿಯ ಕಲಾವಿದರಾದ ಅರ್ಥಧಾರಿಗಳು ವಿಮರ್ಶಕರು ಹಾಗೆ ಕಳೆದ ಒಂದು 50 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಎಂ ಪ್ರಭಾಕರ ಜೋಶಿ ಅವರೊಂದಿಗೆ ಒಂದು ಸಣ್ಣ ಸಂವಾದ ಕಾರ್ಯಕ್ರಮ. ನಮಸ್ಕಾರ. ನಮಸ್ತೆ. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ತಿಳಿಸಿ ಸರ್. ನಮಗೆ, ನಾನು ಕಾರ್ಕಳದ ಹತ್ರ ಮಾಳ ಗ್ರಾಮದ, ಈಗ ನೀವು ನಾವು ಹೇಳುವ ಕುದುರೆಮುಖ ರಸ್ತೆ ಅಂತ ಹೇಳ್ತೇವೆ ಅದರ ಬದಿಯಲ್ಲಿರುವ ಗ್ರಾಮ, ಅಲ್ಲಿ ದಟ್ಟವಾಗಿ ಯಕ್ಷಗಾನದ ವಾತಾವರಣ ಇತ್ತು. ನನ್ನ ಅಜ್ಜ ಪ್ರಸಿದ್ಧ ಮದ್ಲೆಗಾರ, ಅನಿರುದ್ಧ ಭಟ್ಟ ಮರಾಠಿ. ನನ್ನ ಅಣ್ಣಂದಿರಿಬ್ಬರು ಮದ್ಲೆಗಾರ. ನಮ್ಮ ಊರಿನಲ್ಲೇ ಒಂದು ಅತ್ಯುತ್ತಮವಾದ ತಾಳ ಬದಲೆ ಮಾಡುವ ಮತ್ತು ಹವ್ಯಾಸಿ ಮಟ್ಟದ ಆಟ ಆಡುವ ಒಂದು ತಂಡ ಇತ್ತು, ಮತ್ತು ಕಾರ್ಕಳ ತಾಲೂಕಿನಲ್ಲಿ ಸಮೃದ್ಧವಾದ ವಾತಾವರಣ ಇತ್ತು. ಈ ವಾತಾವರಣದ ಹಿನ್ನೆಲೆಯಲ್ಲಿ, ಮನೆತನದ ಹಿನ್ನೆಲೆಯಲ್ಲಿ, ನಮ್ಮ ಊರಿನಲ್ಲಿ ಪರಶುರಾಮ ಯಕ್ಷಗಾನ ಸಂಘ ಅಂತ ಒಂದು ಇತ್ತು. ಅದರ ಮೂಲಕ ನಾನು ಬಂದ. ಆಮೇಲೆ ಬೇರೆ ಬೇರೆ ಪ್ರದೇಶದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಹೋದಾಗ ಅಲ್ಲಲ್ಲಿಯ ಸಂಪರ್ಕದಿಂದ ನಾನು ಯಕ್ಷಗಾನಕ್ಕೆ ಪ್ರವೇಶ ಮಾಡಿದ ಹಿನ್ನೆಲೆ ನನಗೆ ಇದು. ಆಮೇಲೆ ಕಾರ್ಕಳಕ್ಕೆ ನಾನು ವಿದ್ಯಾಭ್ಯಾಸಕ್ಕೆ ಬಂದಾಗ, ಮುಂದೆ ನಾನು ಮೂಲಕಿ ಸುರತ್ಕಲ್ಲು ಮಂಗಳೂರಿಗೆ ಬಂದಾಗ ಕಲಾಕ್ಷೇತ್ರದ ಹೆಚ್ಚಿನ ಪರಿಚಯ ಆಯ್ತು ನನಗೆ. ಬೇರೆ ಬೇರೆಯವರ ಒಡನಾಟ ಬಂತು, ಪುಸ್ತಕಗಳು. ಈಗ ಅದ್ರ ಒಂದು ಕ್ಷೇತ್ರಕ್ಕೆ ಹೋದ ಮೇಲೆ ಮತ್ತೆ ಸಿಗ್ತದಲ್ಲ ಅದರಲ್ಲಿ, ಹಾಗೆ ನಾನು ಬೆಳೆದು ಬಂದು. ಹುಟ್ಟು ಹೇಗೆ? ಕೆಲವರೆಲ್ಲ
ಮುಡಿಯೇಟ್ನ ಮುಂದುವರಿಕೆಯಾದ ಪಡೆಯಿಂದ ಬಂದಿರಬಹುದು ಅಂತ ಹೇಳ್ತಾರೆ, ಅಥವಾ ಆಂಧ್ರದ ಎಕ್ಕಲಗಾಣ ಅಂತ ಹೇಳ್ತಾರೆ, ತಾಳಮದ್ಲೇ ಮೂಲ ಅಂತ ಹೇಳುವವರಿದ್ದಾರೆ, ಯಕ್ಷಗಾನ ಒಂದು ಗಾಯನ ಪದ್ಧತಿ ಅಂತ ಹೇಳುವವರಿದ್ದಾರೆ, ದೇವದಾಸಿಯ ನಾಟ್ಯವೇ ಮೂಲ ಅಂತ ವಾದವೂ ಉಂಟು. ಅಂದ್ರೆ ಒಂದು ಕಲೆಯ ಮೂಲವನ್ನು ಕುರಿತು ಮಾತಾಡುವಾಗ ನಾವು ಅದು ಇಂಥದ್ರಿಂದ ಇಂಥದ್ದು ಬಂತು, ಇಂಥ ಮರದಿಂದ ಇಂಥ ಕಾಯಿ ಅಂತ ಹೇಳಿದಾಗ ಆಗುದಿಲ್ಲ. ಅನೇಕ ಕಲೆಗಳ ಮತ್ತು ಸುತ್ತಲಿನ ಸಾಹಿತ್ಯ ಸಂಸ್ಕೃತಿ ಪ್ರಕಾರಗಳು ದೇವಾಲಯ ಕಲೆಗಳು ಇದನ್ನೆಲ್ಲ ಕೂಡಿಸಿಕೊಂಡು ಒಂದು ಕಲೆ ಬಿಡ್ತದೆ. ನೀವೊಂದು ನದಿಯ ಮೂಲವನ್ನು ಹುಟ್ಟುತ್ತಾ ಹೋದ್ರೆ ನಾವು ಸುಮ್ಮನೆ ಹೇಳ್ತೇವೆ ಇಂಥಲ್ಲಿ ಆ ನದಿ ಹುಟ್ಟಿತ್ತು ಅಂತ, ಅಲ್ಲಿ ಇಷ್ಟೇ ಸಪುರ ಇರುದ ಮುಂದೆ ಬರ್ತಾ ಅದು ಉಪನದಿಗಳನ್ನು ಕೂಡಿಸಿಕೊಂಡು ಮುಂದೆ ಬರುವಾಗ ಅದು ಇದೇ ನದಿ ಅಂತ ನಾವು ಹೇಳ್ತೇವೆ. ಸ್ಥೂಲವಾಗಿ ಸರಿ, ಅದು ಎಷ್ಟೋ ವಿಷಯಗಳು ಸೇರ್ತವೆ, ಎಷ್ಟೋ ವಿಷಯಗಳು ಅದರಿಂದ ಹೊರಗೆ ಆಗ್ತವೆ. ಮತ್ತೆ ಎಕ್ಕಲಗಾಣ ಅನ್ನೋದು ಆಂಧ್ರದ್ದಲ್ಲ, ಅದು ನಮ್ಮಲ್ಲಿದ್ದದ್ದೇ, ಅದಕ್ಕೂ ಯಕ್ಷಗಾನಕ್ಕೂ ಸಂಬಂಧ ಇಲ್ಲ. ಎಕ್ಕಲಗಾಣ ಏಕಲ ಯಮಲ ವೃಂದ ಅಂತ ಗಾಯನಗಳಲ್ಲಿ ಮೂರು ಇತ್ತು ಹಿಂದೆ, ಈಗಲೂ ಅದು ಇದೆ. ಒಬ್ಬನೇ ಹಾಡುವುದು ಅದಕ್ಕೆ ಹಿಮೇಳ ಕೂಡ ಇಲ್ಲ, ತುಂಬಾ ಪರಿಣತಿ ಬೇಕು ಅದರಲ್ಲಿ. ಹಿಮೇಳ ಇಲ್ಲದೆ ಒಬ್ಬನೇ ಹಾಡಿ ಜನರನ್ನು ರಂಜಿಸುವ ಕ್ರಮ. ಯಮಳ ಅಂದ್ರೆ ಇಬ್ಬರು, ಈಗ ನಾವು ಡಿವೈಡ್ ಅಂತೆಲ್ಲ ಹೇಳ್ತೇವೆ, ವೃಂದ ಅಂದ್ರೆ ಗ್ರೂಪ್, ಈಗಿನ ಆರ್ಕೆಸ್ಟ್ರಾದ ಹಾಗೆ ಏನಾದ್ರೂ ಇರಬಹುದದು. ಅವುಗಳಿಗೆ ಸಂಬಂಧಪಟ್ಟ ವಿಷಯ ಎಕ್ಕಲಗಾಣ, ಅದನ್ನು ಎಕ್ಕಲಗಾನ ಅನ್ನೋದು ಗಾನವೂ ಆಗ್ಬಹುದು, ಅದರ ಹಾಡುವವನು ಎಕ್ಕಲಗಾಣನೂ ಆಗ್ಬಹುದು, ಅದಕ್ಕೂ ನಾವೇಳುವ ಯಕ್ಷಗಾನಕ್ಕೂ ಸಂಬಂಧ ಇಲ್ಲ. ಮತ್ತೆ ದೇವದಾಸಿ ನಾಟ್ಯದಿಂದ ಯಕ್ಷಗಾನ ಸ್ವಲ್ಪ ಸ್ಫೂರ್ತಿ ಪಡೆದಿದೆ. ಪಾತ್ರಮೇಳ ಅಂತ ಅದಕ್ಕೆ ಹೆಸರಿತ್ತು. ಇಲ್ಲಿ ಧರ್ಮಸ್ಥಳದಲ್ಲಿ ಪಾತ್ರಮೇಳದ ಕಲಾವಿದರೇ ಮದ್ದಲೆಗೆ ಮೇಳಕ್ಕೂ ಬರ್ತಿದ್ರು. ಯಕ್ಷಗಾನ ಮೇಳ ಒಬ್ಬನೇ ಬಾರಿಸಬಹುದು ಅಂತ ಆದ್ರೆ ಅದು ಬಾರಿ ಹತ್ತಿರ ಇತ್ತು ಆ ಕಾಲದಲ್ಲಿ ಅಂತ, ಅಲ್ಲಿಯೂ ಮದ್ದಳೆ ಇತ್ತು. ಮೃದಂಗ ಬಂಧದ ಆಮೇಲೆ ದೇವದಾಸಿ ಪದ್ಧತಿಯನ್ನು ಹೋಲುವ, ಈಗ ನಾವು ದೇವದಾಸಿ ಪದ್ಧತಿ ಅಂತ ಹೇಳುವ, ಅದು ಆಂಧ್ರದಲ್ಲಿ ನಾಟ್ಯ ಮೇಳ, ನಟ್ಟುವ ಮೇಳ, ದಾಸಿ ಆಟ ದಕ್ಷಿಣ ಭಾರತದಾದ್ಯಂತ ಇತ್ತು. ಅದರ ಪ್ರಭಾವ ಯಕ್ಷಗಾನಕ್ಕೆ ಆಗಿಯೇ ಆಗಿರಬಹುದು, ಉತ್ತರ ಕನ್ನಡದಲ್ಲಿ ಅದು ಹೆಚ್ಚಾಗಿದೆ. ನೀವಲ್ಲಿ ಪಾತ್ರಾಭಿನಯದ ಇದರಲ್ಲಿ ಪದಾಭಿನಯ, ಪದ್ಯಾಭಿನಯ, ಚಿತ್ರಾಭಿನಯ ವಿವರವಾಗಿ ಮಾಡುವುದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅದರ ಪದ್ಧತಿ ಇದರ ಮೇಲೆ ಪ್ರಭಾವ ಬೀರಿದೆ. ಮತ್ತೆ ಬೇರೆ ಕಲೆಗಳು ಒಂದು ಪ್ರದೇಶದಲ್ಲಿ ಏಕ ಪ್ರಕಾರ ಪ್ರಭಾವ ಬೀರಬೇಕಾಗಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರಬಹುದು. ಯಕ್ಷಗಾನ ಹೆಚ್ಚು ಕಡಿಮೆ ಖಂಡಿತವಾಗಿ ನಮ್ಮಲ್ಲಿ 14-15 ಶತಮಾನದಿಂದ ಉಂಟೇ ಉಂಟು. ಅದರ ವೇಷಭೂಷಣದ ಸ್ವರೂಪ, ಗಾಯನ ಸ್ವರೂಪವನ್ನು ನೋಡಿದ್ರೆ ಅದು ಮಧ್ಯಯುಗೀನವಾದ. ಅದರ ಎಲ್ಲಾ ಪ್ರಸಂಗಗಳ ಹೆಚ್ಚಿನದ್ದು ಕುಮಾರವ್ಯಾಸ, ಲಕ್ಷ್ಮೀಶ, ತೊರವೆ ಇತ್ಯಾದಿ ಕನ್ನಡ ಕಾವ್ಯಗಳ ಮೇಲೆ, ಹಾಗೆ ಆಂಧ್ರದಲ್ಲಿ ಆಂಧ್ರದ ಕಾವ್ಯಗಳನ್ನು, ತಮಿಳುನಾಡಿನಲ್ಲಿ ಅಲ್ಲಿಯ ಕಾವ್ಯಗಳನ್ನು ಹೊಂದಿಕೊಂಡು ಇದೆ. ಅದರ ಸೋರ್ಸ್ ಅಂದ್ರೆ ಪ್ರಸಂಗಕ್ಕೆ ಮೂಲವಾದ ಕಥಾನಕಗಳು ಅಲ್ಲಿಯ ಕಾವ್ಯಗಳು. ಭಕ್ತಿ ಪಂಥ 10-12 ಶತಮಾನದ ಮೇಲೆ ಪ್ರಸಾರ ಆಗುವಾಗ ಈ ಭಕ್ತಿ ಪಂಥದ ರೂಪದಲ್ಲಿ ಬಹುಶಃ ಇರುವ ಕಲೆಯನ್ನು ಪುನರೂಪಿಸಿದ್ರು, ಇಲ್ಲ ಹೊಸ ಕಲೆಯನ್ನು ಸೃಷ್ಟಿಸಿದ್ರು, ಅದನ್ನು ಹೇಳುದು ಕಷ್ಟ. ಆಗ ಏನು ಸಿಕ್ಕಿತ್ತು ಸುತ್ತ? ಈ ಸಣ್ಣ ಬಂದ್ರೆ ದೇವಾಲಯದ ವಾದ್ಯಗಳು, ಅದೇ ಇಲ್ಲಿ ಬಂತು. ಆದ್ರಿಂದಲೇ ನಮ್ಮಲ್ಲಿರುವ ಚಂಡೆ ನಮ್ಮ ದೇವಾಲಯಗಳಲ್ಲಿದ್ದ. ಬೇರೆ ಬೇರೆ ಪ್ರದೇಶದಲ್ಲಿ ನೀವು ನೋಡಿದ್ರೆ ಆಯಾ ಪ್ರದೇಶದ ದೇವಾಲಯದ ವಾದ್ಯಗಳೇ ಬಂದಿವೆ. ನೀವು ಕಾಸ್ಟ್ಯೂಮ್ ನೋಡಿದ್ರೆ ಇದೊಂದು ವೇಷಭೂಷಣದ ಒಂದು ಸ್ವರೂಪ, ಪಕ್ಕಡಿ, ಕಿರೀಟ ಎಲ್ಲ ನೋಡಿದ್ದೀರಿ. ಅದೆಲ್ಲವೂ ಸುಮಾರು ಉತ್ತರ ಭಾರತದಿಂದ ದಕ್ಷಿಣದ ತಂಜಾವೂರಿನವರೆಗೆ ಇದ್ದ ರಾಜರ ವೇಷಭೂಷಣಗಳ ಸ್ವಲ್ಪ ಪರಿಷ್ಕೃತ ಆರ್ಟಿಸ್ಟಿಕ್. ಸಾಮಾನ್ಯವಾಗಿ ಚಾರಿತ್ರಿಕವಾಗಿ ಇದನ್ನು ಮೊಘಲ್ ಮರಾಠ ಕಾಸ್ಟ್ಯೂಮ್ ಅಂತಲೂ ಹೇಳ್ತಾರೆ. ಮಧ್ಯಯುಗೀನ ರಾಜರ ಕ್ರಮ, ಈ ಗಡ್ಡ ಬರೆಯುವುದ, ಈ ಉದ್ದದ ಮೀಸೆಯ, ಈ ಕಿರೀಟಗಳ ನೋಡಿ, ಈ ರೀತಿಯ ಕಿರೀಟ, ಇದು ಈ ಸ್ವರೂಪದ ಕಿರೀಟ ನಮ್ಮ ಕರಾವಳಿಯಲ್ಲಿ ಎಲ್ಲಿ ಸಿಕ್ಕಲಿಲ್ಲ, ಕರಾವಳಿ ರಾಜರಿಗೂ ಇರಲಿಲ್ಲ, ಅದರಿಂದ ಇದು ಬಂದದ್ದು ಅಂತ ಗೊತ್ತಾಗ್ತದೆ. ಉದ್ದುದ್ದ ಬಿರುವ ಸುರಾಲುಗಳು, ಬಾಲ್ಮುಂಡು, ಈ ಶಾಲು ಇದೆಲ್ಲ ನೋಡಿದ್ರೆ ನಿಮ್ಗೆ ಕೆಲವು ವೇಷಭೂಷಣಗಳು, ಈ ಹೀಗೆ ಕೆಳಗೆ ಬಿಡುವ ಮುನ್ನಿ, ಮತ್ತೆ ಇಲ್ಲಿ ಕಟ್ಟುವಂತ ಪದಕ, ಭುಜಕೀರ್ತಿ, ಇದರಲ್ಲಿ ಕೆಲವು ಈ ವಿಠಲನ ಮೂರ್ತಿ, ಪುರಂದರ ವಿಠಲ, ವಿಠಲನ ಮೂರ್ತಿಗೆ ಸಾಮ್ಯ ಕಾಣುತ್ತದೆ. ಇಡೀ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿಯೂ, ರಾಜಸ್ಥಾನದಿಂದ ರಾಜಸ್ಥಾನಿ ಮೊಘಲ್ ಮರಾಠ ಕಾಸ್ಟ್ಯೂಮ್ ಅಂತ ಹೇಳಬಹುದಾದ ಒಂದು ಕಾಸ್ಟ್ಯೂಮ್ ಇತ್ತು. ಅದೇ ಇದು ಅಂತ ನಾನು ಹೇಳ್ತಾ ಇಲ್ಲ, ಅದರಿಂದ ಪ್ರಭಾವ ಆಗಿದೆ. ಪಡೆಯಣಿ ಹೇಗೆ ರೂಪುಗೊಂಡಿತ್ತು ಅಂತ ಗೊತ್ತಿಲ್ಲ. ಪಡೆಯಣಿಯಿಂದ
ಯಕ್ಷಗಾನದ ವೇಷಭೂಷಣಗಳು ರೂಪುಗೊಂಡು ಬಂತು ಒಂದು ವಾದ ಇದೆ. ಮುಖ್ಯವಾಗಿ ಅದನ್ನು ಡಾಕ್ಟರ್ ನಂಬಿಯಾರ್ ಸ್ನೇಹಿತರು ಮಂಡಿಸಿದ್ದು. ಅದು ಇನ್ನು ಪರಿಶೀಲನೆಗೆ ಒಳಗಾಗಬೇಕು. ಪಡೆಯಣಿ ಯಾವುದರಿಂದ ಹುಟ್ಟಿತು? ಕೆಲವು ಸಲ ಈ ಸಾಮ್ಯಗಳು ಆಕ್ಸಿಡೆಂಟಲ್ ಇರುತ್ತವೆ. ದೂರದ ರಷ್ಯದಲ್ಲಿ ಕೆಲವು ನಾಟ್ಯ ಪ್ರಕಾರಗಳಲ್ಲಿ ಹೆರಿಟೇಜ್ ಅಥವಾ ಪೀರಿಯಡ್ ಕಾಸ್ಟ್ಯೂಮ್ ಪ್ರಾಚೀನ ಕಾಲವನ್ನು ಚಿತ್ರಿಸುವಲ್ಲಿ ನಮ್ಮ ಯಕ್ಷಗಾನದ ಪಕಡಿಯನ್ನೇ ತದ್ವತ್ತಾಗಿ ಹೋಲುವ ಈ ಎಲೆಯ ಹಾಗೆ ಅಥವಾ ಅಶ್ವತ್ಥದ ಎಲೆಯನ್ನು ಹೋಲುವ ಹಾಗೆ ಮುಂಡಾಸನ್ನು ಹೋಲುವ ಹಾಗಿದ್ದದ್ದು ಎಲ್ಲ ಕಡೆ ಉಂಟು. ನೀವು ಸೌತ್ ಅಮೆರಿಕಕ್ಕೆ ಹೋದರೆ ಕೆಲವು ಕಾಸ್ಟ್ಯೂಮು ನಮ್ಮ ದೇಶೀಯ ಪ್ರಕಾರಗಳನ್ನು ಹೋಲ್ತದೆ. ಅದು ಆಕಸ್ಮಿಕವಾಗಿರ್ಬೋದು, ಯಾಕಂದ್ರೆ ಎದೆ ಪದಕ, ತಲೆ ಮೇಲೆ ಇಡುವ ಕಿರೀಟ, ಕೈಕಟ್ಟು. ಕೈಕಟ್ಟು ಯಾವ ದೇಶದಲ್ಲೂ ಕೈಗೆ ಕಟ್ಟು, ಕಿರೀಟ ತಲೆಗೆ ಇಡು. ತೋಳುಬಂದಿ ಭುಜಾಗಿರ್ತಿ ಅಥವಾ ಕೈಕಟ್ಟು ಉರುಟೇ ಇರ್ಬೇಕಂತೆ, ಯಾಕಂದ್ರೆ ಜಗತ್ತಿನ ಎಲ್ಲ ಮನುಷ್ಯರ ಕೈ ಉರುಟೆ. ಗೆಜ್ಜೆ ಕಾಲಿಗೆ ಕಟ್ಟುವುದು ಯಾವ ದೇಶದಲ್ಲಿ ನಾಟ್ಯದಲ್ಲ, ಗೆಜ್ಜೆಯ ಸ್ವರೂಪ ಏನಿದ್ರು ಕೂಡ. ಆದ್ರಿಂದ ಇದಕ್ಕೆ ಯೂನಿವರ್ಸಲ್ ಅಂತ ಹೇಳಿ, ಯೂನಿವರ್ಸಲ್ ಸಿಮಿಲಾರಿಟಿ, ವಿಶ್ವ ಸಾಮಾನ್ಯವಾದ ಒಂದು ಸಮಾನತೆಯನ್ನು ನೋಡಿಕೊಂಡು ಹೇಳಲಿಕ್ಕಾಗುದಿಲ್ಲ. ಈಗ ನೋಡಿ, ಪಕಡಿ ನೀವು ನೋಡಿದ್ದೀರಿ, ಆ ಪಕಡಿಯನ್ನು ಅಶ್ವತ್ಥದ ಎಲೆಯಿಂದ ಕೆಸುವಿನ ಎಲೆಯಿಂದ ಎಲ್ಲ ಬಂದಿರಬಹುದು ಅಂತ ಹೇಳ್ತಾರೆ. ಆದರೆ ಸ್ಪಷ್ಟವಾಗಿ ಕಟ್ಟುವ ಮುಂಡಾಸನ್ನೇ ದೊಡ್ಡದು ಮಾಡಿ ಕಟ್ಟಿದ್ದು ಅಂತ ಗೊತ್ತಾಗ್ತದೆ. ನೀವು ತಂಜಾವೂರಿಗೆ ಹೋದ್ರೆ ತಂಜಾವೂರು ಮ್ಯೂಸಿಯಂನಲ್ಲಿ ನಮ್ಮ ಯಕ್ಷಗಾನದ ಮುಂಡಾಸು ಪಕಡಿಗಳನ್ನು ಹೋಲುವಂತದ್ದೇ ಉಂಟಲ್ಲಿ, ರಾಜರ ಪ್ರತಿಕೃತಿಗಳನ್ನು ಮಾಡಿದ್ದಾರೆ. ಆದ್ರಿಂದ ಸಾಮ್ಯಗಳನ್ನು ಹೇಳುವಾಗ ನಾವು ಸ್ಪಷ್ಟವಾಗಿ ಆ ಸಾಮ್ಯ ಎಲ್ಲಿಂದ ಎಲ್ಲಿಗೆ ಹರಿದು ಬಂತು ಅಂತ ಐತಿಹಾಸಿಕವಾಗಿ ಹೇಳದೆ ಪಕ್ಕನೆ ಒಂದು ಕಂಡ ಸಾಮ್ಯವನ್ನು ತೋರಿಸಿ ಇದು ಇದರಿಂದ ಬಂತು, ಇದು ಇದರಿಂದ ಬಂತು ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾವುದು ಎಲ್ಲಿಂದ ಹೋಯಿತು ಎಲ್ಲಿಗೆ ಹೋಯಿತು ಅಂತ ಗೊತ್ತಾಗುದಿಲ್ಲ. ಜಯದೇವನು ಅವನ ಪದ್ಯಗಳನ್ನು ಬರೆದು 30 ವರ್ಷದಲ್ಲಿ ಅದು ಪ್ರಯೋಗಕ್ಕೆ ಬಂದಿದೆ ಕೇರಳದಲ್ಲಿ. ಒಂದು ಕಡೆಯಿಂದ ಒಂದು ಕಡೆಗೆ ಪ್ರವಾಸ ಮಾಡಿದೆ ಸಾಂಸ್ಕೃತಿಕ ಪ್ರಕಾರಗಳು, ಪದ್ಯಗಳು, ವೇಷಗಳು, ಭೂಷಣಗಳು, ನಾಟ್ಯಗಳು. ಆದ್ರಿಂದ ಸ್ಥೂಲವಾಗಿ ಯಕ್ಷಗಾನವು ಗಾನದಿಂದ ಬಂತು. ಯಕ್ಷಗಾನ ಗಾನ ಪದ್ಧತಿ, ಯಕ್ಷಗಾನ ಒಂದು ಗಾನ ಪದ್ಧತಿಗೆ, ಯಕ್ಷಗಾನಕ್ಕೊಂದು ಗಾನದ ಶೈಲಿ ಇದೆ, ಆದ್ರೆ ಅದೇ ಗಾನ ಪದ್ಧತಿ ಅಲ್ಲ. ದಕ್ಷಿಣಾದಿ ಉತ್ತರಾದಿ ಅಥವಾ ಕರ್ನಾಟಕ ಹಿಂದೂಸ್ತಾನಿ ಅಂತ ನಾವು ಈಗ ಏನ್ ಹೇಳ್ತೇವೆ, ಉತ್ತರ ದಕ್ಷಿಣ ಮಾರ್ಗಗಳು. ದಕ್ಷಿಣ ಮಾರ್ಗದಲ್ಲಿ ಒಂದು ಕವಲ್ ಯಕ್ಷಗಾನದ ಸ್ವರೂಪ ದಕ್ಷಿಣಾದಿಯದ್ದೇ, ಪ್ರಾಚೀನ ದಕ್ಷಿಣಾದಿಯಷ್ಟೇ. ಈಗ ಮಹಾರಾಷ್ಟ್ರದಲ್ಲಿ ಉತ್ತರಾದಿ ಸಂಗೀತ ಇದೆ, ಅಲ್ಲಿ ನಾಟ್ಯ ಸಂಗೀತವೂ ಇದೆ, ನೀವು ಕೇಳಿದ್ದೀರಿ. ಅದು ಮಹಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಕ್ಕಿಂತ ಬೇರೆಯ ಹೌದು, ಬೇರೆ ಅಲ್ವ ಅಲ್ಲ, ಅದು ಒಂದು ಕವಲು ಉದ್ದೇಶವನ್ನು ಹೊಂದಿಕೊಂಡು ಬೇರೆ ಆಗ್ತದೆ. ಹರಿಕಥೆಯ ಸಂಗೀತ ಇದರಿಂದ ಅದು ದಕ್ಷಿಣಾದಿ ಅಲ್ವ, ದಕ್ಷಿಣ ಸಂಗೀತವೇ ಅದು ಕ್ಲಾಸಿಕಲ್ ಮ್ಯೂಸಿಕ್. ಆದರೆ ಅದನ್ನು ಹೇಳುವ ಕ್ರಮ ಬಾನೆ ಸ್ವಲ್ಪ ಬೇರೆ. ಸಂಗೀತದಲ್ಲಿ ತಂಜಾವೂರು ಮೈಸೂರು ಪದ್ಧತಿಗಳಿದ್ದಾವೆ, ಭರತನಾಟ್ಯದಲ್ಲಿ 3-4 ಶೈಲಿಗಳು. ಆದ್ರಿಂದ ನೀವು ಯಾವ ಉದ್ದೇಶಕ್ಕೆ ಸಂಗೀತವನ್ನು ಬಳಸ್ತೀರಿ ಅಂತ ಹೇಳಿದ ಮೇಲೆ ಹೋಗ್ತದೆ. ಗಾನ ಪದ್ಧತಿಯಿಂದ ಯಕ್ಷಗಾನಕ್ಕೆ ಹೆಸರು ಬಂದದ್ದಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಯಕ್ಷಗಾನ ಅಂತ ನಾವು ಈಗ ಏನು ಯಾವುದಕ್ಕೆ ಹೇಳುದು, ಆಟ ತಾಳ ಮದ್ದಲೆ ಅದರ ವೇಷ ಭೂಷಣ ಸೇರಿ ಟೋಟಲ್ ಕಾಂಪ್ಲೆಕ್ಸ್ ಅನ್ನು ಯಕ್ಷಗಾನ ಅಂತ ಹೇಳುದು. ಯಕ್ಷಗಾನ ಪ್ರದರ್ಶನ, ಅದಕ್ಕೆ ಆಟ ಬಯಲಾಟ ತಾಳಮದ್ದಲೆ ಅಂತಲೇ ಹೆಸರಿದ್ದ. ಯಕ್ಷಗಾನ ಎನ್ನುವುದು ಪ್ರಸಂಗಕ್ಕೆ ಇರುವ ಹೆಸರು, ಅದು ಸಾಹಿತ್ಯದಿಂದ ಬಂದ ಹೆಸರು. ಯಕ್ಷ ಪೂಜಾಯ ಅದನ್ನು ಬುಕ್ಕಲ್ಲಿ ಕಷ್ಟಪಟ್ಟರು ಹೇಳ್ತಾರೆ ಅದು ಸಂಶೋಧನೆ. ಅಲ್ಲಿ ಗಾನ ಎಂಬುದಕ್ಕೆ ರಚನೆ ಎಂಬ ಹಿಂದಿಯಲ್ಲಿ ಗಾನ ಶಬ್ದಕ್ಕೆ ಎರಡು ಅರ್ಥ ಇದೆ. ಗಾನ ಗಾನ, ಗಾನ ಲಿಖನ, ಬರೆದದಕ್ಕೆ ಪದ್ಯ ಅಂತ ಹೆಸರು, ಅದು ಕೂಡ ಗಾನ. ಗೀತ ಲಿರಿಕ್ಸ್ ಎಂಬ ಅರ್ಥ ಒಂದು, ವರ್ಸನ್. ಇನ್ನೊಂದು ಹಾಡುವಿಕೆ ಅಂತ. ಆಂಧ್ರದಲ್ಲಿ ಬಹುಶಃ ನಮ್ಮಷ್ಟೇ ಅಥವಾ ನಮ್ಮಿಂದ ಪ್ರಾಚೀನವಾಗಿ ಯಕ್ಷಗಾನ ರಚನೆಗಳಿದ್ದಾರೆ. ಅಲ್ಲಿ ಯಕ್ಷಗಾನ ನಾನು ನೋಡಬೇಕು ಅಂತ ನೀವು ಸುಮ್ಮನೆ ಒಬ್ಬ ಕ್ಯಾಶುವಲ್ ಆಗಿ ಒಬ್ಬ ಎಕ್ಸ್ಪರ್ಟ್ ಹತ್ರ ಕೇಳಿದ್ರೆ ಅವನು ನಿಮ್ಗೆ ಪುಸ್ತಕದನ್ನು ಕೊಡ್ತಾನೆ ನೋಡಿ. ಅವನು ಪ್ರದರ್ಶನ ಎಂಬ ಕಲ್ಪನೆ ಇಲ್ಲ. ನಮ್ಮಲ್ಲಿ ಏನಾಯ್ತು, ಬಯಲಾಟ, ಬಯಲಾಟದ ಮೇಳ ಹೊರಡಿಸ್ತೇವೆ ಅಂತ ಹ್ಯಾಂಡ್ ಬಿಲ್ಲಿಗೋ ಬರಲಿಕ್ಕೋ ಪರಿಚಯಕ್ಕೋ ಅದು ಸಾಕಾಗಲಿಲ್ಲ. ಉಜ್ವಲ ತಗೊಳ್ಳಿಕ್ಕೆ ಯಕ್ಷಗಾನ ಮಂಡಳಿ, ಇಂಥ ದೇವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ. ಇಲ್ಲಿ ಇದಕ್ಕೆ ಅದಕ್ಕಿಂತ ಪ್ರಾಚೀನವಾದ ಹೆಸರು ಆಟ ಬಯಲಾಟ ದಶಾವತಾರ. ಅದಕ್ಕೆ ಕಾರಣಗಳು ಬೇರೆ ಇದ್ದಾರೆ. ದಶಾವತಾರ ಸಂವಾದ ಎಲ್ಲ ಉಂಟು ಯಾವುದಲ್ಲಿ, ಸಭಾಲಕ್ಷಣ ಅಥವಾ ವಿಷ್ಣುವಿನ ದಶಾವತಾರಕ್ಕೆ ಪ್ರಾಧಾನ್ಯ ಕೊಟ್ಟ ವಿಷ್ಣು ಭಕ್ತಿ ಪರವಾದ ಆಟ ಎಂಬ ಅರ್ಥವೂ ಇರಬಹುದು. ಭಾಗವತರ ಆಟ ಅಂತಲೂ ಹೆಸರಿತ್ತು.
ಇದು ಭಾಗವತರ ಆಡಿಸುವುದು ಎಂಬ ಅರ್ಥವೋ ಅಥವಾ ಭಕ್ತಿ ಪ್ರಸಾರವನ್ನು ಮಾಡುವ ವೇಷಧಾರಿಗಳು ಸೇರಿ ಎಲ್ಲ ಕಲಾವಿದರು ಭಾಗವತರೇ, ಅವರು ಆಡುವ ಆಟ ಭಾಗವತ ಮೇಳಂ ಪಂಜಾಬ್ನಲ್ಲಿದೆ. ಅದು ಭಾಗವತದ ಕಥೆಗಳನ್ನು ಆಡಿಸುವುದು ಶ್ರೀಮದ್ ಭಾಗವತದ್ದು ಎಂಬ ಅರ್ಥದಲ್ಲಿ ಅಲ್ಲ, ಭಾಗವತ ಸಂಪ್ರದಾಯವನ್ನು ಪ್ರಸಾರ ಮಾಡುವ ಆಟ ಆಟಗಳು. ಬಹುಶಃ ಯಕ್ಷಗಾನ ಅಂತ ನೇರವಾಗಿ ಪ್ರದರ್ಶನಕ್ಕೆ ಹೆಸರು 19 ಶತಮಾನದ ಕೊನೆಗೆ ಬಂದಿರಬಹುದು ಅಥವಾ 20 ಶತಮಾನದ. ಈಗ ಅದು ಕಾಯಂಆಗಿದೆ, ನಾವು ಅದನ್ನು ಯಕ್ಷಗಾನ ಅಂತ ಹೇಳಬೇಕು. ಯಕ್ಷಗಾನ ಪ್ರಸಂಗ, ಯಕ್ಷಗಾನ ಆಟ, ಯಕ್ಷಗಾನ ಪ್ರದರ್ಶನ, ಯಕ್ಷಗಾನ ಮೇಳ, ಮೊದಲು ಆಟದ ಮೇಳ ಅಂತಲೇ ಇದ್ದದ್ದು. ಆಟ ಅಂತ ಪ್ಲೇ, ಇಂಗ್ಲಿಷ್ ಏನಾದರೂ ಪ್ಲೇ ಎಂಬುದಕ್ಕೆ ಆಡುವುದು ನಾಟಕ ಅಂತ ಅರ್ಥ. ಶೇಕ್ಸ್ಪಿಯರ್ಸ್ ಪ್ಲೇ, ಬಯಲಿನಲ್ಲಿ ಆಡುವುದರಿಂದ ಬಯಲಾಟ. ಈ ಒಂದು ಸಂಸ್ಕೃತ ಶಬ್ದ ಒಂದು ಅಂಗಕ್ಕೆ ಇದ್ದದ್ದು, ಅದು ಇಡೀ ಕಲೆಗಾಯಿತು. ಅದು ಅಂಗದಿಂದ ಕಲೆಗೂ, ಕಲೆಯಿಂದ ಅಂಗಕ್ಕೂ ಹೆಸರುಗಳು ಬರ್ತವೆ. ಈಗ ಕಥಕ್ ನೀವು ನೋಡಿದ್ರೆ ಅದು ಬಹುಶಃ ಹರಿಕಥೆ ಹಾಗೆ, ಕಥಕ್ ಕಥೆಯನ್ನು ಹೇಳುವ ಕಥಕ. ಅದಕ್ಕೆ ಸ್ವಲ್ಪ ನಾಟಿ, ಇಲ್ಲಿ ಹರಿಕಥೆಗೆ ಒಂದಲ್ಲಿ ನಾಟಿ ಇತ್ತು ಸ್ವಲ್ಪ. ಅದು ಬೆಳೆದು ಕಥೆಯನ್ನು ಹೇಳುವ ರೂಪದಲ್ಲಿ ಬೆಳೆಯುತ್ತದೆ, ಒಂದು ಕಲೆ ಬೆಳೀತದೆ, ಸಂಕೋಚವಾಗ್ತದೆ. ಈಗ ನೋಡಿ ಯಕ್ಷಗಾನ ಏಕ ವ್ಯಕ್ತಿ ಪ್ರದರ್ಶನ ಆಗಿದೆ, ಬಹುವ್ಯಕ್ತಿಯಿಂದ ಏಕ ವ್ಯಕ್ತಿಗೆ ಬಂದಿದೆ. ಹಿಂದೆ ಅದು ಹೇಗಿತ್ತು ಹೇಳಲಿಕ್ಕೆ ಬರುವುದಿಲ್ಲ. ಕಾಲಮಿತಿಯು ಹಾಗೆ, ಒಂದು ಕಾಲದಲ್ಲಿ ಕಾಲಮಿತಿಯಿಂದಲೇ ಪ್ರಾರಂಭ ಆಗಬಹುದು, ಇಡೀ ರಾತ್ರಿಗೆ ವಿಸ್ತರಿಸಬಹುದು. ಆದ್ರಿಂದ ಕಲೆಯ ಬೆಳವಣಿಗೆಯನ್ನು ನಾವು ಇಡೀ ಒಂದು ಪ್ರದೇಶದ ಸಾಹಿತ್ಯ ಸಂಸ್ಕೃತಿ ಇತಿಹಾಸವನ್ನು ನೋಡದೆ ಇದರಿಂದ ಇದು ಹುಟ್ಟಿತ್ತು ಅಂತ ಹೇಳಲಿಕ್ಕಾಗುದಿಲ್ಲ. ಇದರಲ್ಲಿ ರಿಚುವಲಿಸ್ಟಿಕ್ ಆರ್ಟ್, ಭೂತಾರಾಧನೆಯೋ ಇನ್ನೊಂದೋ ಮತ್ತೊಂದೋ ಅದರೆಲ್ಲರೂ ಪ್ರಭಾವ ಮಾಡಿರಬಹುದು. ಈಗ ಬಡಗುತಿಟ್ಟಿನಲ್ಲಿ ವೇಷಭೂಷಣದ ಮುಂದೆ ಹೀಗೆ ಒಂದು ಇದೆ, ಅಣಿ ಹಾಗೆ, ಇದರ ಹಾಗೆ ಇಂಥದಕ್ಕೆ ಖೇದಿಗೆ ಮುಂದೆ ಅದು ಕಟ್ಟುತ್ತಾರೆ. ಹಾ, ಕೆಲವರು ಹೇಳ್ತಾರೆ ಅದು ನಮ್ಮಲ್ಲಿ ಕೂಡ ಇತ್ತು, ಈಗ ಇದಕ್ಕಿಂತ ಸ್ಪಷ್ಟ ಅದು ಹೋಗಿದೆ. ವೇಷಭೂಷಣಗಳು ತುಂಬಾ ಬದಲಾಗಿದೆ ಕಳೆದ 100 ವರ್ಷಗಳಲ್ಲಿ. ಹೀಗೆ ಸುತ್ತಮುತ್ತ ಇರುವುದನ್ನು ಸ್ವೀಕರಿಸಿ ಸ್ವೀಕರಿಸಿ ಒಂದು ಕಲೆ ಬೆಳೆದು ತುಂಬುತ್ತದೆ. ಮತ್ತೆ ಎಲ್ಲಾ ಕಡೆಯೂ ನಾಟ್ಯ ಪ್ರಕಾರಗಳು ಬೆಳೆಯುವುದೇ ಹೀಗೆ. ಸ್ಥಳೀಯವಾದ ದೇವಾಲಯ ಕಲೆಯಿಂದ, ಮೂರ್ತಿ ಶಿಲ್ಪದಿಂದ, ಉತ್ಸವದಿಂದ, ಸ್ಥಳೀಯವಾದ ನಾಟ್ಯದಿಂದ, ಜಾನಪದ ಕಲೆಗಳಿಂದ ಸ್ವೀಕರಿಸಿ ಒಂದು ಪಾಕ ಮಾಡಿ ಮತ್ತೆ ಅದು ಒಳಗಿಂದ ಬೆಳೀಲಿಕ್ಕೆ ಸುರ, ಅದಕ್ಕೆ ಬೇಕಾದ ಅಂಶಗಳು ಸೇರಿವೆ. ಇದರ ಸಂಗೀತ ದಕ್ಷಿಣಾದಿಯೇ, ಸಾಹಿತ್ಯವು ಹಾಗೆ. ಅದು ನಮ್ಮಲ್ಲಿರುವ ಸಾಹಿತ್ಯ ಪರಂಪರೆಯದೇ ಒಂದು ಕವಲು, ಅದು ಮತ್ತೆ ಬೆಳೀತಾ ಹೋಯಿತು. ಹಾಗಾಗಿ ಖಚಿತವಾಗಿ ನಮಗೆ 13-14 ಶತಮಾನಕ್ಕೆ ಯಕ್ಷಗಾನ ಅಂತ ನಾವೀಗ ಹೇಳುವ ಬಯಲಾಟ ಅದು ಬೆಳೆದಿರು. 12 ಶತಮಾನದಲ್ಲೇ ದಶಕುಮಾರ ಚರಿತ್ರೆಯಲ್ಲಿ ಬರುವ ಉಲ್ಲೇಖಗಳು, ಯಶೋಧರ ಚರಿತ್ರೆ, ಕೇಳಿಕೆ, ಇದೆಲ್ಲ ಆಟವೇ. ಇದು ನಾವು ಹೇಳುವ ಆಟವೇ. ದಶಾವತಾರದ ಹೆಸರುಂಟು, ಕೇಳಿಕೆ ಅಂತ ಇದೆ, ಅದು ನಮ್ಮ ಯಕ್ಷಗಾನದ ಪೂರ್ವ ರೂಪ ಅಂತ ಉಪಲಕ್ಷ್ಮಣ ಭಟ್ರು ಹೇಳಿದ್ದಾರೆ. 14-15 ಶತಮಾನದಲ್ಲಿ ಬಿಜಾಪುರದ ಆದಿಲ್ ಶಾಹಿಗೆ ಹೋಗಿ ಉತ್ತರ ಕನ್ನಡದ ಮೇಳದ ಒಂದು ಆಟ ಆಡಿದ್ದಾರೆ ಅಂತ ಉಂಟು ಉಲ್ಲೇಖ. ಅದನ್ನು ಉತ್ತರ ಕನ್ನಡದ ಸಂಶೋಧಕರು ಡಾಕ್ಟರ್ GS ಭಟ್ರು ನನಗೆ ಹೇಳಿ ಆಗ. ಹಾಗಾದ್ರೆ ಹೋಗಿ ಮೇಳಬೇಕಾದ್ರೆ ಆಟ ಇರಬೇಕು ಮೇಳ ಇರಲಿ. 1600 ಪಾರ್ಥ ಸುಬ್ಬಯ್ಯ, ಅವನು ಮೇಜರ್ ಪೋಯೆಟ್ ಯಕ್ಷಗಾನ. ಅವನು ಒಂದೇ ಸಲ 12 ಪ್ರಸಂಗಗಳನ್ನು ಬರೀಬೇಕಾದ್ರೆ ಅವನು ಮೊದಲನೇ ಕವಿ ಆಗಿರ್ಲಿಕ್ಕಿಲ್ಲ. ಆಗಲೇ ಒಂದು ರಂಗಭೂಮಿ ಇದ್ದು ಅದನ್ನು ಹೊಸ ರೂಪ ಕೊಡುವಾಗಲೋ ಅಥವಾ ತೆಂಕುತಿಟ್ಟು ಅಂತ ನಾವು ಹೇಗೆ ಹೇಳುವ ರೂಪ ಬರಲಿಕ್ಕೋ ಅವನು ಕಾರಣ ಆಗಿರ್ಬೋದು. ಯಕ್ಷಗಾನದ ಮೂಲ ಪುರುಷ ಪಾರ್ಥಿಸುಪ ಅಂತ ಅನೇಕರು ನಾವಿಲ್ಲಿ ಹೇಳುತ್ತೇವೆ. ಅದಕ್ಕೊಂದು ಅದು ಒಂದು ಅರ್ಥದಲ್ಲಿ ಸರಿ. ಕುಂಬಳೆಯಲ್ಲಿತ್ತು ಅವನು, ಬೇರೆ ಕಲೆಗಳ ಪ್ರಭಾವದಿಂದಲೋ ರಾಮನಾಟಂ ಪ್ರಭಾವದಿಂದಲೋ, ಈಗ ಕಥಕ್ಕಳಿ ಅಂತ ಹೇಳಿದಾಗ ರಾಮನಾಟಂ ಸೇರಿಸಿ ಒಂದು ಹೊಸ ರೂಪ ಕೊಡುವಾಗ ಬರೆದ ಟೆಕ್ಸ್ಟ್ ಆಗಿತ್ತು ಸಭಾಲಕ್ಷಣವನ್ನು ಅವನು ಬರದ ಅಂತ ಅವನು ಒಟ್ಟು ಮಾಡಿರ್ಬೋದು, ಸಭಾಲಕ್ಷಣ ಸಂಕಲನ ಮಾಡಿರ್ಬೋದು. ಹೀಗೆ ಒಂದು ಕಾಲದಲ್ಲಿ ಕಲೆಗೆ ಬೇರೆ ಬೇರೆಯವರು ಬಂದು ಕಾಯಕಲ್ಪ ಕೊಡ್ತಾ ಕೊಡ್ತಾ ಸೇರ್ತಾ ಹೋಗ್ತದೆ. ಕೆಲವು ಬೇರೆ ಬೇರೆ ಕಾರಣಗಳಿಂದ ಬಿಟ್ಟು ಹೋಗ್ತದೆ ಕಲೆಯಿಂದ. ಈಗಲೂ ನಮ್ಮ ಕಾಲದಲ್ಲಿ ಅನೇಕ ಅಂಶಗಳು ಬಿಟ್ಟು ಹೋದದ್ದು, ಬೇರೆ ಬೇರೆ ಕಲೆಗಳ ಅಂಶಗಳು ಸೇರಿದ್ದು ಕಾಣುತ್ತದೆ. ಅದನ್ನು ಒಟ್ಟು ಸುಮಾರು 11 ಶತಮಾನದಿಂದ ಇಲ್ಲಿವರೆಗಿನ ಕಲೆ ಹೆಜ್ಜೆ ಗುರುತುಗಳನ್ನು ನಾವು ಗುರುತಿಸುವಾಗ ಯಾವ ಯಾವ ಅಂಶಗಳಿಂದ ಬಂದಿದೆ ಅಂತ ಗೊತ್ತಾಗುತ್ತದೆ. ಖಚಿತವಾಗಿಯೂ ನಮ್ಮ ಬಯಲಾಟದ ಕಲೆಯ ಪ್ರಧಾನ ಪ್ರೇರಣೆ ಪ್ರಾಯ ಆಂಧ್ರದ ಯಕ್ಷಗಾನ ರಚನೆಗಳು, ಅವುಗಳ ಸಾಮ್ಯ ನಮಗೂ ಅವರಿಗೂ ತುಂಬಾ ಉಂಟು. ಮತ್ತು ಅದು ಆಗ ಆಂಧ್ರ ಕರ್ನಾಟಕ ಅಂತ ಹಾಗಿಲ್ಲ, ಅದು ಭಾಷೆಯಲ್ಲಿ ಹತ್ತಿರ ಇರಬಹುದು, ಸಂಸ್ಕೃತಿಯಲ್ಲಿ ಹತ್ತಿರ ಇರಬಹುದು,
ಒಂದು ತೆಲುಗನ್ನಡ ಪ್ರದೇಶ ಅಲ್ವಾ ಇದು? ಆಗ ವಿಶೇಷವಾಗಿ ವಿಜಯನಗರದ ಕಾಲದಲ್ಲಿ ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಯಾರು ಇದ್ದ ನನ್ನ ಯಾರೋ ಒಬ್ಬ ಕವಿ, ಅವನು ಯಕ್ಷಗಾನ ಬಂದಿದ್ದಾನೆ ಅಂತ ಇದೆ. ಆಂಧ್ರದಲ್ಲಿ ಸಂಗೀತ ಕಚೇರಿಗಳಲ್ಲಿ ಒಂದೆರಡು ಯಕ್ಷಗಾನ ರಚನೆಗಳನ್ನು ಹಾಡುವ ಕ್ರಮ ಇದೆ. ಬೇರೆ ನೃತ್ಯಗಳಿಗೆ ಯಕ್ಷಗಾನದ ರಚನೆಗಳನ್ನು ಬಳಸ್ತಾರೆ. ಹಾಗಾಗಿ ಇಡೀ ಒಂದು ವ್ಯಾಪಕವಾದ ಪ್ರದೇಶದಲ್ಲಿ ಹೋರಿಸದವರೆಗೆ ಇಂಥದ್ದೇ ಬಯಲಾಟಗಳು ಬೇರೆ ಕಡೆಯೂ ಇತ್ತು. ಆದರೆ ಒಂದು ಶಾಸ್ತ್ರೀಯ ರಂಗಭೂಮಿಯ ವಿಕಾಸದ ಕಾಲದಲ್ಲಿ ಸಿಡಿದು ಬೇರೆ ಬೇರೆ ಆಗಿ ಇದ್ರೂ ಅದರ ಸಾಮ್ಯ ಇವತ್ತಿಗೂ ಕಾಣುತ್ತದೆ. ಕಲೆಗಳು ಕಥಕ್ಕಳಿಂದ ಹಿಡಿದು ಅಸ್ಸಾಮಿನವರೆಗಿನ ಬಯಲಾಟಗಳನ್ನು ನೀವು ನೋಡಿದರೆ ಅನೇಕ ಅಂಶಗಳಲ್ಲಿ ಸಾಮ್ಯ ವ್ಯತ್ಯಾಸವೇ. ಈ ಒಂದು ನೆಲೆಯಲ್ಲಿ ನಾವು ನೋಡಬೇಕಲ್ಲದೆ ಇಂಥದ್ದರಿಂದ ಇಂಥದ್ದು ಹೊಟ್ಟಿತು, ಇಲ್ಲಿಂದ ಬಂತು, ಅದನ್ನು ಇದು ಹೀಗೆ ಮಾಡಿದ್ರು, ಹಾಗೆ ಅಲ್ಲ. ಹಾಗೆ ಒಂದು ಕಲೆಯ ಪ್ರಕಾರದ ಮೂಲವನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ. ಒಟ್ಟು ಇದು ದಾಕ್ಷಿಣಾತ್ಯ ರಾಜ್ಯಗಳಲ್ಲಿದ್ದ ಬಯಲಾಟ ಪ್ರಭೇದಗಳಲ್ಲಿ ಒಂದು. ಅದು ಸಂಚಾರಿಯಾಗಿ ಒಂದರಿಂದ ಒಂದು ಪ್ರಭಾವ ಆಗಿರ್ಬೋದು, ಖಂಡಿತ ಆಗಿದೆ. ಈಗ ನಮ್ಮ ದೊಡ್ಡಾಟ ಪರಂಪರೆ ಮತ್ತು ಮೂಡ್ಲುಪಾಯ ಪರಂಪರೆ ನೋಡಿದರೆ ಅದು ಆಂಧ್ರದ ವೀತಿ ನಾಟಕ ಮತ್ತು ತಮಿಳುನಾಡಿನ ತೆರಕೂತ್ತಿಗೆ ಕೆಲವು ವಿಷಯಗಳಲ್ಲಿ ಹತ್ತಿರ ಇದೆ. ವಿಶೇಷವಾಗಿ ಎದೆಯಿಂದ ಮೇಲಿರುವ ದೊಡ್ಡ ಭುಜ ಕಿರೀಟ ಕಿರೀಟಗಳು ಅದೆಲ್ಲ ಒಂದೇ ಎಂಬಷ್ಟು ಹತ್ತಿರ ಉಂಟು. ಭಾಷೆ ಮಾತ್ರ ಬೇರೆ, ವೇಷ ನೋಡಿದ್ರೆ ಪಕ್ಕನೆ ಒಂದು ತರ ಕಾಣುತ್ತೆ. ಅದು ಒಂದು ಕಡೆಯಿಂದ ಒಂದು ಕಡೆಗೆ ಹೋದದ್ದೇ ಆಗಿರ್ಬೇಕಂತೆ. ಕೆಲವು ವಿಷಯದಲ್ಲಿ ತೆರಕೂತ ನೋಡಿದ್ರೆ ತೆಂಕುತಿಟ್ಟಿಗೆ ಬಹಳ ಹತ್ತಿರ ಕಟ್ಟುವ ಬಾಳ್ಮಣ್ಣು ಮತ್ತೆ ಸುತ್ತು ಬರುವುದು ಅದು ನಮ್ಮ ಹಾಗಿಲ್ಲ ನಾಟ್ಯ. ಆದ್ರೆ ಇದರಿಂದ ಅದು ಸ್ಫೂರ್ತಿ ಪಡೆದಿದೆ ಎಂಬುದು ಗೊತ್ತಾಗ್ತದೆ. ಕೆಲವು ಪ್ರದೇಶದಲ್ಲಿ ಕೆಲವು ವಿಷಯ ಬೇರೆ ಆಗ್ತದೆ. ಈಗ ನಮ್ಮಲ್ಲಿ ಜಾಕಟ್ ಇಟ್ಟಿದ್ದೇವೆ ತಾಳಕ್ಕೆ, ಅವರು ಕೈತಾಳ, ಈ ಗುಬ್ಬಿ ತಾಳ ಅಥವಾ ನಾಟ್ಯಕ್ಕೆ ಉಪಯೋಗಿಸುವ ತಾಳವೇ ಉಳಿದ ಎಲ್ಲ ಕಲೆಗಳಲ್ಲಿ ಇರುವುದು. ಕಥಕಳೆಯಲ್ಲಿ ಮತ್ತೆ ನಮ್ಮ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಜಾಗಟ ಉಂಟು. ಚೆಂಡೆಯ ಸ್ವರೂಪ ಬೇರೆ ಬೇರೆ ಕಡೆ ಇದೆ. ಕರಾವಳಿಯ ಬಯಲಾಟಗಳನ್ನು ಬಿಟ್ಟರೆ ಉಳಿದ ಎಲ್ಲಿಯೂ ಚೆಂಡೆ ಮದ್ದಲೇ ಇರುವುದು. ಮದ್ದಲೇ ವಿವಿಧ ಪ್ರಕಾರಗಳಿದೆ. ಇದನ್ನೆಲ್ಲ ನೋಡಿಕೊಂಡು ಯಾವ್ದು ಯಾವ್ದರಿಂದ ಬಂತು ಅಂತ ನೋಡಿ. ಛಂದೋಬದ್ಧವಾದ ಪದರಚನೆಯ ಬಗ್ಗೆ ಬಹಳ ಜನಕ್ಕೆ ಅಷ್ಟು ಇದು ಅಪಸ್ವರ ಉಂಟು. ಅಂದ್ರೆ ಮುದ್ದಣ್ಣನ ಪದಗಳು ಹಾಡಲಿಕ್ಕೆ ಕಷ್ಟ, ಸರಳವಾಗಿರುವ ಪದರ ಆದ್ರೆ ಒಳ್ಳೆಯದು ಅಂತ ಕೆಲವು ಭಾಗವತರು ಹೇಳುವುದನ್ನು ನಾನೇ ಕೇಳಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಷ್ಟು ಸುಲಭ ಛಂದೋಬದ್ಧವಲ್ಲದ ರಚನೆ ಇರಬಾರದು. ತಾಳಕ್ಕೆ ಹೊಂದಿ ಒಂದು ನಿಯಮಕ್ಕೆ ಒಡಪಡದೆ ಛಂದೋಬದ್ಧವಲ್ಲದ ರಚನೆ ತನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಹಾಗೆ ಛಂದೋಬದ್ಧವಲ್ಲದ ಯಾವುದನ್ನು ಹಾಡಬಹುದು? ಹಾಡಿನ ಗತಿ ಛಂದಸ್ಸನ್ನು ಆಧರಿಸಿ ಉಂಟು. ಡಾಕ್ಟರ್ ನಂಬಿಯಾರ ಹಿಮ್ಮೇಳ ಪುಸ್ತಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಹಾಡಿನ ಸ್ವರೂಪವನ್ನು ಹಾಡುವಿಕೆಯ ಸ್ವರೂಪ ಛಂದಸ್ಸಿನಲ್ಲಿ, ಆದ್ರಿಂದ ನಿಯಮಬದ್ಧತೆ ಬೇಕು. ಮುದ್ದಣ್ಣನ ಪದ್ಯ ಒಬ್ಬನಿಗೆ ಕಷ್ಟ ಆಗ್ಬಹುದು. ಈಗ ನಿನ್ನ ಬರೆದ ಪದ ಕವಿಯ ಪದ್ಯ ಒಬ್ಬನಿಗೆ ಕಷ್ಟ ಆಗ್ಬಹುದು. ಒಬ್ಬನ ಖಾಸಗಿ ಸಮಸ್ಯೆ ಕಲೆಯ ಸಮಸ್ಯೆ ಅಲ್ಲ, ಅದು ಅಜ್ಞಾನ ಮೂಲವಾದ ಆಕ್ಷೇಪ. ಮುದ್ದಣ್ಣನ ಪದ್ಯಗಳು ಶ್ರೇಷ್ಠವೋ? ಮುದ್ದಣ್ಣನ ಪದ್ಯದ ರೀತಿಯಲ್ಲೇ ಎಲ್ಲರೂ ಬರೀಬೇಕು ಅಂತಲ್ಲ ನಾನು ಹೇಳುದು. ಆದ್ರೆ ಮುದ್ದಣ್ಣನ ಪದ್ಯ ರಚನೆಯನ್ನು ಹಾಡ್ಲಿಕ್ಕೆ ನಾವು ಕಲಿತರೆ ಯಕ್ಷಗಾನದ ಭಾಗವತಿಕೆಯಲ್ಲಿ ಒಂದು ಸೊಗಸಿದೆ. ಹಿಂದೆ ಅಭ್ಯಾಸಕ್ಕೆ ರತ್ನಾವತಿ ಕಲ್ಯಾಣ, ಕೃಷ್ಣ ಸಂಧಾನ, ಪಾರ್ಥಸುಬ್ಬರ ಪದ್ಯಗಳನ್ನೆಲ್ಲ ಯಾಕೆ ಆರಿತಿದ್ರು ಅಂದ್ರೆ ಅವುಗಳನ್ನು ಕಲಿತರೆ ಹತ್ತನ್ನೆರಡು ಪ್ರಸಂಗ ಎಲ್ಲಾ ರೀತಿಯ ಹಾಡುಗಳು ಬರ್ತವೆ. ಗೀತ ಬಂಧ ಯಾವುದೇ ಆಗಲಿ, ಯಕ್ಷಗಾನ ಆಗಲಿ, ಅದು ಸಿನಿಮಾದ ಪದ್ಯ ಆಗಲಿ, ನಾಟ್ಯ ಸಂಗೀತ ಆಗಲಿ, ಭರತನಾಟ್ಯಕ್ಕೆ ಹಿನ್ನೆಲೆ ಆಗಲಿ, ಛಂದಸ್ಸಿನ ಗತಿ, ನಾಟ್ಯದ ಗತಿ, ತಾಳದ ಗತಿಯನ್ನು ಹೊಂದಿಕೊಂಡೇ ಹಾಡು ಇರಬೇಕು. ಆದ್ರಿಂದ ಛಂದೋಹೀನವಾದ ಹಾಡುಗಾರಿಕೆ ಮತ್ತು ಛಂದೋಹೀನವಾದಂತಹ ರಚನೆ ಪ್ರಯೋಜನವೇ ಇಲ್ಲ. ಆದರೆ ಅದರಲ್ಲಿ ವಿವಾದವೇ ಇಲ್ಲ, ಬೇಸಿಕ್. ಸಂಗೀತಕ್ಕೆ ಶ್ರುತಿ ಬೇಕೋ ಬೇಡವೋ, ನನಗೆ ಶ್ರುತಿಯಲ್ಲೇ ಆಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಒಬ್ಬ ಹೇಳಿದ್ರೆ ಅದಾಗಲಿಲ್ಲ, ಅದು ಸಮಸ್ಯೆ ಅಲ್ಲ, ಅದು ಬೇಕೇ ಬೇಕು. ಛಂದಸ್ಸಿನ ಮೋಹ, ಛಂದಸ್ಸಿಗಾಗಿ ಬಾರಿ ಕಷ್ಟಪಟ್ಟು ರಚನೆ ಮಾಡುದು, ಅದಕ್ಕಾಗಿ ಕಷ್ಟದ ಪದ್ಯಗಳನ್ನು ಹಾಕುವುದು ಅದಲ್ಲ. ಅದು ವಿದ್ವತ್ತಿನ ಪ್ರದರ್ಶನ, ಅದು ಸ್ಕಾಲರ್ಲಿ ಎಕ್ಸಸೈಸ್, ಪೆಡೆಂಟಿಕ್ ಆಗ್ತದೆ. ಹಾಗೆ ಬೇಕು ಅಂತಿಲ್ಲ. ಸುಬ್ಬನ ಪದ್ಯಗಳು ತುಂಬಾ ಸರಳವಾಗಿದೆ, ಛಂದಸ್ಸಿಗೆ ಅನುಗುಣವಾಗಿಯೂ ಇದೆ. ಅವನು ಪ್ರಯೋಗಗಳನ್ನು ಮಾಡಿರಬಹುದು ಛಂದಸ್ಸಿನ, ಆ ಪ್ರಯೋಗವೇ ಮುಂದೆ ಪರಂಪರೆಯಾಗಿ ಬೆಳೆದಿದೆ. ಇದು ಇದ್ದದ್ದು ಉಂಟು, ಅದರಿಂದ ಅದು ಹಾಗೆ ಬೇಕು. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ, ಅದು ತುಂಬಾ ವಿಸ್ತಾರವಾದ ವಿಷಯ. ಶಾಸ್ತ್ರೀಯ ಅಶಾಸ್ತ್ರೀಯ, ಶಾಸ್ತ್ರೀಯ ಜಾನಪದ, ಈ ವಿಭಾಗವೇ ನಮ್ದ. ಅದು ಮುಖ್ಯವಾಗಿ ವೆಸ್ಟರ್ನ್, ಫೋಕ್, ಕ್ಲಾಸಿಕಲ್,
ಈ ಜಾನಪದ ಅಂದ್ರೆ ಏನು? ಈಗ ಒಂದು ಹಾಡುವಿಕೆಯಲ್ಲಿ ಪ್ರದರ್ಶನದಲ್ಲಿ ಅದು ಒಂದೊಂದು ದೇಶದಲ್ಲಿ ಒಂದೊಂದರ ಇದೆ. ಈಗ ಉದಾಹರಣೆಗೆ ಕೆಲವರು ಹೇಳುದು ಒಂದು ಶಾಸ್ತ್ರೀಯವಾದ ಒಂದು ಸಂಗೀತದ ಒಂದು ಹಾಡು ವಾತಾಪಿ ಗಣಪತಿ ಎಂಬ ಜಯಂ, ಅದನ್ನು ಹಾಗೆ ಬಾಯಿಪಾಠ ಕಲಿತು ಒಬ್ಬ ಹಾಡ್ತಾನೆ, ಒಬ್ಬ ಶಾಸ್ತ್ರೀಯ ಸಂಗೀತಗಾರನ, ಬೇರೆ ಬರುದಿಲ್ಲ. ಕೆಲವರು ಹೇಳುದು ಅದು ಅದು ಫೋಕ್ ಮ್ಯೂಸಿಕ್ ಒಂದು ಸ್ವರೂಪ ಆಯ್ತು ಅಂತ, ಅನುಕರಣೆಯಿಂದ ಕಲ್ತದ್ದು. ಆದ್ರಿಂದ ಸಾಮಾನ್ಯವಾಗಿ ಎಲೀಟ್ ಶಿಷ್ಟ ಪ್ರೇಕ್ಷಕರಿಗೆ ಒಂದು ಪ್ರಮಾಣದ ಪರಿಶ್ರಮವನ್ನು ಅಪೇಕ್ಷಿಸಿ ಪ್ರೇಕ್ಷಕನಿಲ್ಲ, ಅವನಿಗೂ ಕೆಲವು ಜ್ಞಾನಗಳು ಬೇಕು. ಈಗ ಕರ್ಣನ ದುರಂತ ಅರ್ಥ ಆಗಬೇಕಾದ್ರೆ ಕರ್ಣನ ಕಥೆ ಸ್ವಲ್ಪ ಹಿನ್ನೆಲೆ ಆದ್ರೂ ಬೇಕು. ಆ ರೀತಿಯಲ್ಲಿ ನೋಡಬಲ್ಲ ಖಚಿತವಾದ ನಿಯಮಗಳಿರುವ ಮತ್ತು ಕೆಲವು ನಿಯಮಗಳು ಸಾರ್ವತ್ರಿಕವಾಗಿರುವಂತಹದ್ದು ಒಂದು ಸಾಂಪ್ರದಾಯಿಕವಾದ ಕಲೆ. ಅದನ್ನು ಬೇಕಾದ್ರೆ ನೀವು ಶಾಸ್ತ್ರೀಯ ಅಂತ ಹೇಳಿ, ಶಾಸ್ತ್ರೀಯ ಜಾನಪದ ವಿಭಾಗವನ್ನು ಇಟ್ಟು ನಾವು ಮಾತಾಡುವುದಾದ್ರೆ ಯಕ್ಷಗಾನ ಸ್ಥೂಲವಾಗಿ ಮೂಲವಾಗಿ ಶಾಸ್ತ್ರೀಯವೇ. ಅದಾದ್ಮೇಲೆ ಡಿವೈಟ್ ಆಗಿದೆ ನಮ್ಮ ಕಲೆಗಳಲ್ಲಿ, ಶಾಸ್ತ್ರೀಯ ಕಲೆ ಜಾನಪದವಾಗುವುದು, ಜಾನಪದ ಕಲೆ ಶಾಸ್ತ್ರೀಯವಾಗುವುದು ಇದೆ. ಅದು ಇಲ್ಲದೇ ಇಲ್ಲ. ಶಾಸ್ತ್ರ ಅಂದ್ರೆ ಏನು? ಒಂದು ವ್ಯವಸ್ಥೆ. ಅದು ವ್ಯವಸ್ಥೆ ಆ ಕಲೆ ಒಳಗೆ ಇದ್ದದ್ದನ್ನೇ ಶಾಸ್ತ್ರ ರಚನೆ ಮಾಡುವುದು. ರಚನೆ ಮಾಡಿದ ಶಾಸ್ತ್ರ ಇಲ್ಲ ಎಂಬುದರಿಂದ ಅದು ಶಾಸ್ತ್ರೀಯ ಕಲೆ ಅಲ್ಲ ಅಂತ ಆಗುದಿಲ್ಲ. ನೀವು ಶಾಸ್ತ್ರ ರಚನೆ ಮಾಡಿ ಪುಸ್ತಕದಲ್ಲಿ ಹೇಳಿದ ಕೂಡಲೇ ಆ ಕಲೆ ಹಾಗೆ ನಿಲ್ಲುವುದು, ಅದು ಚೇಂಜ್ ಆಗ್ತಾ ಹೋಗ್ತದೆ. ಆದ್ರಿಂದ ಒಳಗೆ ಅದಕ್ಕೆ ಖಚಿತವಾದ ನಿಯಮಗಳುಂಟ. ನಮ್ಮಲ್ಲಿ ಬಣ್ಣದ ವೇಷ, ರಾಜಬಣ್ಣ, ಕಾಟು ಬಣ್ಣ, ಹೆಣ್ಣು ಬಣ್ಣ, ಯಾವ ಬಣ್ಣಕ್ಕೆ ಯಾವ ಗೆರೆ, ಯಾವುದಕ್ಕೆ ಹೇಗಿರ್ಬೇಕು, ಸೋಗೊಲಿಗಳು ಹೇಗಿರ್ಬೇಕು, ಅಂಗಿ ದಗಲೆ ಯಾವ ಬಣ್ಣದ್ದಿರ್ಬೇಕು, ಪ್ರವೇಶ ಹೇಗೆ, ನಿಲ್ಲುವುದು ಹೇಗೆ, ಯುದ್ಧ ಹೇಗೆ, ಮುಂದೆ ಎಲ್ಲದಕ್ಕೆ ಯಕ್ಷಗಾನದ ಒಳಗೆ ಒಂದು ನಿಯಮ ಇದೆ. ಮತ್ತು ಛಂದೋಬದ್ಧವಾದ ರಚನೆಗಳಿದ್ದಾವೆ, ಶಾಸ್ತ್ರೀಯವಾದ ಸಂಗೀತದ ಕವಲೆ ಯಕ್ಷಗಾನದ ರಾಗಗಳು, ಪ್ರಸಿದ್ಧವಾದ ರೂಢಿಯಲ್ಲಿರುವ ರಾಗಗಳೇ 40-50 ಇದೆ. ಸುಬ್ಬ 32 ಆಕೃತಿ ರಾಗ ತಾಳ ವಿಧ ಅಂತ ಹೇಳಿದ, 32 ಅಂದ್ರೆ 32, 32ಕ್ಕೆ ಉಳಿಯಲಿಲ್ಲ, ಬೆಳೀತಾ ಬಂತು. ಈಗಲೂ ಹೊಸ ರಾಗಗಳು ಸೇರ್ಪಡೆ ಆಗ್ತವೆ. ಸೇರ್ಪಡೆ ಆಗುವಾಗ ಯಕ್ಷಗಾನ ಸ್ವಭಾವದಿಂದ ಬಂದಿದ ಇಲ್ವ ಅನ್ನೋದು ಬೇರೆ ಪ್ರಶ್ನೆ. ಹೀಗೆ ಛಂದೋಬದ್ಧವಾದ ರಚನೆಗಳು, ಶಾಸ್ತ್ರೀಯವಾದ ಸಂಗೀತ, ಶಾಸ್ತ್ರಬದ್ಧವಾದ ವೇಷಭೂಷಣ, ಪೌರಾಣಿಕ ಕಥೆಗಳು, ಇದನ್ನು ಇಟ್ಟುಕೊಂಡು ಬರುವ ರಂಗಭೂಮಿಯನ್ನು ನಾವು ಜಾನಪದ ಅಂತ ಹೇಳಿಕ್ ಆಗುದಿಲ್ಲ, ಅದು ಶಾಸ್ತ್ರೀಯ ಕಲೆ. ಆದರೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ, ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರ ನೃತ್ಯಗಳು ಆಯ್ದ ಜನರಿಗಾಗಿರುವುದು. ಇದು ಮೂಲಭೂತವಾಗಿ ಥಿಯೇಟರ್, ಇದು ಡ್ಯಾನ್ಸ್ ಫಾರ್ಮ್, ಮ್ಯೂಸಿಕ್ ಫಾರ್ಮ್ ಅಲ್ಲ, ಇದು ಥಿಯೇಟರ್. ಥಿಯೇಟರ್ನ ಸ್ವರೂಪವೇ ಹೆಚ್ಚು ಹೆಚ್ಚು ಜನರಿಗೆ ತಲುಪುವುದು. ಆದ್ರಿಂದ ಇದು ಒಂದು ಕಡೆ ರಂಗಭೂಮಿ, ಇನ್ನೊಂದು ಕಡೆ ಶಾಸ್ತ್ರೀಯತೆ ಇದರಲ್ಲಿ ಉಂಟು. ಆದ್ರಿಂದ ಅದು ಯಾವಾಗಲೂ ಶಾಸ್ತ್ರೀಯತೆ ಮತ್ತು ಅಶಾಸ್ತ್ರೀಯತೆಗಳ ಮಧ್ಯೆ ಒಂದು ಜಗಳ. ಅದು ಹೊರಗೆ ಹೋಗ್ಲಿಕ್ಕೆ ನೋಡುತ್ತದೆ, ಒಳಗೆ ಬರಲಿಕ್ಕೆ ನೋಡುತ್ತದೆ, ಹೊರಗೆ ಹೋಗ್ಲಿಕ್ಕೆ ನೋಡುತ್ತದೆ, ಒಳಗೆ ಬರಲಿಕ್ಕೆ ನೋಡುತ್ತದೆ. ಇದು ಒಂದು ಒಂದು ಸತತವಾದ ಮೂಮೆಂಟ್ ಇದೆ. ಇಷ್ಟವರೆಗೆ ಅದರ ಬ್ಯಾಲೆನ್ಸ್ ಅನ್ನು ಒಂದು ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದೆ. ಮುಂದೆ ಹೇಗೋ ಗೊತ್ತಿಲ್ಲ. ಕಲೆ ಬದಲಾದಾಗ ಕೆಲಸಲ ಶಾಸ್ತ್ರವೂ ಬದಲಾಗ್ತದೆ, ಹೊಸ ನಿಯಮಗಳು ರಚನೆ ಆಗ್ಬಹುದು, ಆಗಬಾರದೊಂದಿಲ್ಲ. ಕಲೆಯನ್ನು ನಾವು ನೋಡುವ ರೀತಿ ಬೇರೆ ಆಗ್ಬಹುದು. ಅದರಿಂದ ಶಾಸ್ತ್ರೀಯತೆ, ಶಾಸ್ತ್ರೀಯ ಜಾನಪದ ಎಂಬ ವಿಭಾಗದಿಂದ ನೀವು ಕೇಳಿದ್ರೆ ಅದು ಸಾಂಪ್ರದಾಯಿಕ ಶಾಸ್ತ್ರೀಯ ಕಲೆ, ಪಾರಂಪರಿಕ ಕಲೆ ತಪ್ಪಲ್ಲ, ಟ್ರೆಡಿಷನಲ್ ಆಗ ಸಂಪ್ರದಾಯವನ್ನು ತೋರಿಸುವಂತಹದ್ದು, ಹೆರಿಟೇಜ್ ಅನ್ನು ತೋರಿಸುವಂತಹ. ಆದ್ರಿಂದ ಇದು ಶಾಸ್ತ್ರೀಯ ಅಲ್ಲ, ಇದು ಅಶಾಸ್ತ್ರೀಯ ಅಂತ ಹೇಳಿದ್ರೆ, ಯಕ್ಷಗಾನವನ್ನು ಅಭ್ಯಾಸ ಮಾಡಿದರೆ ಅದರಲ್ಲಿ ಒಂದು ವಿಶಾಲವಾದ ಶಾಸ್ತ್ರ ಇದೆ, ಅರ್ಥದಲ್ಲಿ ಶಾಸ್ತ್ರ ಇದೆ. ಅನೇಕ ಜಾನಪದ ಅಂಶಗಳು, ಸ್ವಲ್ಪ ಫ್ರೀಡಮ್ ಉಂಟು, ಸ್ವಲ್ಪ ಮುಕ್ತತೆ ಇದೆ. ಅದರಿಂದ ಡಾಕ್ಟರ್ ಕಾರಂತರಂತ ಹಿರಿಯರು ಇದು ಶಾಸ್ತ್ರೀಯ ಮಾರ್ಗದಲ್ಲಿರುವ ಕಲೆ, ಅರೆ ಶಾಸ್ತ್ರೀಯ ಕಲೆ ಅಂತೆಲ್ಲ ಹೇಳಿದ. ಅದು ಅವರು ಹೇಳುವ ಪರ್ಸ್ಪೆಕ್ಟಿವ್ಗೂ ಒಂದು ಅರ್ಥ ಇದೆ. ಅಂದ್ರೆ ಇದು ಜಾನಪದ ಕಲೆ ಅಲ್ಲ, ಹಾಗಾದ್ರೆ ಅಲ್ಲ ಶಾಸ್ತ್ರೀಯ. ಇದನ್ನು ಜಾನಪದ ಕಲೆ ಅಂತ ಸ್ಥಾಪಿಸುವ ಉದ್ದೇಶ ಏನು ಅಂತ ನೋಡಬೇಕು. ಇದರಲ್ಲಿ ಜಾನಪದ ಅಂಶಗಳಿದ್ದಾವೆ, ಹಾಗೆ ಯಾವುದು ಜಾನಪದ ಅಲ್ಲ? ಎಲ್ಲ ಜಾನಪದ ಮೂಲದಲ್ಲಿ ಜಾನಪದ ಇತ್ತು ಅಂತ. ಜಾನಪದಕ್ಕಿಂತ ಮೂಲದಲ್ಲಿ ಕಲೆ, ಅದಕ್ಕೆ ಮೊದಲು ಮನುಷ್ಯನೇ ಇರಲಿಲ್ಲ ಭೂಲೋಕದಲ್ಲಿ. ಆ ತರ ವಾದ ಮಾಡಿದ ಪ್ರಯೋಜನ ಮನುಷ್ಯ ಅಂತ. ಒಂದು ಪ್ರದೇಶದಲ್ಲಿ 12ನೇ ಶತಮಾನದ ನಂತರ ಬೆಳೆದ ಭಾರತೀಯ ವಾದ ಬಯಲಾಟದ ಕಲೆಗಳನ್ನೆಲ್ಲ ನೋಡಿದ್ರೆ ಅವೆಲ್ಲ ಶಾಸ್ತ್ರೀಯ. ಕಥಕ್ಕಳಿ ಮತ್ತು ಹೆಚ್ಚು ಶಾಸ್ತ್ರೀಯವಾಗಿ ಬೆಳೆಯಿತು. ತೆರಕುತ್ತಿರಂತಹದ್ದು ಶಾಸ್ತ್ರೀಯತೆಯಿಂದ ದೂರ ಸರಿಯಿತು. ಮಹಾರಾಷ್ಟ್ರದ ದಶಾವತಾರ ನೋಡಿದ್ರೆ ಅದು ತೀರಾ ಮತ್ತೂ ಹೋಯಿತು. ನೀವು ಸೆಂಟರ್ನಲ್ಲಿ ಒಂದು ಶಾಸ್ತ್ರೀಯವನ್ನು ಇಟ್ಟುಕೊಂಡ್ರೆ ಅದು ಎಷ್ಟು ದೂರ ಹೋಗಿದೆ
ಅದರ ಮೇಲೆ ಅದು ಶಾಸ್ತ್ರೀಯ ಅಶಾಸ್ತ್ರೀಯ ಅಂತ ನಿರ್ಣಯಿಸಿ. ಅದು ಯಾವಾಗ ಬಂತು? ಯಕ್ಷಗಾನದಲ್ಲಿ, ನೀವು ಮೇಳದಿಂದ ಮೇಳಕ್ಕೆ, ತಿಟ್ಟಿನಿಂದ ತಿಟ್ಟಿಗೆ, ಕೆಲವು ಕಡೆ ಶಾಸ್ತ್ರೀಯತೆ ಕೆಲವು ವಿಷಯದಲ್ಲಿ ಗಟ್ಟಿಯಾಗಿದೆ. ಬಡಗುತಿಟ್ಟು ವೇಷಭೂಷಣದ ಶಾಸ್ತ್ರೀಯತೆಯನ್ನು ಹೆಚ್ಚು ಉಳಿಸಿಕೊಂಡಿದೆ. ಅದರಿಂದ ಅದು ಹೆಚ್ಚು ಶಾಸ್ತ್ರೀಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿಗೆ ಸಂಗೀತದಲ್ಲಿ, ನಾಟ್ಯದಲ್ಲಿ ಅನೇಕ ಬೇರೆ ಬದಲಾವಣೆ. ತೆಂಕುತಿಟ್ಟಿನಲ್ಲಿ ಚೆಂಡೆ, ಬಣ್ಣದ ವೇಷ, ರಂಗದ ವಿಧಾನಗಳು, ಸ್ಟೇಜ್ ಕನ್ವೆನ್ಷನ್ಸ್, ಅದರಲ್ಲಿ ಅನೇಕ ಶಾಸ್ತ್ರೀಯತೆಗಳು. ಆದ್ರಿಂದ ನಾವು ಹೇಳುವ ಯಕ್ಷಗಾನದ ಶಾಸ್ತ್ರೀಯತೆ ಏಕರೂಪವಾಗಿ ಎಲ್ಲ ಕಡೆ ಉಳ್ಕೊಂಡಿಲ್ಲ. ನೀವು ಲಿಂಗ್ವಿಸ್ಟಿಕ್ಸ್ ನಲ್ಲಿ ಕೇಳಿರಬಹುದು, ಆರ್ಕೈಕ್ ಹಳತಾದ ಪ್ರಯೋಗಗಳು, ಹಳೆ ಭಾಷೆ ಯಾವುದು ಅಂತ. ಯಾವ ಭಾಷೆ ಯಾವ ಎಷ್ಟು ಹಳೆತನವನ್ನು ಉಳಿಸಿಕೊಂಡಿದೆ? ಈ ದಕ್ಷಿಣ ಭಾರತೀಯ ಭಾಷೆಗಳನ್ನೇ ನೋಡಿದರೆ, ಬಹುಶಃ ದಕ್ಷಿಣ ಭಾರತೀಯ ಭಾಷೆಗಳಿಗೆ ಮೂಲವಾದ ಒಂದು ಭಾಷೆ ಇದ್ರೆ ಹಿಂದೆ ಅದನ್ನು ಪ್ರಾಚೀನ ದಕ್ಷಿಣ ಭಾರತೀಯ ಭಾಷೆ ಅಂತ ಹೇಳುವುದಾದ್ರೆ, ಅಥವಾ ಈಗ ಕೆಲವರು ಹೇಳುವಾಗೆ ದ್ರಾವಿಡ ಅಂತ ಹೇಳುವುದಾದ್ರೆ, ತಮಿಳಿನಲ್ಲಿ ಅದರ ಕೆಲವು ಹಳೆ ಅಂಶಗಳಿದ್ದಾವೆ, ತುಳುವಿನಲ್ಲಿ ಇದೆ. ಆದ್ರಿಂದ ಅದು ಆಚೆ ಈಚೆ ಹೋಗುವಾಗ ಬೇರೆ ಬೇರೆ ಐತಿಹಾಸಿಕ ಒತ್ತಡಗಳನ್ನು, ಕಾರಣಗಳನ್ನು, ಕೆಲವು ಕಡೆ ಕೆಲವು ಅಂಶಗಳು ಉಳಿಯುತ್ತವೆ. ಸಂಗೀತವು ಹಾಗೆ, ಯಕ್ಷಗಾನದ ಸಂಗೀತ ನೀವು ಮೌಲಿಕವಾಗಿ ಈಗ ಪಟ್ಟಾಭಿಷೇಕ, ಪಂಚವಟಿ, ಕೃಷ್ಣ ಸಂಧಾನ ಇಂತಹ ಹಳೇ ಪ್ರಸಂಗಗಳನ್ನು ಹಾಡುವ, ಹಳೆ ಅಥವಾ ಹೊಸ ಭಾಗವತ ಕರೆಸಿನ ಹಳೆ ಪದ್ಧತಿಯಲ್ಲಿ ಹಾಡಿ ಅಂದ್ರೆ ತುಂಬಾ ದೊಡ್ಡ ವ್ಯತ್ಯಾಸ ಇಲ್ಲ. ರಾಗಗಳು ಒಂದೇ ತರ, ಹಾಡುವಿಕೆ ಒಂದೇ ತರ. ಕೃಷ್ಣ ಕೋಮಲಾಂಗಿ ಕೇಳೆ, ಮದಗಜ ಗಾಮಿನಿ ಪಾಂಚಾಲೆ, ವೀರದಶರ ತಂದ್ರಪತಿ ನಕುಲವಾರಿ ದಿಗ ಚಂದ್ ಪ್ರತಿ ಚಂದ್ರನು ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರಾಘವ ನರಪತೆ ಶೃಣು ಮಮ್ಮ ವಚನ, ಇಲ್ಲದ್ರೆ ಜಾಣನ ಹುದಹುದು ಅಂತ ವಾಲಿಯ ಪದ್ಯ, ಉಂಗುರ ಸಂಧಿ ಚೂಡಾಮಣಿಯ ಪದ್ಯಗಳು, ಯಲ್ಲಾಪುರದಿಂದ ಕಾಸರಗೋಡವರೆಗೆ ಹಾಡುವ ಕ್ರಮ ಒಂದೇ, ಶೈಲಿ ಪ್ರಭೇದ ಇದೆ. ಇದನ್ನು ನೋಡಿದರೆ ಮೌಲಿಕವಾಗಿ ಯಕ್ಷಗಾನದ ಹಾಡುಗಾರಿಕೆಗೆ ಒಂದು ಚೌಕಟ್ಟು ಇದೆ. ಅದು ಮತ್ತೆ ವ್ಯಕ್ತಿ ವ್ಯತ್ಯಾಸದಿಂದ, ಬೇರೆ ಬೇರೆ ಪ್ರಭಾವಗಳಿಂದ, ಬೇರೆ ಬೇರೆ ರೂಪ ತಾಳಿ ಅದು ವಿಸ್ತಾರಗೊಂಡಿದೆ, ಅದು ಬೇರೆ ಪ್ರಶ್ನೆ. ಆದರೆ ಅದು ಶಾಸ್ತ್ರೀಯ ಸಂಗೀತವೇ, ಅದರ ರೂಪ ರೂಪಗಳಷ್ಟೇ. ಈಗ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೆ ದಕ್ಷಿಣಾದಿ ಉತ್ತರಾದಿ ಉಂಟು, ಹಿಂದೂಸ್ತಾನಿ ಕರ್ನಾಟಕ, ಹಿಂದೂಸ್ತಾನಿ ಶಾಸ್ತ್ರೀಯ ಅಲ್ವಾ, ಕರ್ನಾಟಕ ಶಾಸ್ತ್ರೀಯ. ಒಂದೇ ರಾಗದಲ್ಲಿ ನೀವು ಕೇಳುವಾಗಲೇ ನಿಮ್ಗೆ ಅನುಭವಕ್ಕೆ ಬರೋದಿಲ್ಲ ಇದು ಹಿಂದೂಸ್ತಾನಿ, ಇದು ಕರ್ನಾಟಕ, ಎರಡು ರಾಗಗಳು ಶಾಸ್ತ್ರೀಯ. ಶೈಲಿ ಪ್ರಭೇದ, ಶೈಲಿ ಪ್ರಭೇದ ಬೇರೆ, ಗೊತ್ತಿಲ್ಲದೆ ಹಾಳಾಗುವುದು ಬೇರೆ, ವಿಕಾರ ಬೇರೆ, ವಿಕಾಸ ಬೇರೆ. ಒಬ್ಬ ರಾಗ ತಪ್ಪಿ ಯಾವ್ದೋ ರಾಗ ಮಿಶ್ರ ಮಾಡಿ ಇದು ನನ್ನದು ಒಂದು ರಾಗ ಅಂತ ಹಾಗೆ ಹೇಳಲಿಕ್ಕೆ ಆಗುತ್ತೆ? ರಾಗಕ್ಕೆ ಸ್ವರೂಪ ಉಂಟು. ಮೂಗುರದಲ್ಲಿ ಮೂಗಿರ್ಬೇಕು, ಕಣ್ಣಿರುವಲ್ಲಿ ಕಣ್ಣಿರ್ಬೇಕು, ಹಾಗಾದ್ರೆ ಮನುಷ್ಯ ಅಂತ ಹೇಳುದು. ಹಾಗೆಯೇ ಕಲೆಗಳಿಗೂ ಸ್ಥೂಲ ಸೂಕ್ಷ್ಮ ಲಕ್ಷಣಗಳ ಮೇಲಿಂದ ಸ್ವರೂಪವನ್ನು ನಿರ್ಣಯಿಸಿ. ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಸೋದರ ಕಲೆಗಳಿಂದ ಎರವಲು ಬೇಕಾ? ಅಂದ್ರೆ ಬೇಕು ಅಂತ ಅಂದ್ರೆ ಎಷ್ಟು ಬೇಕು, ಅಥವಾ ಬೇಡ ಅಂತ ಹೇಳುದಂದ್ರೆ? ಎರವಲು ಅಂತಲೇ ಇಲ್ಲ ಸಂಸ್ಕೃತಿಯಲ್ಲಿ, ಎಲ್ಲ ಎರವಲೆ ಒಂದು ಹಂತದಲ್ಲಿ. ಎರವಲು ಅಲ್ಲದ ಸಂಸ್ಕೃತಿ ಇಲ್ಲ. ನೀವೊಂದು ಕಡೆ ಕೂತು ಸುತ್ತಮುತ್ತ ನೋಡಿದ್ರೆ, ನಮ್ಮ ಮನೆಯಿಂದ ಹಿಡಿದು ಒಂದು ಮಾರ್ಗಕ್ಕೆ ಹೋಗಿ, ನೀವು ಒಂದು ಕಟ್ಟಡಕ್ಕೆ ಹೋಗಿ, ಎಲ್ಲಿ ಹೋಗಿ, ನಮ್ಮದು ಅಂತ ಹೇಳುವ ಅಂಶ 10-20 ವರ್ಷ. ಈ ಕಪಾಟು, ಈ ಶೈಲಿಯ ಕಪಾಟು ನಮ್ಮ ದೇಶದಲ್ಲ, ನಮ್ಮ ಮಾತಾಡೋ ಮೈಕು ಅಲ್ಲ. ಸಂಸ್ಕೃತಿಯಲ್ಲಿ ಸೇರ್ಪಡೆ, ಕೊಡುವಿಕೆ, ಕೊಡುವಿಕೆ ಇದೆ. ಆದ್ರೆ ಎರವಲು ಅಂದ್ರೆ ದಕ್ಷಿಣ ಸಂಗೀತದಿಂದ ಸಂಗೀತವನ್ನು, ದ್ರಾವಿಡ ಭಾಷೆಗಳ ಛಂದಸ್ಸಿನಿಂದ ಛಂದಸ್ಸನ್ನು, ಇಲ್ಲಿದ್ದ ನಾಟ್ಯದಿಂದ ನಾಟ್ಯವನ್ನು, ಭೂತದಿಂದ ಇನ್ನೊಂದನ್ನು, ಮತ್ತು ಪಡೆದೇ ಯಕ್ಷಗಾನ ಆಗಿದೆ. ಎಲ್ಲಾ ಕಲೆಗಳು ಸ್ವೀಕರಣದಿಂದ, ಅದನ್ನು ಎರವಲು ಅಂತ ನಾವು ಹೇಳಬೇಕಾಗಿಲ್ಲ. ಆದರೆ ಇವತ್ತು ನಾವು ಎಲ್ಲೋ ಒಂದು ಕಂಡಿತು ಅಂತ ಅದನ್ನು ತಂದು ಇಲ್ಲಿ ಪ್ಯಾಚ್ ಮಾಡುದಲ್ಲ, ಅದನ್ನು ಒಂದು ವಸ್ತುವನ್ನು ತೆಕ್ಕೊಳ್ಳುವಾಗ ಹೇಗೆ ತೆಕ್ಕೊಳ್ಳಬಹುದು, ಅದನ್ನು ನಮ್ಮದಾಗಿ ಮಾಡಿ ತೆಕ್ಕೊಳ್ಳುವುದು ಹೇಗೆ? ಯಾವುದೇ ಸಂಸ್ಕೃತಿ ಪ್ರಕಾರವನ್ನು ತೆಕ್ಕೊಳ್ಳುವಾಗ ಅದು ನಮ್ಮದಾಗಿ ಅದು ಕಾಣಬೇಕಷ್ಟೆ, ಮತ್ತು ಅದು ಇಂಟಗ್ರೇಟ್ ಆಗ್ಬೇಕು. ಈಗ ನಿಮ್ಗೆ ಭರತನಾಟ್ಯದ ಹಾಗೆ ಒಂದು ವೇಷ ಬಂದ ರಂಗತರದಲ್ಲಿ ಕುಣಿದ್ರೆ ಗೊತ್ತಾಗ್ತದೆ ಇದು ಯಕ್ಷಗಾನದ ನೃತ್ಯ ಅಲ್ಲ. ಈಗ ನೀವು ನಮ್ಮ ಪ್ರಸಿದ್ಧ ವೇಷಧಾರಿ ಗೋವಿಂದ ಭಟ್ರ ನೃತ್ಯವನ್ನು ನೋಡಿದ್ರೆ ಸೂಕ್ಷ್ಮ ನೋಡುವಲ್ಲಿ ಗೊತ್ತಾಗ್ತದೆ ಇದು ಭರತನಾಟ್ಯ ಕಲಿತವರು. ಭರತನಾಟ್ಯದ ಅನೇಕ ಹೆಜ್ಜೆಗಳನ್ನು, ಚಲನೆಗಳನ್ನು, ಮೂಮೆಂಟ್ಗಳನ್ನು ಅವರು ತಂದಿದ್ದಾರೆ. ಆದ್ರೆ ಹೇಗೆ ತಂದಿದ್ದಾರೆ ಅಂದ್ರೆ ಅದು ಯಕ್ಷಗಾನದ ಭಾಷೆಗೆ ಹೊಂದಿದ್ದಾರೆ.
ಡಾಕ್ಟರ್ ಕಾರಂತರ ಕನಕಾಂಗಿ ಕಲ್ಯಾಣದ ಒಂದು ಉದಾಹರಣೆ ಕೊಡುವುದಾದ್ರೆ, ಕೃತಕವಾಗಿ ಒಂದು ದಿಬ್ಬಣ ಬರ್ತದೆ ಮೊದಲು, ಮಾಯಾ ದಿಬ್ಬಣ, ಅದು ಮಾಯೆ, ಅದರಲ್ಲಿ ಕೌರವರು ಬರುದು, ಮತ್ತೆ ನಿಜವಾದ ದಿಬ್ಬಣ ಬರ್ತದೆ ಬಲರಾಮನಿಗೆ. ಅದೇ ಒಂದಲ್ಲ, ನಿಮಗೆ ಕತೆ ಗೊತ್ತು, ಮೊದಲಿನ ದಿಬ್ಬಣಕ್ಕೆ ಅವರು ಹುಡುಗಿ ಕೊಟ್ಟದ್ದು ಎಂಥದ್ದೆಲ್ಲ ಆಗ್ತದೆ. ಈ ಮಾಯೆಯ ದಿಬ್ಬಣವನ್ನು ಒಂದು ಮಿಲಿಟರಿಯ ಇದರಲ್ಲಿ ತಂದಿದ್ದಾರೆ, ಮಿಲಿಟರಿ ಮೂಮೆಂಟ್ ತಂದಿದ್ದಾರೆ. ಹಾಗಾದ್ರೆ ಮಿಲಿಟರಿ ವೆಸ್ಟರ್ನ್ ಅಲ್ವಾ, ಮಿಲಿಟರಿ ಹಾಗೆ ಯಕ್ಷಗಾನ ವೇಷ ಕುಣಿತದ ಅಂತ ಕೇಳಬಾರದು. ಉದ್ದೇಶ ಏನು? ಅದು ಕೃತಕ, ತಯಾರು ಮಾಡಿದ್ದು ಮಾಯೆ, ಆದ್ರಿಂದ ಅದಕ್ಕೆ ಒಂದು ಮಿಲಿಟರಿಯನ್ನು ಅವರು ಉದಾಹರಣೆಯಾಗಿ ತೆಗೆದುಕೊಂಡಂಗ್ ಅಂತ ಬರ್ತದೆ. ಮತ್ತೆ ಅದು ಸಹಜವಾದ ಯಕ್ಷಗಾನದ ನಾಟ್ಯದಲ್ಲಿ ಬರ್ತದೆ, ಅದು ನಿಜವಾದ ದಿಬ್ಬಣ, ಮೊದಲು ಬಂದದ್ದು ಮಾಯೆ. ಹೀಗೆ ತೋರಿಸಿ ಅವರೊಂದು ಎರಡು ಸಂಸ್ಕೃತಿಗಳ ವ್ಯತ್ಯಾಸವನ್ನು, ಒಂದು ಮಾಯೆ ಮತ್ತು ನಿಜ ಎನ್ನುವುದನ್ನು ತೋರಿಸಲಿಕ್ಕೆ ಮಾಡಿದ್ದಾರೆ. ಇದನ್ನು ಇಟ್ಟುಕೊಂಡು ನಾಳೆ ನಾವು ಇಡೀ ಯಕ್ಷಗಾನದ ನಾಟ್ಯವನ್ನು ಮಿಲಿಟರಿ ನಾಟ್ಯದ ಇದು ನಾಟ್ಯದಲ್ಲಿ ಹಾಕೋದಲ್ಲ, ಒಂದು ಕಲಾತ್ಮಕವಾದ ಉಪಯೋಗಕ್ಕೆ ಏನು ಮಾಡಿದ್ದಾರೆ ಅಂತ ಶಂಭೆಗಡೆಯವರು ದುಷ್ಟಬುದ್ಧಿ ಮಾಡಿಕೊಂಡು ಮುಕ್ಕಾಲಂಶ ಕತೆ ಮುಗಿದ ಮೇಲೆ ಅವನ ಆಲೋಚನೆಗಳೆಲ್ಲ ತಲೆ ಕೆಳಗಾಗ್ತದೆ. ಆಗ ಅವರು ಈ ಸೊಂಟದ ಪಟ್ಟಿಯನ್ನು ಕುತ್ತಿಗೆಗೂ, ಕುತ್ತಿಗೆದನ್ನು ಸೊಂಟಕ್ಕೂ ಕಟ್ಟಿಕೊಂಡು ಭುಜಕೀರ್ತಿ ಉಪ್ರಾಟ ಕಟ್ಟಿಕೊಂಡು ರಂಗಸ್ಥಳಕ್ಕೆ ಬರ್ತಾರೆ. ಎಲ್ಲ ತಲೆ ಕೆಳಗಾಗ್ತದೆ. ಅಂದ್ರೆ ಇಡೀ ಒಂದು ಪಾತ್ರದ ಯೋಚನೆ ವಿಧಿ ಮತ್ತು ವ್ಯಕ್ತಿಯ ಪೌರುಷದ ಹೋರಾಟದಲ್ಲಿ. ಈ ಕಥೆ ನಿಮಗೆ ಚಂದ್ರಹಾಸ ನೋಡಿದ್ರೆ ಗೊತ್ತಾಗ್ತದೆ, ಪ್ರತಿ ಹಂತದಲ್ಲಿಯೂ ದುಷ್ಟಬುದ್ಧಿ ಎಣಿಸುವುದೊಂದು ಆಗುವುದು, ಎಣಿಸುವುದಾಗುವುದು. ಇದನ್ನು ತೋರಿಸಲಿಕ್ಕೆ ಅವರು ಮಾಡಿದ್ದಾರೆ. ಇಲ್ಲಿ ಕಲೆಯ ನಿಯಮವನ್ನು ಅವರು ಮೀರಿದ್ದಾರೆ ಒಂದು ಸ್ಥೂಲವಾದ ಅರ್ಥದಲ್ಲಿ. ಆದ್ರೆ ನಿಯಮವನ್ನು ಮೀರಿಯೂ ಅವರು ಮೀರದೇ ಇದ್ದಾರೆ. ಗೋವಿಂದ ಭಟ್ರು ವತ್ರಾಪಾರದ ಕೌರವನ ಪ್ರವೇಶ ಮಾಡಿದ ಕೂಡಲೇ ಒಂದು ಪ್ರಯೋಗ ಮಾಡಿದ್ರು. ಅದು ಒಂದು ದಿವಸ ಪ್ರದೇಶದಲ್ಲಿ ಬಂದು ಬಿಟ್ಟದ್ದು. ಬಂದ ಕೂಡಲೇ ರಾಜನಿಗೆ ಕೇಳುದಲ್ಲ, ಬೆಳಿರೆ ಪರಾಕ್ರಮ ಕಂಠೀರವ, ಬೆಳಿರೇನಯ್ಯ ಇರುವಂತಹ ಸ್ಥಳ ಹಸ್ತಿನಾವತಿಗೆ ಅಂತ ಕೇಳಿದ್ದೀರಿ, ಹಾಗೆಲ್ಲ ಬರಬೇಕು. ದುರ್ಯೋಧನ ಅಂತ ಕೇಳಿದ್ದೇವೆ, ನಾವೇ ಸರಿ, ಬಂದ ಕಾರ್ಯ ಅನೇಕ ಬರುತ್ತದೆ, ಆಮೇಲೆ ಮಧ್ಯ ಹಾಗೆ ಮಾಡಲಿಲ್ಲ. ಬೆಳಿರೆ ಪರಾಕ್ರಮ ಕಂಠೀರವ ಸಾಕು ಮಾಡಿ ಅಂತ ಹೇಳಿದ್ರು. ನನಗದು ಕೇಳುವ ಸಹನೆ ಇಲ್ಲ. ಪಾಂಡವರ ಸಂಪತ್ತನ್ನು ನೋಡಿ, ನಮ್ಮ ಪರಾಕ್ರಮವೂ ಇಲ್ಲ, ಕಂಠೀರವೂ ಇಲ್ಲ, ಯಾವುದೂ ಇಲ್ಲ. ಈಗ ಇದು ನೀವು ಬಹಳ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ಅದು ಭಾಗವತನಿಗೆ ಉಪದ್ರ, ನೀವು ನಿಯಮವನ್ನು ಮೀರಿದ್ದೀರಿ, ಬಳ್ಳಿರೇ ಪರಾಕ್ರಮ ಕಟ್ಟಿರುವ ಬಳ್ಳಿರೇನಯ್ಯ ಅಂತ ಹೇಳಬೇಡುವ ಅಂತ ಮಾತಾಡಬಾರದು. ಕಲೆಯ ಒಳಗೂ ಕೂಡ ಲಂಘನದ ಮೂಲಕವಾಗಿ ಹೊಸತನ್ನು ಸಾಧಿಸಲಿಕ್ಕೆ ಆಗ್ತದೆ. ಹೀಗೆ ಕಲಾತ್ಮಕವಾದ ಸಾಧನೆಯನ್ನು ಮಾಡುವವನೇ ಹಾರಬಹುದು ಹೊರತು, ಇಲ್ಲದ್ರೆ ಹಾರಿದ್ರೆ ನೆಲಕ್ಕೆ ಬಿಡ್ತದೆ. ಇದನ್ನು ತಿಳಿಯದೆ ಈ ಪ್ರಯೋಗವನ್ನು ಇನ್ನೊಂದು ಸನ್ನಿವೇಶಕ್ಕೆ ನೀವು ಮಾಡಿದರೆ, ಒಂದು ಧರ್ಮರಾಯ ಪ್ರವೇಶ ಮಾಡಿ ಬಳ್ಳಿರೇ ಪರಾಕ್ರಮ ಕಂಠೀರವ ಅಂದ್ರೆ ನಿಲ್ಲಿಸಿ ಅಂತ ಹೇಳಿದ್ರು, ಅಬದ್ಧ. ಅದರಿಂದ ತುಂಬಾ ಪ್ರೌಢವಾದ ಮಟ್ಟದಲ್ಲಿ ಕಲೆ ಬೆಳೆದದ್ದೇ ಇದ್ದ ಚೌಕಟ್ಟನ್ನು ಮೀರುವುದರಿಂದ ಅಲ್ಲ, ವಿಸ್ತರಿಸುವುದರಿಂದ. ಕಲೆಯ ಚೌಕಟ್ಟು ಅನಂತವಾಗಿ ವಿಸ್ತಾರವಾಗ್ತಾ ಹೋಗ್ತದೆ ಆಕಾಶದ ಹಾಗೆ, ಅದಕ್ಕೆ ಮಿತಿ ಇಲ್ಲ. ದೊಡ್ಡದು 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 ಮಾಡಬೇಕು, ಆದ್ರೆ ಅದು ಈ ಕಲೆಯಾಗಿ ಕಾಣಬೇಕು. ಈ ಕಿರೀಟದ ಮಾದರಿಯಲ್ಲೇ ಹಿಂದೆ ಚಕ್ರ ಬಂತು ನೋಡಿದರು ನೀವು, ರಾಕ್ಷಸ ಬಣ್ಣದ ವೇಷ ಮತ್ತು ರಾಜವೇಷದ ಕಾಂಬಿನೇಷನ್, ಪಕ್ಕಡಿ ಬಡಗುತ್ತಲ್ಲಿ ಹೇಳ್ತಾರೆ, ಮೊದಲು ಕೇದಿಗೆ ಮುಂದಲೆ ಮಾತ್ರ ಕಟ್ತಿದ್ರು, ಸಣ್ಣ ಪಕ್ಕಡಿ ಇರಲಿಲ್ಲ. ಅದರಿಂದ ಅದಕ್ಕೆ ಕೇದಿಗೆ ಮುಂದಲೆ ಅಂತ ವೇಷ, ಮುಂಡಾಸು ವೇಷ ಬೇರೆ, ಅದಕ್ಕೂ ಸಣ್ಣ ಮುಂಡಾಸು ಮಾಡಿ. ಡಾಕ್ಟರ್ ಕಾರಂತರ ಬಂದ ಮೇಲೆ ಅಂತ ತುಂಬಾ ಇದೆ ಕಾರಂತರ ಪರಿಣಾಮ, ಈ ಮುಂಡಾಸಿಗೂ ಪಕ್ಕಡಿ ವೇಷಕ್ಕೂ ಕೇದಿಗೆ ಮುಂದೆ ಹಿಂದಿನಿಂದ ಒಂದು ಪಾಗು ಕಟ್ಟುತ್ತಾ ಇದು ಕಟ್ತಾರೆ, ಶಾಲ್ ಬೆನ್ನು ಶಾಲ್ ತ್ರಿಕೋಣ ಆಗ್ತದೆ. ಅದು ಮೊದಲು ಕಿರೀಟಕ್ಕೆ ಇರಲಿಲ್ಲ, ಕಿರೀಟಕ್ಕೆ ಕೂದಲು ಬಿಟ್ಟುಕೊಂಡೇ ಬರುತ್ತೆ, ಸಾಮ್ಯವನ್ನು ಒದಗಿಸಲಿಕ್ಕೆ ಅವರು ಮಾಡಿದರು. ಹೀಗೆ ಒಂದು ಕಲೆಯ ಲಕ್ಷಣಗಳನ್ನು ಅಭ್ಯಾಸ ಮಾಡಿ ಹೊಸತನ್ನು ಸೃಷ್ಟಿಸಬಹುದು. ಈಗ ಕಾಸ್ಟ್ಯೂಮರ್ ಇವತ್ತು ಯಕ್ಷಗಾನವನ್ನು ನೋಡಿದರೆ ಬೇರೆ ಬೇರೆ ಸೃಷ್ಟಿ ಮಾಡಬಹುದು, ಅನೇಕ ವೇಷಗಳು ಇಲ್ಲ ಇವತ್ತು ಯಕ್ಷಗಾನ, ಅದು ನಾವು ಮಾಡಬಹುದು. ಆದರೆ ಇಡೀ ಕಲೆಯ ರೂಪವನ್ನು ನೋಡಬೇಕು, ನಾಟಕ ಆಗಬೇಕು, ಈ ಹಿಮ್ಮೇಳಕ್ಕೆ ಒದಗಬೇಕು, ಎಲ್ಲೋ ಒಂದು ಸಿನಿಮಾದಲ್ಲಿ ಇನ್ನೊಂದು ಕಲೆ ಅದು ಉಂಟು ತಂದು ಇಲ್ಲಿ ತುಂಬಿಸುವುದಾಗಿ, ಅದು ಎಲ್ಲಿದೆ ಯಾವುದೋ ಒಂದು ವಿಷಯಕ್ಕೆ ಎಂಥದೋ ಒಂದು ಸೇರಿಸಿದಾಗ ಆಗ್ತದೆ. ಪಾಯಸ ರುಚಿ ಮಾಡಲಿಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಬೆಲ್ಲ ಹೊಸ್ತು ಹಾಕ್ಬೇಕು, ಸಕ್ಕರೆ ಮಾಡಬಹುದು, ಏನಾದ್ರೂ ಹಾಕ್ಬೇಕು. ಕಲೆಯನ್ನು ಉತ್ತಮೀಕರಿಸುವ ಪ್ರಯೋಗ ಮತ್ತು ಒಳಗೆ ಬರುವಿಕೆ ಎನ್ನುವುದು ಎರವಲಲ್ಲ, ಅದು ನಿಜವಾದ ಅರ್ಥದಲ್ಲಿ ಸ್ವೀಕಾರ ಮಾಡಿ ಜೀರ್ಣವಾದರೆ ಎರವಲಾಗ್ತದೆ.
ಇಲ್ಲದಿದ್ರೆ ತೇಪೆ ಪ್ಯಾಚ್ ವರ್ಕಿನಾಗೆ ಕಾಣುತ್ತದೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಸುಲಭದ ಕೆಲಸ ಅದು. ಅಲ್ಲಿ ಒಂದು ಸಿಕ್ಕಿತು, ಇಲ್ಲಿ ಒಂದು ಸಿಕ್ಕಿತು, ಇಲ್ಲಿ ಒಂದು ಸಿಕ್ಕಿತು, ಜೋಡಿಸಿದ ಮೆರೆಸುವುದು ಅದಲ್ಲ, ಅದು ಕಲೆಯ ಕೆಲಸ ಅಲ್ಲ, ಅದು ಒಂದು ಫ್ಯಾನ್ಸಿ ವರ್ಕ್. ಅದನ್ನು ಮೀರಿ ಹೋಗ್ಬೇಕಾದ್ರೆ ಕಲೆಯ ಇಡೀ ಒಂದು ಸ್ವರೂಪದ ಚಿಂತನೆ ನಮ್ಗೆ ಬೇಕು. ಬಲಿಪ ಭಾಗವತರಂತವರಿಗೆ ನೀವೊಂದು ರಾಗ ಕೊಟ್ಟರೆ ವಸ್ತು, ಅದು ಯಕ್ಷಗಾನ ರೂಪದಲ್ಲೇ ಹೊರಗೆ ಬಂದಿತ್ತು, ಯಾಕಂದ್ರೆ ಬೇರೆ ಸಂಗೀತ ಗೊತ್ತಿಲ್ಲ. ಈ ಎಚ್ಚರದಿಂದ ನಾವು ಕಲೆಯನ್ನು ಬೆಳೆಸಿ ಮತ್ತು ನಿಜವಾದ ಪ್ರಯೋಗಶಾಲೆಗಳು ಮಾಡುವುದು ಹಾಗೆಯೇ. ಶಿವರಾಮ ಕಾರಂತರು ತೆಂಗುದಿಟ್ಟು ಕರ್ನಾಟಕದ ಕಲೆ ಅಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಹೇಳಿಲ್ಲ ಅವರು. ಅದು ನಾವು ಡಾಕ್ಟರ್ ಕಾರಂತರಂತವರ ಅಭಿಪ್ರಾಯವನ್ನು ಅಷ್ಟು ಸರಳೀಕರಣ ಮಾಡಿ ಹೇಳಬಾರದು. ಯಾವುದೇ ಕಲೆ ಪೂರ್ತಿಯಾಗಿ ಎಲ್ಲಿಯದ್ದು ಅಲ್ಲ. ಯಕ್ಷಗಾನವೇ ಇಡೀ ತೆಕ್ಕೊಟ್ರು, ಅದು ಪೂರ್ತಿ ಕರ್ನಾಟಕದ ಕಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದ್ರಲ್ಲಿ ಬೇರೆ ಬೇರೆ ಪ್ರದೇಶಗಳ ಅಂಶಗಳಿದೆ. ಮತ್ತೆ ಇದು ಕರ್ನಾಟಕದ ಕಲೆ, ಇದು ಕೇರಳದ ಕಲೆ, ಇದು ತೆಲುಗಿನ ಕಲೆ, ಇದು ಮರಾಠಿಯ ಕಲೆ ಅಂತ ಭಾವನೆಗಳೇ ಭಾಷಾ ಪ್ರಾಂತೀಯ ರಚನೆಯಿಂದ ಬಂದ ಭಾಷಾವಾದ ರಾಷ್ಟ್ರೀಯವಾದದ ಒಂದು ಕಲ್ಪನೆಗಳು. ಎಲ್ಲ ಕಲೆ ಎಲ್ಲ ಕಡೆಯೂ ಉಂಟು. ಹಿಂದಿ ಭಜನೆಗಳನ್ನು ನಾವು ಹಾಡ್ತೇವೆ, ಅದು ನಮ್ಮದಲ್ಲ ಎಂಬ ಭಾವನೆ ಇಲ್ಲ ನಮಗೆ. ಮರಾಠಿ ಭಜನೆಗಳನ್ನು ಹಾಡ್ತೇವೆ, ಕನ್ನಡ ಭಜನೆಗಳನ್ನು ಬೇರೆಯವರು ಹಾಡಬಹುದು. ಡಾಕ್ಟರ್ ಶಿವರಾಮ್ ಕಾರಂತ ಹೇಳಿದ್ದೇನೆಂದ್ರೆ, ಅದು ಬಹುಶಃ ಹೇಳಿದ್ದಿದ್ರೆ ನಾನು ನೋಡ್ಬೇಕಷ್ಟೇ, ಅದು ರಾಮನಾಟಂ ಪ್ರಭಾವದಿಂದ ಕಥಕ್ಕಳಿ ಅಂತ ನಾವು ಏನ್ ಹೇಳ್ತೇವೆ ಅದರ ಪ್ರಭಾವದಿಂದ ರೂಪುಗೊಂಡಿದೆ ಅಂತ. ಆದ್ರೆ ಅವರೇ ಹೇಳಿದ್ದಾರೆ, ಕೇರಳದ ಕಲೆಯೇ ಕೊಲ್ಲೂರಿಗೆ ಸಂಬಂಧ ಇದ್ದದ್ರಿಂದ ಯಾರಿಗೆ ಕೇರಳೀಯರಿಗೆ ತುಂಬಾ ಇಲ್ಲಿಂದ ಹೋಗಿ ಅದು ಬೆಳೆದಿರಬಹುದು. ಅಂದ್ರೆ ಅವರು ಹೇಳಿದ್ದನ್ನು ಸ್ಥೂಲವಾಗಿ ಒಂದು ಥಿಯರಿ ಮಾಡಿ ನಾನು ಹೇಳುದಾದ್ರೆ, ಕೊಲ್ಲೂರು ಕಡೆಗೆ ಬಂದವರಿಂದ ಯಕ್ಷಗಾನ ಕೇರಳಕ್ಕೆ ಹೋಯ್ತು, ಅದಲ್ಲಿ ಬೇರೆ ರೂಪ ತಾಳಿತು, ಅದು ಮರಳಿ ನಮ್ಮ ಮೇಲೆ ಪ್ರಭಾವ ಬೀರಿತು. ಗಿವ್ ಅಂಡ್ ಟೇಕ್ ಆಗ್ತಾ ಇರ್ತದೆ. ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು. ಅವರು ಕನ್ನಡದ ಕಲೆ ಅಲ್ಲ ಅಂತ ಹಾಗೆ ಹೇಳಲಿಲ್ಲ. ಕುಂಬಳ ಸೀಮೆ ಮೇಳಗಳು, ತೆಂಕುತಿಟ್ಟಿನ ವೇಷ, ಅದನ್ನು ವಿಭಾಗವಾಗಿ ಹೇಳುವಾಗ ಅವರ ಪ್ರಿಫರೆನ್ಸ್, ಅವರ ಚಾಯ್ಸ್, ಅವರ ದೃಷ್ಟಿಯಿಂದ ಬಡಗುತಿಟ್ಟು ಶ್ರೇಷ್ಠ ಕಲೆ ಅಂತ ಅವರು ಭಾವಿಸಿರ್ಬೋದು. ಆದ್ರೆ ಇದು ಯಕ್ಷಗಾನದ ಒಂದು ಭಾಗ ಅಲ್ಲ, ಇದು ಕನ್ನಡದ ಕಲೆ ಅಲ್ಲ ಅಂತ ಹೇಳಿಲ್ಲ ಎಲ್ಲೂ ಹೇಳಿ. ಅದು ಈಗ ನಮ್ಮಲ್ಲಿ ಬಂದಿರುವ ತಪ್ಪು ಕಲ್ಪನೆ. ಆಮೇಲೆ ನಮ್ಮ ತೆಂಗುತಿಟ್ಟಿನ ಜಾಗಟೆ ಸರಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅಲ್ಲ, ಅವರಲ್ಲ, ತುಂಬಾ ಜನ ಹೇಳಿದ್ದಾರೆ ಅದನ್ನು. ನಾವು ತೆಂಕುತಿಟ್ಟಿನ ವಿರುದ್ಧವಾಗಿ ಹೇಳಿರುವ ಮಾತುಗಳನ್ನೆಲ್ಲ ಕಾರಂತರ ಹೇಳಿದ್ದು ಅಂತ ಹೇಳಬಾರ್ದು. ಅದು ನಮ್ಮ ತೆಂಕುತಿಟ್ಟಿನ ಪ್ರದೇಶದಲ್ಲಿ ಕಾರಂತರು ಬಡಗುತಿಟ್ಟನ್ನು ಎತ್ತಿ ಹಿಡಿದ ತೆಂಕುತಿಟ್ಟನ್ನು ಎತ್ತಿ ಹಿಡಿಯಲಿಲ್ಲ ಎಂಬ ಭಾವನೆಯಿಂದ ತೆಂಕುತಿಟ್ಟಿನ ವಿರುದ್ಧವಾಗಿರುವ ಹೇಳಿಕೆಗಳೆಲ್ಲ ಕಾರಂತರಿಂದ ಬಂದಿದೆ ಎನ್ನುವ ಒಂದು ತಪ್ಪು ಅಭಿಪ್ರಾಯ ಇದೆ. ನಾವು ಯಾವುದೇ ಹೇಳಿಕೆಯನ್ನು ಯಾರು ಹೇಳಿದ್ರು ಅಂತ ಹೇಳುದಕ್ಕಿಂತ ಅದು ಏನು ಅಂತ ನೋಡ್ಬೇಕು. ಹೂ ಈಸ್ ರೈಟ್ ಅಲ್ಲ, ವಾಟ್ ಈಸ್ ರೈಟ್. ಅನೇಕ ನಾಟ್ಯ ರಂಗಭೂಮಿಯ, ಸಾಂಪ್ರದಾಯಿಕ ರಂಗಭೂಮಿಯ ಗೀತ ಗಾನಗಳ ತಜ್ಞರು ಹೇಳುವ ಒಂದು ವಾದ ಏನಂದ್ರೆ, ಇಡೀ ದೇಶದಲ್ಲಿ ಇರುವುದು ತಾಳ, ಇಲ್ಲಿ ಮಾತ್ರ ಇರುವುದು ಯಾಗಟ್ಟೆ. ಸಮಾನವಾಗಿ ಇರಬೇಕಾದ್ರೆ ನೃತ್ಯಕ್ಕೆ ತಾಳ, ಮತ್ತೆ ತಾಳದ ವಿನ್ಯಾಸವು ಹೀಗೆ ಎರಡು ಕೈಯಿಂದ ಹಿಡಿಯುವಾಗ ಕಾಣುವಷ್ಟು, ಹೀಗೆ ಬಡದ್ರೆ ಕಾಣುವುದಿಲ್ಲ. ಸಹಜವಾದ ವಿಲಾಸ ಇರುವುದು ಸಂಗೀತದ್ದು ತಾಳದಲ್ಲಿ, ಮತ್ತೆ ಅದರ ಸ್ವರವು ಮೃದು, ಅದು ಇದ್ರ ಹಾಗೆ ಹೊಡೆದ ಹಾಗೆ ಪದ್ಯಕ್ಕೆ ಅಡ್ಡ ಬರುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಇವರು ಹೇಳುದಂದ್ರೆ ಇದು ಸಂಪ್ರದಾಯ, ಮತ್ತೆ ನಮ್ಮದು ಜಾಗಟೆಯನ್ನು ಬಳಸುವುದೇ ನಮ್ಮ ಭಿನ್ನತೆ, ಇದು ನಮ್ಮದು ವೇದ ಅಂತ. ಅದ್ರ ಹಾಗೆ ಇರುವುದು ಬೇಡ. ಈಗ ನಾವು ನೋಡಬೇಕಾದ್ದೇನೆಂದ್ರೆ, ಜಾಗಟೆಯನ್ನು ಕೆಳಗಿಟ್ಟು ಬಾರಿಸುವಾಗ ನಾವು ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಜಾಗಟೆ ತಾಳ ಅದು ನಮ್ಮದು ಅದು ಅವರದ್ದೆಂಬ ಮೋಹವನ್ನು ಬಿಟ್ಟು ಹೇಳುದಾದ್ರೆ, ಜಾಗಟೆಯನ್ನು ಕೆಳಗಿಟ್ಟು ಬಾರಿಸುವಾಗ ಅದರ ಸ್ವರ ಬೇರೆ ಕೇಳುದು. ಹೌದು, ಅದು ಸ್ವರ ಬೇಸು ಅಂತ ಹೇಳುದು. ಅದನ್ನು ಏನು ಮಾಡ್ಬೇಕು ಅಂತ ನಾವು ನೋಡ್ಬೇಕು. ಜಾಗಟೆಯನ್ನು ಇಟ್ಟುಕೊಂಡು ಅದನ್ನ ಸ್ವಲ್ಪ ಮೆಲ್ಲ ಎತ್ತಿ ಹಿಡಿದು ಅದರ ಕಣಕಣ ಸ್ವರ ರೆಸೊನೆನ್ಸ್ ಬರುವ, ಈಗ ಅದು ಕಟಕಟ ಕೇಳ್ತದೆ. ಹೌದು, ಅದು ಗಟ್ಟಿ ಬೆಳೀತಾರೆ. ಜಾಗಟೆಯನ್ನು ಬಹುಶಃ ಇಡೀ ಪ್ರದರ್ಶನದ ಉದ್ದಕ್ಕೂ ಎತ್ತಿಯೇ ಬಾರಿತಿದ್ದಿರ್ಬೇಕು ಅಂತ ನನ್ನದೊಂದು ಅನುಮಾನ. ಇದನ್ನು ಬೇರೆ ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ, ನನಗೆ ಕಾಣುವುದು. ಈಗ ನೋಡಿ, ಈ ಸ್ತುತಿ ಪದ್ಯದ ಕೊನೆಗೆ
ಎಲ್ಲಾ ತಿಟ್ಟುಗಳಲ್ಲಿ ಪ್ರಸಿದ್ಧವಾಗಿರುವ ಗಜಮುಖದವಗೆ ಗಣಪಗೆ ಆ ಪದ್ಯದ ಕೊನೆಯ ಸೊಲ್ಲು ಕರದೊಳು ಭಾಷಾಂಕುಶಧಾರ ಹೀಗೆ ಹೊಡೆಯುದು ಕರದು ಕೆಳಗೆ ಜಾಗಟೆ ನೇತಾಡಿಸಿ ಟೈಂ ಟೈಂ ಟೈ ಅದು ಸಂಪೂರ್ಣ ಮಿಲನವಾಗಿ ಕೇಳ್ತದೆ. ಚಂಡೆ ಮೊದಲೇ ಎಲ್ಲಾ ಪದ್ಯಗಳನ್ನು ಹಾಗೆ ಹೇಳ್ತಾ ಇದ್ದೀವಿ. ಅದು ನಿಂತುಕೊಂಡು ಹೇಳುವಾಗ ಕಷ್ಟವೂ ಅಲ್ಲ, ಕೂತ್ಕೊಂಡು ಹೇಳುವಾಗಲೋ ಸೌಲಭ್ಯಕ್ಕೋ ಹೀಗೆ ಮೇಲೆ ಹಿಡಿದು ಹೀಗೆ ಬಡಿಲಿಕ್ಕೆ ಶುರು ಮಾಡಿದ್ದು ಕಾಯಮಾಯಿತು. ಕೆಲವು ವಿಷಯಗಳು ಒಳಗೆ ಬಂದದ್ದು ಕಾಯಂ ಆಗಿಬಿಡುತ್ತದೆ. ಹೀಗೆ ಇದು ಒಂದು ಜಾಗಟೆಯ ಸ್ವರ ಎನ್ನುವುದು ಸಮಸ್ಯೆ. ಅದಕ್ಕೆ ಜಾಗಟೆಯ ಬದಲಿಗೆ ತಾಳವನ್ನು ತರುವುದು ಸಮಸ್ಯೆಗೆ ಉತ್ತರ. ಉತ್ತರ ಜಾಗಟೆಯ ಬಳಕೆಯನ್ನು ಹೇಗೆ ಬದಲಾಯಿಸಬೇಕು? ನಾವು ಪ್ರಾಂಜಲವಾಗಿ ನಮ್ಮದು ಹೀಗೆ 3 ವರ್ಷದಿಂದ ಬಳಸ್ತಾ ಇದ್ದೇವೆ, ಅದನ್ನೀಗ ಬಳಸಿದ್ರೆ ಏನು ಎನ್ನುವ ಭಯದಿಂದ ಮಾತಾಡೋಣ. ಕಲಾತ್ಮಕವಾಗಿ ಅದರಲ್ಲಿ ಇಡೀ ಭಾರತೀಯ ಕಲೆಯ ನೆಲೆಯಲ್ಲಿ ನಾವು ನೋಡಬೇಕು. ತೆಂಗುತಿಟ್ಟಿನ ಪ್ರತ್ಯೇಕತೆ ಅಂತ ವಿಕಾರವನ್ನು ಉಳಿಸಬೇಕಾಗಿಲ್ಲ. ಬಡಗುತಿಟ್ಟಿನ ಚಂದ ಅಂತ ಯಾವುದನ್ನು ನಾವು ಎಲ್ಲೇ ಬಂದದ್ದನ್ನು ನಾವು ಇಟ್ಟುಕೊಳ್ಬೇಕಾಗಿಲ್ಲ. ಒಟ್ಟು ಭಾರತೀಯ ಕಲೆಗಳ ಮತ್ತು ಒಂದು ರಂಗಕಲೆ ಹೇಗಿರಬೇಕು ಎನ್ನುವ ಕಾನೂನಿನ ಮೇಲೆ ನಾವು ಮಾಡಬೇಕು. ನಾನು ನಿಮಗೊಂದು ಕಾಲ್ಪನಿಕ ಉದಾಹರಣೆ ಕೊಡ್ತೇನೆ. ಯಾವುದೋ ಒಂದು ಕಡೆಯಲ್ಲಿ ಹಿಮೇಳಕ್ಕೆ ಇರುವ ಹುಂಡಾಸು ಈಗ ಅದು ಇಲ್ಲಲ್ಲ, ಅದು ಬೇಕು ಅಂತ ಬೇಕು ಅಂತ ಇರುವಾಗ ಯಾರೋ ಒಬ್ಬ ತೆಗೆದ ಅಂತ ಇಟ್ಕೊಳ್ಳಿ, ಅವರು ಕಟ್ತಿರ್ಲಿಲ್ಲ ಅಲ್ಲ, ಅದನ್ನು ಟೊಪ್ಪಿ ಇಡ್ತಿದ್ದ ಅಂತ ಭಾವಿಸಿ ಇದೆಲ್ಲ ಕಲ್ಪಿಸಿ ಹೇಳುದು. ಇಬ್ಬರಿಗೆ ಮುಂಡಾಸು ಒಬ್ಬರಿಗೆ ಟೊಪ್ಪಿ, ಅದು ನಿಯಮವ 50 ವರ್ಷ ಪಾಲಿಸಿದ ಮೇಲೆ ಅದು ನಿಯಮ ಆಗ್ತದೆ. ಇಲ್ಲ ಮೊದಲೇಗಾರ ಟೊಪ್ಪಿ ಇಡಬೇಕು, ಉಳಿದವರು ಮುಂಡಾಸು ಕಟ್ಟಬೇಕು. ಹೀಗೆ ಒಂದು ವೈಯಕ್ತಿಕ ಕಾರಣಗಳಿಂದ ಬಂದ ಕೆಲವು ವಿಷಯಗಳು ನಮ್ಮಲ್ಲಿ ಅದು ಏನೋ ಹಾಗೆ ಪರಂಪರೆಯಾಗಿ ಉಳಿದುಬಿಡ್ತದೆ. ಹೌದು, ನಾವು ಒಂದ್ಸಲ ಪರಂಪರೆ ಅಂತೇವೆ, ಒಮ್ಮೆ ಕಲೆ ಅಂತ ಹೇಳಿದ್ರೆ, ಒಮ್ಮೆ ಅಭ್ಯಾಸ, ಒಮ್ಮೆ ಸೌಲಭ್ಯ ಹೇಳ್ತೇವೆ, ಹಾಗಲ್ಲ. ಅದರಲ್ಲೇ ನಾಟ್ಯಶಾಸ್ತ್ರ ಮತ್ತು ಉಳಿದ ಕಲೆಗಳ ಆಧಾರದಲ್ಲಿ ಬೇಕಾದ್ರೆ ಬೇಕು, ಬೇಡದಿದ್ರೆ ಬೇಡ. ನಾವು ಜಾಗಟೆಯ ಸ್ವರ ಮಿಲನವಾಗುವಂತೆ ನಾವೇನ್ ಮಾಡಬೇಕು ನೋಡ್ಬೇಕು. ಹಾಗೆ ಬಡಗುತಿಟ್ಟಿನ ಸಂಗೀತದಲ್ಲಿಯೂ ಅಂದ್ರೆ ಹಿಮ್ಮೇಳದಲ್ಲಿಯೂ ಇಂಥದ್ದೇ ಸಮಸ್ಯೆಗಳಿದ್ದಾವೆ. ಅಲ್ಲಿ ತಾಳ ನಮಗೆ ಸೇರ್ಪಡೆಯಾಗಿ ಕಾಣುತ್ತೆ, ಅಲ್ಲಿ ಬೇರೆ ಸಮಸ್ಯೆಗಳಿದ್ದಾವೆ, ಅದನ್ನು ನಾವು ನೋಡಬೇಕು. ಆದ್ರಿಂದ ಒಂದು ಕಲೆಯ ಒಳಗೆ ಎದ್ದು ಕಾಣುವ ಸಮಸ್ಯೆಗಳಿದ್ದಾವೆ. ದಕ್ಷಿಣ ಸಂಗೀತದಲ್ಲಿ ಇರಬಹುದು, ಇದು ಇನ್ನೊಂದು ಸಂಗೀತ ಪರ್ಫೆಕ್ಟ್ ಫಾರ್ಮ್ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಹೌದು, ಅದರ ಒಳಗೆ ಆಂತರಿಕ ಸಮಸ್ಯೆಗಳು ಹೇಗಾಗ್ತವೆ ಅಂದ್ರೆ, ಒಂದು ಪುಸ್ತಕ ಇಟ್ಕೊಂಡು ನಾವು ಹೀಗೆ ಓದಿದ ಹಾಗೆ ನಮ್ಗೆ ಹತ್ತಿರ ಇದ್ರೆ ದೋಷಗಳು ಕಾಣುವುದಿಲ್ಲ, ದೂರ ಇದ್ರೂ ಕಾಣುವುದಿಲ್ಲ. ನಾವು ತುಂಬಾ ಒಳಗಿದ್ದ ಕೂಡಲೇ ಕೆಲವು ದೋಷಗಳು ನಮ್ಗೆ ಕಾಣುವುದಿಲ್ಲ. ನಾವು ಅದನ್ನು ದೂರ ನಿಂತು ನೋಡಿ ಫ್ರೆಶ್ ಆಗಿ ಈವರೆಗೆ ಹೀಗೆ ಮಾಡಿದ್ದೇವೆ ಆದ್ರಿಂದ ಅದು ಸರಿ ಅಥವಾ ತಪ್ಪು ಅಂತ ಹೇಳಬಾರ್ದು. ಒಂದು ಕಲೆಯಲ್ಲಿ ಹೇಗಿರ್ಬೇಕು ಎಂಬ ನೀತಿಯಿಂದ ರೀತಿಯಿಂದ ನಾವು ಅದನ್ನು ಪರಿಷ್ಕಾರ ಮಾಡಲಿಕ್ಕೆ ತಯಾರು. ಅದು ಯಾವುದೇ ಇರಲಿ, ಯಾವ ತಿಟ್ಟೆ ಇರಲಿ, ತಿಂಕಿರ್ಲಿ, ಬಡಗಿರ್ಲಿ, ಇನ್ನೊಂದಿರಲಿ, ಅಂತಹ ವಿಕೃತಿಗಳು ವೇಷಭೂಷಣದಲ್ಲಿ ಉಂಟು. ಯಾವ್ಯಾವುದೋ ಬಂದು ಸೇರಿಕೊಂಡಿದೆ. ಅದನ್ನೀಗ ಒಟ್ಟು ಯಕ್ಷಗಾನದ ವೇಷ ಹೇಗಿರ್ಬೇಕೆಂಬುದಕ್ಕೆ ಒಂದು ಸ್ಥೂಲ ನಿಯಮವನ್ನು ಯೋಚನೆ ಮಾಡಿ, ಅಂದ್ರೆ ಅಲ್ಲಿದ್ದ ನಿಯಮವನ್ನೇ ಇಟ್ಟುಕೊಂಡು ನಾವು ಚೇಂಜ್ ಮಾಡಬಹುದು. ತಪ್ಪಿಲ್ಲ, ಈಗ ಆಕಾಶವಾಣಿಗೆ ರೆಕಾರ್ಡಿಂಗ್ ಎಲ್ಲ ಜಾಗಟೆಗೆ ವಸ್ತ್ರ ಕಟ್ತಾರೆ ಕೋಲಿಗೆ, ಹದವಾಗಿರ್ಬೇಕು, ಅದು ನಾವು ನೋಡ್ಬೇಕಾದಕ್ಕೆ. ಈಗ ಕಾಲಾಂತರದಲ್ಲಿ ಯಕ್ಷಗಾನದಲ್ಲಿ ಬಹಳಷ್ಟು ಹೊಸದಾಗಿ ಸೇರ್ಪಡೆಗೊಂಡು ಇದೀಗ ಪರಂಪರೆ ಎಂದೆನಿಸಲ್ಪಟ್ಟವುಗಳು ಯಾವುದೆಲ್ಲ ಇದೆ ಅಂತ ನಿಮ್ಗೆ ಅನಿಸ್ತದೆ? ಯಾವುದು ಅಂದ್ರೆ ನಮ್ಮ ಯಕ್ಷಗಾನದಲ್ಲಿ? ಅಲ್ಲ, ಯಕ್ಷಗಾನದ ಒಂದು ಇತಿಹಾಸವೇ ಸೇರ್ಪಡೆಗಳ ಇತಿಹಾಸ. ಆದ್ರೆ ನಮ್ಮಲ್ಲಿ ಏನಾಗ್ತದೆ, ಅನುಕೂಲಕ್ಕೆ ಒಬ್ಬ ಮಾಡಿದ, ಅದು ಪರಂಪರೆ ಭಾಗ ಆಗಿದೆ. ಈಗ ತೆಂಗುತಿಟ್ಟೆಲ್ಲ ಹೆಚ್ಚು ಕಡಿಮೆ ಹಿಮ್ಮೇಳಕ್ಕೆ ವೇಷಭೂಷಣವೇ ಇಲ್ಲದ ಒಂದು ಪರಿಸ್ಥಿತಿ ಬಂದಿದೆ. ಹೌದು, ಈಗ ಇನ್ನು 10 ವರ್ಷದಲ್ಲಿ ಅದಕ್ಕೆ ಇರುವ ಸಮರ್ಥನೆ ಏನು? ಅದೇ, ಅದು ನಮ್ಮ ಪರಂಪರೆ. ಹೌದು, ಅದು ನಮ್ಮ ಪರಂಪರೆ. ಹಿಂದಿನವರು ಯಾರು ಇಡಲಿಲ್ಲ, ನಾವು ಇಡಲಿಲ್ಲ. ತಲೆಬಿಟ್ಟ ವೇಷಗಳು ಬಂದು ಈಗ ಎಲ್ಲರೂ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಲೆಬಿಟ್ಟ ಕಂಸ, ತಲೆಬಿಟ್ಟ ರಾವಣ, ನಮ್ಮ ಪರಂಪರೆ. ಇದು ಒಂದು ಬುದ್ಧಿವಂತಿಕೆಯ ವಾದವಾಗಬಹುದೇ ಹೊರತು, ಒಟ್ಟು ಯಕ್ಷಗಾನದ ಇತಿಹಾಸ ಮತ್ತು ಬಾಕಿ ವೇಷಗಳ ಸ್ವರೂಪವನ್ನು ನೋಡಿದರೆ ಅದು ಪರಂಪರೆ ಅಲ್ಲ. ಅದೊಂದು ಅನುಕೂಲಕ್ಕಾಗಿ ನಾವು ಮಾಡಿಕೊಂಡ ಬದಲಾವಣೆಯೋ ವಿಕಾರವೋ ಏನೋ ಹಾಗೆ ತುಂಬಾ ಸೇರಿದೆ. ಈಗ ನಾನು ತುಂಬಾ ಅಂದ್ರೆ 100-100 ವಿಷಯಗಳನ್ನು ಹೇಳಬಹುದು. ಎಲ್ಲೇ ಒಂದು ಗೊಂಬೆ ಆಟದಲ್ಲಿ ಉಂಟಂತೆ, ಗೊಂಬೆ ರಾವಣನಿಗೆ 10 ತಲೆಯ ಗೊಂಬೆಯನ್ನು ಅವರು ಆಡುವುದು, ಅದು ಅಲ್ಲಿಯ ಕ್ರಮ. ಗೊಂಬೆ ಮಾಡುವ ವಿದ್ಯೆ ಹೋಗಿದೆ, ಜನರು ಮೈಗ್ರೇಟ್ ಆಗಿ ಮೂವಿಂಗ್. 9 ತಲೆಯ 8 ತಲೆಯ ಉಳಿದಿದೆ,
ಅದನ್ನೇ ಗೊಂಬೆಯನ್ನು ಈಗ ಹೊತ್ತು ಮಾಡುವಾಗಲೂ ಎಂಟೊಂಬತ್ತೆ ಮಾಡ್ತಾರೆ. ಹಿಂದಿ ಧರ್ಮ ಪರಂಪರೆ ಅಂತ ಹತ್ತು ಮಾಡುದಿಲ್ಲ, ಮಾಡುವುದಿಲ್ಲ, ಅದನ್ನೇ ಮಾಡಿ ಮಾಡುದು. ಹೀಗೂ ಪರಂಪರೆ ಆಗ್ತದೆ. ತೆಂಕುತಿಟ್ಟಿನ ವೇಷಭೂಷಣದ ಇದು ಭುಜಕೀರ್ತಿ ನೋಡಿದ್ದೀರಾ ನೀವು, ಪುಣ್ಯವೇಷದ್ದು ಫ್ರಿಲ್ ಇದೆ, ನೀವು ಅದನ್ನು ಬೇರೆ ವಿಜುವಲ್ ನಲ್ಲಿ ತೋರಿಸಬಹುದು. ಫ್ರಿಲ್ ಅದು ಹೀಗೆ ಪುಗ್ಗದ ಹಾಗೆ ಅಂತರ ಅಂತರ ಉಂಟು, ಅದಕ್ಕೆ ಬೇರೆ ಬೇರೆ ಬಣ್ಣಗಳಿದ್ದಾವೆ, ಯಾವ ವರ್ಣನೀಯವೂ ಇಲ್ಲ. ಈ ಫ್ರಿಲ್ಲಿನ ಆರ್ಮ್ ಮೂಲಭೂತ ನಮ್ಮದಲ್ಲ, ಅದು ಪೋರ್ಚುಗೀಸ್ ಫ್ರೆಂಚ್ ಸಂಪರ್ಕದಿಂದ ನಮಗೆ ಬಂದಿರಬಹುದು. ಪುಗ್ಗ ಹೌದೌದು, ಹಾರುವಾಗ ಚಂದ ಕಾಣ್ತದೆ, ಭುಜಕೀರ್ತಿ ಹೊರಟೇ ಬರುತ್ತೆ. ಭುಜಕೀರ್ತಿ ಇದ್ದಿರಲೇಬೇಕು ಉಳಿದ ವಿಷಯಗಳು. ನನಗೆ ಇದೊಂದು ಪ್ರಶ್ನೆ ಇತ್ತೆ, ಅದು ಈಗ ನಾವೇ ಏನ್ ಹೇಳ್ತೇವೆ, ಅದು ತೆಂಗುತಿಟ್ಟಿನ ಪರಂಪರೆ. ಕಾಲಿಗೆ ನಾವು ಪಟ್ಟಿ ಹಾಕ್ತೇವೆ ಹೀಗೆ, ಹೀಗೆ ಹೀಗೆ ಪಟ್ಟಿ ಇದ್ದದ್ದು, ಕಾಲು ಕಾಣಬಾರದು ಅಥವಾ ಕಾಲಿಗೆ ಸಾಕ್ಸ್ ಕಾಣಬಾರದು. ಸಾಕ್ಸ್ ಹಾಕಿದ ತಪ್ಪಿಗೆ ಇನ್ನೊಂದು ಪಟ್ಟಿ ಹಾಕು, ಒಂದು ತಪ್ಪನ್ನು ಮುಚ್ಚಲಿಕ್ಕೆ ಇನ್ನೊಂದು ತಪ್ಪನ್ನು ಹಾಕು. ಈ ಪಟ್ಟಿಗಳು ಹೇಗಿವೆ ಅಂದ್ರೆ, ಅದು ಕ್ಲಿಯರ್ಲಿ ಗ್ರೀಕ್ ನಿಂದ ಹಿಡಿದು ಬಂದ ಮಿಲಿಟರಿ ಇದ್ರ ಹಾಗೂ, ಅದು ಈ ವೇಷಕ್ಕೆ ಹೊಂದಿಕೆ ಆಗುವುದಿಲ್ಲ. ಮೊದಲು ಇತ್ತದು ಜಂಗು ಕಾಲು ಮುಳ್ಳು, ಅದಕ್ಕೊಂದು ಮುಳ್ಳುಗಳು, ಈ ಮುಳ್ಳಿಗೂ ಈ ವೇಷಭೂಷಣದ ಸ್ವರೂಪಕ್ಕೂ ಆ ಮುಳ್ಳಿಗೂ ಸಾಮ್ಯ. ನಾವು ಹೀಗೆ ಒಂದು ಓತಪ್ರೋತ ತಲೆಯಿಂದ ಕಾಲಿನವರೆಗೆ ವೇಷ ಹೇಗಿರ್ಬೇಕು ಅಂತ ನೋಡಿ ಮಾತಾಡಬೇಕಲ್ಲದೆ, ಅದು ಉಂಟು, ಅದರಿಂದ ಅದು ಪರಂಪರೆ. ಇದು ಮುಚ್ಚಲಿಕ್ಕೆ ಇನ್ನೊಂದು ಪರಂಪರೆ, ಕೈಗೆ ಕೈ ಸರ ಅಂತ ಹೊಂದಿ. ಹೌದು ಹೌದು, ಈಗ ಇಲ್ಲ, ಈಗ ಹೆಚ್ಚಿನವರು ಕೈ ಸರ ತುಂಬಾ ಚಂದ ಮೂವ್ ಆಗುವಾಗ ನಾಟ್ಯಕ್ಕೆ, ಹಾಗೆ ಹೀಗೆ ಇಳಿಬಿಡುವ ವೀರಗಸೆ ಮುನ್ನಿಗೆ ಸೈಡ್ಗೆ ಸಂಪಿಗೆ ಸರ, ಅದು ವಿನ್ಯಾಸವನ್ನು ಉಂಟು ಮಾಡ್ತದೆ. ಅದು ಬಿಟ್ಟು ಹೋಯ್ತು ಬಿಟ್ಟು ಹೋಯ್ತು, ಈಗ ಅದು ನಮ್ಮ ಪರಂಪರೆ. ಹಾಗೆ ಹೇಳುವುದಕ್ಕಿಂತ ಪರಂಪರೆಯಲ್ಲಿ ಬಿಟ್ಟು ಹೋಗಿ ನಿಜವಾಗಿ ಇದಕ್ಕೆ ಶೋಭೆಯನ್ನು ತರುವ ವಸ್ತುಗಳನ್ನು ನಾವು ಪುನಾರಚನೆ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡಿ ಸೇರಿಸಬೇಕು. ಪರಂಪರೆಯಲ್ಲೇ ಅನಾವಶ್ಯಕವಾಗಿ ಇದ್ರೆ ಖಂಡಿತ ಖಂಡಿತ ತಪ್ಪೇನೆ. ಯಕ್ಷಗಾನದ ರಂಗಭೂಮಿ ಆಧುನಿಕ ದಾಳಿಗೆ ಒಳಗಾಗಿ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂತ ನಮ್ಗೆ ಅನಿಸ್ತದೆ. ಇನ್ನು ಮುಂದಕ್ಕೆ ಬೆಳಿಬೇಕಾದ್ರೆ ಏನ್ ಮಾಡಬಹುದು ಅಂದ್ರೆ, ಯಾವ್ದಾದ್ರೂ ಮಾರ್ಪಾಟುಗಳನ್ನು ಮಾಡುವುದಿಲ್ಲ? ಮಾರ್ಪಾಟು ಸತತವಾಗಿ ಆಗ್ತಲೇ ಬಂದಿದೆ, ಮತ್ತು ಅದು ಒಂದು ಮಾತಿನಲ್ಲಿ ಹೇಳುವ ವಿಷಯ ಅಲ್ಲ. ಈ ಕಾಲದ ಅಭಿರುಚಿಗೆ ತಕ್ಕ ಹಾಗೆ ವೇಷ ಗಾನ ಇದರಲ್ಲಿ ಯಕ್ಷಗಾನದ ತನ್ನತನ ಕಾಣುವಂತೆ ಪರಿಷ್ಕಾರ, ಇನ್ನು ಮುಖವರ್ಣಿಕೆ ಎದ್ದು ಕಾಣುವ ಹಾಗೆ, ಸಣ್ಣ ಪುಟ್ಟ ತಪ್ಪು ಇಲ್ಲದ ಹಾಗೆ, ತಲೆಯ ಕಾಲಿನವರೆಗೆ ಹಿಂದೆ ಮುಂದೆ ವೇಷ ಚಂದ ಕಾಣಬೇಕು, ಸ್ತ್ರೀ ವೇಷ ಪುರುಷ ವೇಷ ಬಣ್ಣದ ವೇಷ ಇವುಗಳಿಗೆ ಸಾಮ್ಯ ಬರುವ ಹಾಗೆ, ಗಾನವು ಹಾಗೆ ಈ ಕಾಲಕ್ಕೆ ಹೊಂದುವಂತೆ. ಇಷ್ಟು ಬೊಬ್ಬೆ ಹುಡಿಬೇಕಾ ನಾವು ಕಪ್ಪು ಮೂರು ಬಿಳಿ ನಾಲ್ಕರ ಶ್ರುತಿಯಲ್ಲಿ ಇಷ್ಟು ಒಳ್ಳೆ ಮೈಕ್ ಸಿಸ್ಟಮ್ ಇರುವಾಗ? ಆದರೆ ಅದು ಹ್ಯಾಬಿಟ್ಸ್ ಡೈ ಹಾರ್ಡ್, ದೇ ಡೋಂಟ್ ಡೈ ಈಸ್ಲಿ, ಹಾಗೆ ಹೋಗುವುದಿಲ್ಲ ಅದು. ಬಡಗುತಿಟ್ಟು ಆ ವಿಷಯದಲ್ಲಿ ಅದೇ ಅಂದ್ರೆ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿಕೊಳ್ಳಬೇಕು. ಆ ಬಡಗುತಿಟ್ಟು ಈ ಶ್ರುತಿಯ ವಿಷಯದಲ್ಲಿ ಜಾಗ್ರತೆ ವಹಿಸಿದೆ, ಇಡೀ ಶ್ರುತಿಯಲ್ಲಿ ಅವರು ಪರಿಣಾಮ ಮಾಡಬಹುದು ಅಂತ ತೋರಿಸಿದೆ. ಆದ್ರೆ ಅವರು ಹಿಮ್ಮೇಳದಲ್ಲಿ ಸಮಶ್ರುತಿ ಮಾಡ್ತಾರೆ, ಕೇಳುವುದಿಲ್ಲ ಪದ್ಯಗಳು. ನಮ್ಮಲ್ಲಿ ಅಸಮಶ್ರುತಿ, ಚಂಡೆಯನ್ನು ಪಂಚಮಕ್ಕ ಗಂಧಾರಕ್ಕ ಮಾಡಿ ಇಡುವುದು ಅದು ಸ್ಪಷ್ಟ ಕೇಳ್ತದೆ. ಹಾಗಾಗಿ ಪ್ರತಿ ತಿಟ್ಟಿನಲ್ಲಿ ಒಬ್ಬರಿಂದ ಒಬ್ಬರು ಕಲಿಬೇಕಾದಿದೆ. ಕಾಲೋಚಿತವಾದ ಮತ್ತು ಕಲೋಚಿತವಾದ ಪರಿಷ್ಕಾರಗಳು ಬದಲಾವಣೆಗಳು ಮಾಡಬೇಕು. ಮೊದಲನೇ ಬದಲಾವಣೆ ಆಗಬೇಕಾದ್ದು ಏನು ಹೊರಗಿಂದ ಬೇಡದ್ದು ಬಂದಿದೆ, ಅದು ತೆಗೆಯುವುದೆ. ಆಪರೇಷನ್ ಫಸ್ಟ್, ಎಡಿಷನ್ ನೆಕ್ಸ್ಟ್, ಸೇರಿಸಬೇಕಾದ ಆಮೇಲೆ. ತುಂಬಾ ವಿಷಯಗಳು ಸೇರಿಕೊಂಡಿದೆ ಈಗ ನಿಮ್ಗೆ ರಂಗಸ್ಥಳದಲ್ಲಿ ಎದ್ದು ಕಾಣ್ತದೆ ನೋಡುವಾಗ. ಅವುಗಳನ್ನು ನಾವು ನಿವಾರಿಸಿ ಒಳ್ಳೆಯದನ್ನು ಸೇರಿಸಬೇಕು. ಯಕ್ಷಗಾನದ ನಿಜ ನಿರ್ದೇಶಕ ಯಾರು? ಭಾಗವತ ನಿರ್ದೇಶಕ ಅಲ್ಲ ಎನ್ನುವ ವಾದ ಇರುವ ಕಾರಣ ಈ ಪ್ರಶ್ನೆ. ವಾದ ಅಂದ್ರೆ ನಿರ್ದೇಶಕ ಅಂದ್ರೆ ಏನು ಅಂತ. ನಿರ್ದೇಶಕ ಅನ್ನೋದು ಆಧುನಿಕ ಶಬ್ದ, ಮೊದಲು ಭಾಗವತ ಅಂತ ಇತ್ತು, ಯಜಮಾನ ಇದ್ದಾನೆ, ಭಾಗವತ ಇದ್ದಾನೆ, ವೇಷಧಾರಿ ಇದ್ದಾನೆ. ರಂಗಸ್ಥಳದ ನಿರ್ದೇಶದ ಅರ್ಧಾಂಶ ಮುಕ್ಕಾಲಂಶವನ್ನು ಪರಂಪರೆ ಮಾಡ್ತಾನೆ. ಹೌದು, ಹೇಗುಂಟು, ಹೇಗೆ ನಿಲ್ಬೇಕು, ಹೇಗೆ ಬರಬೇಕು, ಅದಕ್ಕೊಂದು ರೂಪುರೇಷೆ ಉಂಟು ಉಂಟು, ಅದನ್ನು ನಿರ್ವಹಣೆ ಮಾಡು. ಭಾಗವತ ಈಗ ನಿರ್ದೇಶಕ ಅಂದ್ರೆ ಏನು? ಭಾಗವತ ನಿರ್ದೇಶಕ ಹೌದೋ ಅಲ್ವೋ ಅನ್ನೋದಕ್ಕೆ ಉತ್ತರ, ನೀವು ನಿರ್ದೇಶಕ ಶಬ್ದಕ್ಕೆ ಏನು ಅರ್ಥ ಹೇಳ್ತೀರಿ ಅನ್ನೋದ್ರ ಮೇಲೆ. ಆಧುನಿಕ ರಂಗಭೂಮಿಯಲ್ಲಿ ನಿರ್ದೇಶಕ ಅಂದ್ರೆ ಒಂದು ಸ್ಕ್ರಿಪ್ಟ್ ಅನ್ನು, ಪ್ರಸಂಗವನ್ನು, ನಾಟಕವನ್ನು ಸ್ಟಡಿ ಮಾಡಿ
ಕಟ್ ಮಾಡಿ, ಲಾಕ್ ಮಾಡಿ, ಹಿಂದೆ ಮುಂದೆ ಮಾಡಿ, ಬೇಕಾದನ್ನ ಆರಿಸಿ, ಪ್ರತಿ ವೇಷದ ವೇಷಭೂಷಣ, ಪ್ರವೇಶ, ನಿರ್ಗಮನ, ಮಾತಿನ ರೀತಿ ಮತ್ತು ಇಡೀ ಟೆಕ್ಸ್ಟ್ ಗೆ ಒಂದು ಹೊಸ ಅರ್ಥವನ್ನು ಕೊಡುವ ರೀತಿಯಲ್ಲಿ ಅದನ್ನು ಮಾಡುವುದು, ಅದು ನಿರ್ದೇಶಕನ ಕೆಲಸ. ಹೌದು, ಅದರಿಂದ ಮಾಡರ್ನ್ ಡ್ರಾಮಾ, ಮಾಡರ್ನ್ ಫಿಲ್ಮ್ ಪ್ರಧಾನವಾಗಿ ನಿರ್ದೇಶಕನ ಪ್ರಾಡಕ್ಟ್. ಉಳಿದವರು ಅವನ ಕೈ ಕೆಳಗಿನವರು, ಕೆಲವು ಕೈ ಗೊಂಬೆಗಳು. ಈಗ ಫಿಲ್ಮ್ ಆಕ್ಟರ್ ನಲ್ಲಿ ಅದ್ಭುತವಾಯಿತು ಅಂತ ಹೇಳ್ತೇವೆ, ಅದ್ಭುತ ಅಂತ ಗೊತ್ತಿರುವುದು ಕೂಡ ಇಲ್ಲ ಅವನಿಗೆ. ಕೈ ತಿರುಗಿಸಿ ಅಂದ್ರೆ ಕೈ ತಿರುಗಿಸ್ತಾನ, ತಿರುಗಿಸಿದ ಕೈಯನ್ನು ಎತ್ತಿ ಹೊಡೆಯುವುದು ಮರು ದಿವಸ, ಸಾಯುವುದು ಮೊದಲು, ಹುಟ್ಟುವುದು ಆಮೇಲೆ ಸಿನಿಮಾದಲ್ಲಿ. ಒಂದು ಯೋಜನೆಗೆ ಅನುಸಾರವಾಗಿ ಇಡೀ ಪ್ರದರ್ಶನವನ್ನು ಕೇಂದ್ರೀಕರಿಸಿ ಒತ್ತು ವಿಷಯ ವೇಷಭೂಷಣ. ಆ ಅರ್ಥದಲ್ಲಿ ಭಾಗವತ ನಿರ್ದೇಶಕ ಅಲ್ಲ, ವೇಷಭೂಷಣವನ್ನು ಭಾಗವತ ನಿರ್ಣಯಿಸ್ತಾನೆ, ಅದು ವೇಷಧಾರಿಗೆ ಬಿಟ್ಟದ್ದು ಅಂತ ಮಾತಾಡಿದ್ರೆ ಭಾಗವತ ನಿರ್ದೇಶಕ ಅಂತ ಹೇಳಬೇಕು ಅಂತಲೂ ಹೇಳ್ತೇವೆ. ಅಲ್ಲ, ಭಾಗವತ ನಿರ್ವಾಹಕ, ಪರಂಪರೆ, ಪ್ರಸಂಗ, ಸಂಪ್ರದಾಯ, ನಿರ್ದೇಶಕ. ಆಧುನಿಕ ರಂಗಭೂಮಿಯಲ್ಲಿ ನಾವು ಅದನ್ನು ಕೊಡಬೇಕಾದ್ರೆ ಔಟ್ಸೈಡ್ ಒಂದು ಡೈರೆಕ್ಷನ್ ಬೇಕು. ಡಾಕ್ಟರ್ ಕಾರಂತರ ಪ್ರದರ್ಶನಗಳಿಗೆ ನೀರವ್ ರಾಮಕೃಷ್ಣಯ್ಯನವರ ಉಕ್ಕೂರು ಇನ್ನೊಬ್ಬರು ಭಾಗವತರು ಆಗಿದ್ರು, ಆದ್ರೆ ಕಾರಂತರು ನಿರ್ದೇಶಕರು. ಇಂಥವರ ನಿರ್ದೇಶನದಲ್ಲಿ ಅದೇ ಲಂಡನ್ಗೆ ಹೋಗುವಾಗ ನೀವು ಯೋಚನೆ ಮಾಡಿ, ಬಿಬಿಸಿಯಲ್ಲಿ ಬರುವಾಗ ಮತ್ತೊಬ್ಬ ನಿರ್ದೇಶಕ ಬಂದ, ಬಿಬಿಸಿ ಟಿವಿಯ ಫ್ಲೋರ್ ಪ್ಲಾನಿಗೆ ಸರಿಯಾಗಿ ಅವರ ಕಲ್ಪನೆಯಂತೆ ಅದು ಹೇಗೆ ಬರಬೇಕು ಮೂಮೆಂಟ್ ಶೂಟಿಂಗ್ಗೆ, ಅದಕ್ಕೆ ಸರಿಯಾಗಿ ಇನ್ನೊಬ್ಬ ನಿರ್ದೇಶಕ ಫಿಲಿಪ್ಸ್. ಬೇಸಿಕ್ ಕಾನ್ಸೆಪ್ಟ್ ಅಂಡ್ ಸ್ಕ್ರಿಪ್ಟ್ ಬೈ ಕಾರಂತ ಏನೋ ಬರೆದು ನೃತ್ಯ ನಿರ್ದೇಶಕ ಇನ್ನೊಬ್ಬ ಮಾಡಿದ್ರು. ಇದು ನಮಗೆ ನಮ್ಮ ಸ್ಥಾನ ಭದ್ರತೆ, ಭಾಗವತ ನಿರ್ದೇಶಕ ಇದನ್ನೆಲ್ಲ ಹೇಳುದಲ್ಲ ನಾವು, ನಿರ್ದೇಶಕ ಅಂದ್ರೆ ಏನು ಅಂತ ತಿಳ್ಕೊಂಡು ಮಾತಾಡ. ನಿರ್ದೇಶನ ಬೇಕಾ? ನಿರ್ದೇಶಕನು ಬೇಕು. ಇನ್ನು ಮುಂದಕ್ಕೆ ಯಕ್ಷಗಾನಕ್ಕೆ ಅದು ಭಾಗವತನೂ ಆದ್ರೂ ಆಗ್ಬಹುದು, ನಿರ್ದೇಶಕ ಮದ್ರೆಗಾರನೂ ಆಗ್ಬಹುದು. ಒಂದು ನಿರ್ದೇಶನ ವ್ಯವಸ್ಥೆ ಬೇಕು, ಅದು ವೇಷಧಾರಿಯೂ ಆಗ್ಬಹುದು, ಸಣ್ಣವನು ಆಗ್ಬಹುದು, ದೊಡ್ಡವನು ಆಗ್ಬಹುದು, ಸ್ಥಾನದ ಪ್ರಶ್ನೆ ಅಲ್ಲ. ಇವತ್ತಿನ ಆಟಕನ ನಿರ್ದೇಶಕ, ನಿಮ್ಮದು ವೇಷ ಇದ್ರೆ ನನ್ನ ನಿರ್ದೇಶನ ಪ್ರಕಾರ, ಇನ್ನೊಂದಕ್ಕೆ ನೀವು ನಿರ್ದೇಶಕನಾಗಿ ನಾನು ವೇಷಧಾರಿ ಆದ್ರೆ ನಾವು ಸಮಾಲೋಚನೆ ಮಾಡಿ ನಿಮ್ಮ ನಿರ್ದೇಶನ. ಅಂದ್ರೆ ಪ್ರದರ್ಶನಕ್ಕೆ ನಿರ್ದೇಶನದ ಅವಶ್ಯಕತೆ ಉಂಟು. ಉಂಟೇ ಉಂಟು, ಇಲ್ಲದಿದ್ರೆ ಇದು ದಿಕ್ಕಬಲ. ಈ ನಿರ್ದೇಶಕ ಭಾಗವತ ನಿರ್ದೇಶಕನ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಂಡೇ ನಾವು ಇದು ಈ ಸ್ಥಿತಿಗೆ ಬಂದ. ನಿರ್ದೇಶನ ಬೇಕು, ಮತ್ತು ನಿರ್ದೇಶನ ಪ್ರಬುದ್ಧವೂ ಆಗಿರಬೇಕು. ನಿರ್ದೇಶಕ ಇದ್ರೆ ಸಾಲದು, ಅವನಿಗೆ ಜ್ಞಾನ ಬೇಕು ನಿರ್ದೇಶನ ಮಾಡು. ಮತ್ತು ಅವನು ನಿರ್ದೇಶನ ಅಂದ್ರೆ ಡಿಕ್ಟೇಟರ್ ಅಲ್ಲ, ಇಡೀ ಟೀಮಿನ ಅಭಿಪ್ರಾಯವನ್ನು ತಿಳ್ಕೊಂಡು ನಾವು ಮಾತಾಡ್ತೀವಿ. ತಾಳ್ಮದಲ್ಲಿ ಎಂತಕ್ಕೆ ನಾವು 3 ಗಂಟೆಯಲ್ಲಿ ಹೋಗುವಾಗ ನಾವೊಂದು ಸ್ಥೂಲವಾಗಿ ಮಾತಾಡಿಕೊಳ್ತೇವೆ, ಅದು ನಿರ್ದೇಶನವೇ. ಶ್ರೇಣಿಯವರು ರಾಮದಾಸ ಮಗಂತಹ ಕಲಾವಿದರು ಕೂತ್ಕೊಂಡು ಕಿರಿಯ ಕಲಾವಿದರೊಟ್ಟಿಗೆ ಸಮಾಲೋಚನೆ ಮಾಡಿ ನಾವು ಹೇಳಿದ ಸಲಹೆಗಳನ್ನು ತೆಕೊಳ್ತೀವಿ. ನಾನು ಹಿರಿಯವ ಅಮ ಕಿರಿಯವ ಅಂತಲ್ಲ, ಅದು ಪ್ರದರ್ಶನ ಒಳ್ಳೇದಾಗಬೇಕು ಅಂತ ಉದ್ದೇಶ. ಅವರು ಕೆಲವು ವಿಷಯಗಳನ್ನು ಹೇಳ್ತಿದ್ರು, ಭಾಗವತರು ಕೆಲವು ಹೇಳ್ತಿದ್ರು. ಅಂದ್ರೆ ಅದು ಟೀಮ್ ವರ್ಕ್, ಅಲ್ಲಿ ಒಬ್ಬ ವ್ಯಕ್ತಿ ನಿರ್ದೇಶಕನಾಗಬೇಕು, ಪ್ರಧಾನ ಕಲ್ಪನೆ ಅವನದ್ದಾಗಬೇಕು, ಉಳಿದವರು. ಆದ್ರೆ ಸಿನಿಮಾದ ಹಾಗೆ, ನಾಟಕದ ಹಾಗೆ ಯಾವುದು ಇಂಚು ಇಂಚು ಹಂತ ಹಂತ ನಿರ್ದೇಶನ ಅಲ್ಲ, ಸ್ಥೂಲ ನಿರ್ದೇಶನ. ರಂಗಭೂಮಿಯ ಒಂದು ಕಥಾನಕ ಹೇಗೆ ಹೋಗಬೇಕು ಎನ್ನುವುದಕ್ಕೆ ಒಂದು ಉದಾಹರಣೆ. ಅದನ್ನು ಕೆರೆಮನೆ ಶಂಭೇಡರು ಮಾಡಿದ್ದಾರೆ. ಅವರು ನಿತ್ಯ ನಿತ್ಯ ಪ್ರತಿ ಹಂತ ಹಂತ ನಿರ್ದೇಶನ ಮಾಡ್ತಿಲ್ಲ, ಸ್ಥೂಲ ಸೂಚನೆಗಳ ಮೂಲಕ ಒಂದು ಕಥಾನಕಕ್ಕೊಂದು ಅರ್ಥವನ್ನು ಕಲ್ಪಿಸುವ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನು ಬೇರೆಯವರು ಮಾಡಿದ್ದಾರೆ. ಪುರಾಣ ಕಥೆಗಳಿಗೆ ಮತ್ತೆ ಯಕ್ಷಗಾನ ಪ್ರಸಂಗ ಕಥೆಗಳಿಗೂ ಇರುವ ಭಿನ್ನತೆ ಅದು ಸಮರ್ಥನೀಯವೇ? ಅಂದ್ರೆ ಈಗ ಪ್ರಹ್ಲಾದ ಚರಿತ್ರೆಯಲ್ಲಿ ಮೂಲ ಕಥೆಗೆ ಭಿನ್ನವಾಗಿದೆ, ಅಂದ್ರೆ ಅಲ್ಲಿ ಹರನೆಂದು ಬರೆ ಹರಿ ಎಂದು ಬರೆದೆ ಇಂಥವೆಲ್ಲ ಇದೆ, ಇದೆಲ್ಲ ಬೇಕಾ ನಮ್ಗೆ? ಅಂದ್ರೆ ಇದನ್ನು ಬಿಡಬಹುದು ಅಥವಾ ಅದು ಒಂದು ಕಾಲಕ್ಕೆ ಯಾರು ಅದನ್ನು ತಕ್ಕೊಳ್ತಾರೆ ಅಂದ್ರ ಮೇಲೆ. ಭಾಗವತದ ಉಳಿದ ಪ್ರಸಂಗಗಳು ಭಾಗವತದ ಹಾಗೆ ಉಂಟಾ? ಅಲ್ಲ, ಅದೇ ಹೇಳಿ, ಯಾವುದೂ ಇಲ್ಲ. ಹೌದು, ಭಾರತದ ಹಾಗೆ ಮಾಡ್ಲಿಕ್ಕೆ ಸಾಧ್ಯವೋ ಇಲ್ಲ. ಮೂಲ ಮೋಹವನ್ನು ನಾವು ಬಿಡಬೇಕು. ಮೂಲ ಎಂಬುದು ಇಲ್ಲ, ಮೂಲ ಭಾರತ ಎಲ್ಲಿಂದ ಬರ್ತದೆ? ಪುಣ್ಯರು ಸುಪ್ತಂಕರ ಭಾರತ ಅಂತ ಮಾಡಿದ್ದಾರೆ, ಲಕ್ಷ ಶ್ಲೋಕ ಭಾರತವನ್ನು ಇಳಿಸಿ ಇಳಿಸಿ ಪ್ರಕ್ಷಕಗಳನ್ನು ಗುರುತಿಸಿ 30 ವರ್ಷಗಳ ಸತತ ಪರಿಶ್ರಮದಿಂದ ಡಾಕ್ಟರ್ ಸುಖತಂಕರ್, ಸುಪ್ತಂಕರ್ ಅಂತ ಹೇಳ್ತಾರೆ ಅವರಿಗೆ, ಅವರು ಒಂದು ಭಾರತದ ಇದನ್ನು ಕ್ರಿಟಿಕಲ್ ಎಡಿಷನ್ ಅಂತ ಹೇಳಿದ್ರು, ವಿಮರ್ಶಾತ್ಮಕ ಸಂಸ್ಕರಣ. ಅದರ ಮೇಲೆ ಆಕ್ಷೇಪಗಳು, ಇದು ಬಿಟ್ಟರೆ ಸರಿಯಲ್ಲ, ಇದು ತಕೊಂಡ ಸರಿಯಲ್ಲ. ಕೃಷ್ಣಾರ್ಜುನ ಕಾಳಗ ತಕ್ಕೊಂಡು 4-5 ಕಥೆ ಹೋಗುತ್ತೆ, ಯಾವುದು ಸರಿ? ಕೃಷ್ಣನ ಅರ್ಘ್ಯ ಜಲಕ್ಕೆ ಬೆವರು ಬಿತ್ತು ಅಂತ ಒಂದರಲ್ಲಿ ಉಂಟು, ತಾಂಬೂಲ ಬಿತ್ತು ಅಂತ ಒಂದರಲ್ಲಿ ಉಂಟು, ಕಾರ್ತವೀರ್ಯನ ಕಥೆಗೆ 2-3 ಪಾಠ ಅಂತಾರೆ ಇದೆ, ಜಾಂಬವತಿ ಕಲ್ಯಾಣಕ್ಕೆ ಉಂಟು,
ಗರುಡಗರು ಬಂದ್ಮೇಲೆ ಕೊಡ್ತು. ನಮಗೆ ರಂಗಭೂಮಿಯಲ್ಲಿ ಯಾವ ವಸ್ತುವನ್ನು ನಾವು ಕೊಡುತ್ತೇವೆ, ಉದ್ದೇಶ ಏನು, ಅದನ್ನು ಹೇಗೆ ಸಮರ್ಥವಾಗಿ ಕೊಡಬೇಕು, ಮೂಲದಲ್ಲಿ ಏನುಂಟು ಅಂತಲ್ಲ. ಆ ಕವಿಗೆ ಅದು ವೈಷ್ಣವ ಶೈವ ಕಥೆ, ಭಾಗವತದವರಿಗೆ ಅದು ನಿರೀಶ್ವರ ಸೇಶ್ವರ. ವೈಷ್ಣವನಿಗೂ ದೇವರನ್ನೇ ನಂಬದ ಒಬ್ಬ, ನಾನೇ ದೇವರು ಅಂತ ಹೇಳುವ ಹಿರಣ್ಯಕಶಿಪು ಇದ್ದಂತಹ ಜಗಳ ಜಗಳ. ನೀವು ಅದರ ಪ್ರಕಾರ ಮಾಡ್ತೀರೋ ಅದರಲ್ಲಿ ಅರ್ಥ ಹಾಗೆ ಹೇಳಬೇಕು, ಇದನ್ನು ಮಾಡ್ತೀರೋ ಇದನ್ನು ಹಿಡ್ಕೊಂಡು ಹೋಗ್ಬೇಕು. ಆದ್ರಿಂದ ಅದು ಮೂಲಕ್ಕೆ ಸರಿ ಇಲ್ಲ ಅದೆಲ್ಲ ಅಲ್ಲ, ಮೂಲಕ್ಕೆ ಎಷ್ಟು ಪ್ರಸಂಗಗಳು ಸರಿಯಾಗಿವೆ, ಪ್ರಸಂಗವೇ ಮೂಲ, ಭಾರತವೂ ಮೂಲ, ಕಾವ್ಯವೂ ಮೂಲ, ಮೂರನ್ನು ತಗೊಂಡು ಅವಿರೋಧವಾಗಿ ನಾವು ಅದನ್ನು ಆಪರೇಟ್ ಅಂಡ್ ಕೋಆಪರೇಟ್ ನಿರ್ವಹಿಸಬೇಕು, ಸಹಕರಿಸಬೇಕು. ತೆಂಗಿನಕಾಯಿ ಆಗಿದೆ ಕೆಲವು ಲಕ್ಷಣಾವೃತ್ತಿಯಿಂದ ಮಾತಾಡ್ತಾರೆ.
ಕೆಲವರು ವ್ಯಂಜನಾವೃತ್ತಿಯಿಂದ ವ್ಯಂಗ್ಯವಾಗಿ ಮಾತಾಡ್ತಾರೆ, ಈ ಮೂಲನ್ನು ದಾಟಿಯಾಗಿ ಮಾತಾಡ್ತಾರೆ, ಅವರು ಧ್ವನಿವೃತ್ತಿಯಲ್ಲಿ ಇರ್ತಾರೆ. ಆದ್ರಿಂದ ನೀವು ಶಾಪ ಸೌತವರು, ನೀವು ಕೊಟ್ಟ ಶಾಪ ಉಂಟಲ್ಲ ಅದನ್ನು ಹೃದಯದಲ್ಲಿ ಅಲ್ಲ ತಲೆಯಲ್ಲಿ ಎರಡು, ಒಂದು ಅದು ಮಂತ್ರ ಹಾಕಿರುವಾಗ ಇನ್ನೊಂದು ಮಣೆಗೆ ತಲೆಯಲ್ಲಿ ಹೊತ್ತಿದ್ದೆ. ಬಾಬಿ ಯಾವ ಸಾಗರ ವೈರಿ, ಈವರೆಗೆ ನನಗಿಂತ ಹೆಸರು ಈಗ ನಿಮಗಾಯ್ತು, ಯಾಕೆ ಸಹಕಾರವಾಗ ಶಿಕ್ಷಿನ ದುರಾಧ್ಯಾನ ಮಾತೃಮಾತೆ ನಾನೇ ಹಿಂದೆ ಹೇಳಿದ. ಉಳಿದವರು ಆಲೋಚನೆ ಮಾಡಿ ಶಬ್ದವನ್ನು ಜೋಡಿಸಿ ಮಾತಾಡುತ್ತಾರೆ, ತಪ್ಪಿದ್ರೆ ಮತ್ತೆ ಆಲೋಚನೆ ಮಾಡ್ತಾರೆ ಎಲ್ಲಿ ತಪ್ಪಿತ್ತು. ಋಷಿಗಳಾದವರು ಗ್ರಂಥದರ್ಶಿಗಳಾದವರು ಮಾತಾಡಿದ್ರೆ ಅವರು ಮಾತಾಡಿ ಬಿಡುದು ಆಲೋಚನೆ ಮಾಡದೆ ಅಂದ್ರೆ ಬುದ್ಧಿ ಶೂನ್ಯರಾಗಿಲ್ಲ. ಅರ್ಥ ಅದನ್ನು ಹುಡುಕಿಕೊಂಡು ತಮ್ಮ ಮಾತ್ರ ಆಗಿ ಮುಂದೇನಾದ್ರೂ ಬೇಕು ಈ ವಿಷ್ಣುವಿನಿಂದ ತಾವು ಸಂಕಲ್ಪಿಸಿದ್ದೀರಿ. ನನ್ನ ಒಳಗೆ ಬೀಜವಾಗಿದ್ದ ಸಂಕಲ್ಪ ತಮ್ಮಲ್ಲಿ ಮಾತಾಗಿ ಬಂತು. ಕೆಲವರಿಗೆ ಅದು ಸ್ವಭಾವ. ಗಂಧದ ಎಣ್ಣೆಯನ್ನು ಕೋಪದಲ್ಲಿ ಒಬ್ಬರ ಮನೆ ಮೇಲೆ ಬಿಸಾಡಿದ್ರು ಬರೆದು ಪರಿಮಳೆ. ನೀವು ಹೊರಗೆ ತೋರಿಸಿದ್ದು ಕೋಪ, ಇಡೀ ಪ್ರಕರಣದ ರಹಸ್ಯ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲದರೆ ಹತ್ತು ಬಾರಿ ಎಂದರೂ ನೀವು ಹೇಳ್ತಿರಲಿಲ್ಲ. ದಶ ಎನ್ನುವುದಕ್ಕೆ ವಿಶೇಷವಾದ ಅರ್ಥ. ಹತ್ತು ಬಾರಿ ನಾನು ಹೊತ್ತಬೇಕು, ಹತ್ತು ಬಾರಿ ಭವನಗಳನ್ನು ಅನುಭವಿಸಬೇಕು, ಅರ್ಥವಾಯಿತು. ಜನ್ಮವನ್ನು ಧರಿಸಬೇಕು ಅಂತ ಹೇಳಿದ್ದೇನೆ. ಧರಿಸಿ ಸ್ಥಿತಿ ಕಾರಕ, ಸ್ಥಿತಿ ಕಾರಕನಾದ ಹತ್ತು ಬಾರಿ ಬರಬೇಕು. ಸ್ಥಿತಿ ಯಾರದ್ದು ಆಗ್ತದೆ ಆ ಸ್ಥಿತಿಯಲ್ಲಿ ಏನುಂಟು, ನೀವಾಗಲೇ ಹೇಳಿದ ಒಂದು ಶಬ್ದ ವೇದಕ್ಕೆ ಪರಮಾರ್ಥ ಅದೇ ಸ್ವಾನುಭವ. ನಹಿ ಶ್ರುತಿ ಶತೇನ, ಮೂರು ವೇದಗಳು ಹೇಳಿದ್ರು. ನೀರು ಬಿಸಿ ಅಂದ್ರೆ ತಣ್ಣೀರು ಬಿಸಿ, ಬೆಂಕಿ ತಣ್ಣಗೆ ಅಂತ ಹೇಳಿದ್ರೆ ಅದು ಸಾಧ್ಯ. ಆದ್ರೆ ಶ್ರುತಿ ಅದನ್ನು ಹೇಳ್ತದೆ ಅಂತ ಆದ್ರೆ ಶ್ರುತಿ ತಪ್ಪಲ್ಲ. ಅಲ್ಲಿ ತಂಪು ಬಿಸಿ ಬೆಂಕಿ ನೀರು ಎಂಬುದಕ್ಕೆ ಅರ್ಥವೇನು? ಹಿಮವನ್ನು ಒಬ್ಬರಿಗೆ ಬಿಸಾಡಿದ್ರೆ ಒಂದು ರೀತಿಯ ಬಿಸಿ ಅನುಭವ ಆಗ್ತದೆ ಅಂದ್ರೆ ಏನು ವರ್ಜ್ಯವಾದ ಅನುಭವ ಆಗ್ತದೆ. ಅದು ತಂಪು ಆದ್ರೆ ಆಗುದಿಲ್ಲ, ಬಿಸಿಯಿಂದ ಆಗಬೇಕು. ದರ್ಶನ ಬೆಂಕಿ ಹೆಚ್ಚು ಒಲೆಯಲ್ಲಿ ಉಂಟು, ಕೈಯಲ್ಲಿ ಉಂಟು, ಮನಸ್ಸಿನಲ್ಲಿ ಉಂಟು. ಯಜ್ಞದಲ್ಲಿ ಯಜ್ಞಾನ ನಿಮ್ಮ ಋಷಿಗಳ ಭೃಗು ಮಹರ್ಷಿಗಳ ತಾಪದ ಶಾಪ ಉಂಟಲ್ಲ ಅದು ಯಜ್ಞ, ಅದು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತದೆ. ಅಮೃತ ವಸ್ತುವಿನಲ್ಲಿ ಕೋಪದಲ್ಲಿ ಒಬ್ಬನನ್ನು ಮೂಗು ಹಿಡಿದು ಮುಳುಗಿಸಿದೆ ಅತ್ತೇ ಹೋಗು ಅಂತ ಹೇಳಿದ್ರೆ ಬದುಕು ಎಂಬ ಬದುಕಿರುತ್ತೆ. ಯಾಕೆಂದ್ರೆ ಅದರಲ್ಲಿ ಸಾಯುವುದಿಲ್ಲ ಎಂಬುದು ಸ್ಪಷ್ಟ. ಕೋಪದಿಂದ ಮಾಡಿದಂತಹ ಗಂಧ ಸ್ಪರ್ಶದ ವಿಪರೀತ ಅರ್ಥದಲ್ಲಿ ಕೊಟ್ಟ ಶಾಪದಂತೆ ಇದು ಶಾಪವೂ ಅಲ್ಲ, ಇದು ತಾಪವೂ ಅಲ್ಲ, ಇದು ಲೋಕ ತಾಪ ಶಮನವಾದಂತಹ ಆಶೀರ್ವಾದ. ಅತ್ತೇನೆ ನೀವು ಹೇಳಿದ್ರೆ ಹಲವು ಸಲ ಹುಟ್ಟಿ ಬಂದೆ, ಆದರೆ ಕಾಂತದರ್ಶಿಗಳಾದ ನಿಮಗೆ ಗೊತ್ತು ಹತ್ತು ಸಾಕು ಆಗ ಲೋಕ ಹತ್ತಿಕೊಳ್ತದೆ ಅಂತ ತಾವು ಸಂಕಲ್ಪಿಸಿದ್ದೀನಿ. ಹತ್ತಾಗಿ ಬರ್ತೇನೆ, ತಾವು ಹೇಳಿದಂತೆ ಮಾಡ್ತೇನೆ. ಈಗೊಂದು ನಿಮಿತ್ತ ನನಗೆ ಬೇಕಿತ್ತು, ನಾನೇ ಸಂಕಲ್ಪಿಸಿ ಮಾಡಬಹುದು, ಆದರೆ ನನಗೆ ಇಲ್ಲಿ ಒಂದು ತೋರಿಸುವುದಕ್ಕೂ ಇತ್ತು. ನನ್ನ ಸಂಕಲ್ಪ ಉಂಟಲ್ಲ ಅದು ನನ್ನಿಂದ ಮಾತ್ರ ಬರುತ್ತಲ್ಲ, ವಿಷ್ಣುವಿನ ಸಂಕಲ್ಪ ಎಲ್ಲಿ ಉಂಟು? ವೇದದಲ್ಲಿ ಉಂಟು, ವಿಷ್ಣುವಿನ ಸಂಕಲ್ಪ ಎಲ್ಲಿ ಉಂಟು? ತೀರ್ಥದಲ್ಲಿ ಉಂಟು, ಗ್ರಂಥದಲ್ಲಿ ಉಂಟು. ಅದಕ್ಕಿಂತ ಹೆಚ್ಚಾಗಿ ವಿಷ್ಣುನಿಗಳ ಮಾನಸದಲ್ಲಿ ಬ್ರಹ್ಮ ಮಾನಸ ಪುತ್ರ ಅರ್ಥ ಇದೆ. ಬ್ರಹ್ಮನ ಮನಸ್ಸಲ್ಲಿ ಹುಟ್ಟಿದವರು ಅಂತ ಮಾತ್ರ ಅಲ್ಲ, ಬ್ರಹ್ಮವಾನ ಬ್ರಹ್ಮ ಶಬ್ದಕ್ಕೆ ಪರಮವಾಚನಾದ ವಿಷ್ಣುವಿನ ಮಾನಸ ಏನು ಅದರ ಆ ಮೂಲಕವಾಗಿ ಸ್ಥಿತಿಯನ್ನು ಉದ್ಧಾರ ಮಾಡಲು ಅನುಗ್ರಹಿಸಬೇಕು. ಬೇಸರ ಇಲ್ಲ, ತಾವು ಇನ್ನೊಂದನ್ನು ಎಣಿಸಬೇಕು. ನಾನು ಮಾಡಿದ ಸ್ತಂಭನವಾಗಿ ನಾನು ಮಾಡಿದ ಖ್ಯಾತಿ ದೇವಿಯವರ ಅದು ಸ್ತಂಭನವೇ ಅದೇ ಅಂತ ನಾನು ಹೇಳುವುದಿಲ್ಲ. ಅಪಧರ್ಮ ಯಾಕೆ ಮಾಡಿದೆ? ತಮ ಹಬ್ಬಿದೆ ಲೋಕ, ತಮವನ್ನು ಕಳೆಯಬೇಕಾದ್ರೆ ತಮಗೆ ಆಶ್ರಯ ಕೊಡುವವರನ್ನು ಛೇದಿಸಿ. ತಮಕ್ಕೆ ಯಾವ ಆಶ್ರಯ ತಮಗೆ ಗೊತ್ತು, ತಮ ಹೋಗುವುದು ಹೇಗೆ? ಬಾಗಿಲನ್ನು ತೆಗೆದಾಗ ಪ್ರಕಾಶ ತಾನಾಗಿ ಬರುವುದು, ಪ್ರಕಾಶವನ್ನು ಯಾರು ಕೊಡುವುದಿಲ್ಲ. ಹಾಗಾದ್ರೆ ಈ ಛೇದನವೆಂಬುದು ಕವಾಟ ಕಾಟ, ಕವಾಟ ಮಾಡಿದಷ್ಟು ತಮ ಮತ್ತು ತಮವಾಗ್ತದೆ. ಇದನ್ನು ಅಂತರ್ಮನದಲ್ಲಿ ತಿಳಿದೇ ತಾವು ಮಾಡಿದ್ದೀರಿ ಅಂತ ನನಗೆ ವಿಶ್ವಾಸ ಉಂಟು. ಮುಂದೆ ನನಗೇನು ದಾರಿ ಅಂತ ಹೇಳ್ತಾ ಉಪನಿಷತ್.
ಸೀತೆಯ ತಂದೆ ಹೇಳಿದ ಒಂದು ಮಾತು ನೆನಪಾಯಿತು, ಅದು ನಿಜವೋ ಇದು ನಿಜವೋ, ಇದು ನಿಜವೋ ಅದು ನಿಜವೋ? ಈ ವಯಸ್ಸಿನಲ್ಲಿ ಈ ಪ್ರಶ್ನೆ ಬೇಕೇ? ನಮ್ಮ ತಂದೆಯವರು ನಮ್ಮ ಅಮ್ಮನು ಕೇಳಿದ್ರು, ವಿಚಾರವಾದಿಗಳು ನಮ್ಮ ತಂದೆಯವರು ವಿಶ್ವನಾಥ, ಭುವನೇಶ್ವರಿ ವಿಶ್ವನಾಥ ಪುತ್ರನಾಗಿ ಜನಿಸಿದ ನನಗೆ ತಂದೆ ತಾಯಂದಿರೇ ಪ್ರೇರಣೆ. ನಮ್ಮ ನಿಷ್ಠಾವಂತ ಸಾಧ್ವಿಯಾಗಿ ಧಾರ್ಮಿಕಳಾಗಿ ಬೆಳೆದವರು. ನಮ್ಮ ತಂದೆಯವರು ನ್ಯಾಯವಾದಿಗಳಾಗಿ ಮಾತ್ರ ಅಲ್ಲ, ತರ್ಕವಾದಿಗಳಾಗಿಯೂ ಬೆಳೆದರು. ಪ್ರತಿಯೊಂದನ್ನು ಪರಿಶೀಲಿಸುವವರು. ಇದೆರಡರ ಸಮನ್ವಯ ಹೇಗೆ? ಅದು ನಿಜವೋ ಇದು ನಿಜವೋ ಅಲ್ಲಿಯವರಿಗೆ ಕಂಡದ್ದಿದೆ. ತಂದೆಯವರಿಂದ ಅಮ್ಮರಿಂದ ಕೇಳಿದೆ, ತಿಳಿದೆ, ಅಧ್ಯಯನ ಮಾಡಿದೆ. ಒಮ್ಮೆ ಯೋಚಿಸಿದ್ರೆ ಉನ್ನತೋನ್ನತವಾದ ದೀರ್ಘವಾದ ಪರಂಪರೆ ಸನಾತನ ಧರ್ಮ. ಈಗೀಗ ಹಿಂದೂ ಧರ್ಮ ಅಂತರೂ ಕಲಿತಾ ಇದ್ದಾರೆ ವಿದೇಶಿಯರ ಪ್ರಭಾವದಿಂದ. ಇರಲಿ, ಶಬ್ದ ಯಾವ್ದಾದ್ರೆ ಏನು? ಉಪನಿಷತ್ತುಗಳನ್ನು ಕೊಟ್ಟ ಧರ್ಮ, ವೇದವನ್ನು ಕೊಟ್ಟ ಪರಂಪರೆ, ತ್ರಿಮೂರ್ತಿ ಕಲ್ಪನೆ ಅದ್ಭುತವಾದ, ಗಣೇಶ ಕಲ್ಪನೆ, ದೇವಿ ಕಲ್ಪನೆ, ಭೂತ ಪ್ರೇತಾದಿಗಳು ಯಾರ್ಯಾರಿಗೆ ಯಾವ್ಯಾವ್ದು ಬೇಕೋ ಹಾಗೆ ಶ್ರೀಕೃಷ್ಣ ಹೇಳಿದ್ದಾನೆ. ಇದು ಒಂದು ಮುಖ. ಆದ್ರೆ ಮೊನ್ನೆ ಮೊನ್ನೆ ನಾವು ಹುಟ್ಟುವುದಕ್ಕೆ ಕೆಲವು ವರ್ಷ ಮೊದಲೇ ಪಾರತಂತ್ರದಿಂದ ಹೊರಗೆ ಬರುವುದಕ್ಕೆ ನಮ್ಮ ದೇಶ ಮಾಡಿದ ಪ್ರಯತ್ನ ವಿಫಲವಾಯಿತು. ಬೇರೆ ದೇಶದ ಧರ್ಮಗಳು ಪ್ರವೇಶ ಮಾಡಿವೆ, ಆಕರ್ಷಣೆ ಮುಂದೆ ನಮ್ಮವರು ಗೊಂದಲದಲ್ಲಿದ್ದಾರೆ. ಅದಕ್ಕೆ ಮಹರ್ಷಿ ದೇವೇಂದ್ರನಾಥರು ಸೃಷ್ಟಿಸಿದ ಬ್ರಹ್ಮ ಸಮಾಜದ ಶಿಷ್ಯನಾದೆ ನಾನು. ಎಳೆಯ ವಯಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವ ಪ್ರಯತ್ನ ಮಾಡಿದರು, ಸಮನ್ವಯವನ್ನು ಸಾಧಿಸಿದರು, ಅದು ನನಗೆ ಸಮಾಧಾನ ಆಗಲಿಲ್ಲ. ಅದು ನಿಜವೋ ಇದು ನಿಜವೋ ಹೇಳ್ತಾರೆ. ವಿದೇಶಿ ಧರ್ಮ ಪ್ರಚಾರಕರ ಭಾಷಣವನ್ನು ಕೇಳಿದೆ, ಎಷ್ಟು ದೇವರು ನಿಮಗೆ, ಎಷ್ಟು ಗ್ರಂಥ ನಿಮಗೆ? 33 ಕೋಟಿ ದೇವತೆಗಳೇ ಬೇರೆ, ತ್ರಿಮೂರ್ತಿಗಳು ಬೇರೆ, ನಮಗಾದ್ರೆ ಒಂದೇ ಧರ್ಮ. ದೇವ ಪುತ್ರನೋ ಪ್ರವಾದಿಯೋ ಇನ್ನೊಬ್ಬನು, ಒಂದೇ ಗ್ರಂಥ, ಒಬ್ಬನೇ ದೇವರು. ನಿಮಗೆ ಸಾವಿರ ದೇವರು ಹಾಳಾಗಿ ಹೋಗಿದ್ದೀರಿ, ಉತ್ತರ ಹೊಳಿಲಿಲ್ಲ. ವಿದ್ವಾಂಸರಲ್ಲಿ ಕೇಳಿದಾಗ ಹೇಳಿದರು, ಅದು ಈ ದೇಶದ ಬಡತನ ಅಲ್ಲ ಶ್ರೀಮಂತಿಕೆ. ಒಬ್ಬನೇ ದೇವರಾಗಬೇಕಾಗಿಲ್ಲ, ತಿನ್ನುವುದಕ್ಕೆ ಒಂದೇ ಅನ್ನ ಒಂದೇ ತಿಂಡಿ ಅಲ್ಲ, ಅಭಿರುಚಿಗೆ ತಕ್ಕಂತೆ ಹಾಲು ಉಂಟು, ಒಳಗಿರುವುದು ಒಂದೇ. ಒಮ್ಮೆ ಅದ ಹೌದು ಅಂತ ಕಾಣ. ಹಾಗಾದ್ರೆ ನಿಮ್ಮ ದೇಶದಲ್ಲಿ ಜಾತಿಯ ಬಡತನ ಯಾಕೆ? ಬೇರೆಯವರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದೀರಲ್ಲ ಯಾಕೆ? ಅದಕ್ಕೆ ಕೆಲವು ಅಧ್ಯಾತ್ಮವಾದಿಗಳು ಉತ್ತರಿಸಿದರು, ಸನಾತನ ಧರ್ಮದಲ್ಲಿ ಆ ಪ್ರಶ್ನೆ ಇಲ್ಲ. ವಿದೇಶ ಸ್ವದೇಶ ಅಲ್ಲ, ಯಾರನ್ನು ಯಾರು ಆಳಿದ್ರು ಭಗವಂತ ಒಬ್ಬನೇ. ಅದ್ವೈತ ಸಮಾಧಾನ ಆಗೋದಿಲ್ಲ ಧರ್ಮದಲ್ಲಿ. ಒಂದಲ್ಲ ಒಮ್ಮೆ ಖಂಡಿತ ನನಗೆ ಒಬ್ಬನೇ ಪ್ರವಾದಿ ಇದ್ರೆ ನಮ್ಮ ದೇಶಕ್ಕೆ, ಒಂದೇ ಗ್ರಂಥ ಇದ್ರೆ, ಅದರ ಮನಸ್ಸು ಎಚ್ಚರಿಸಿತು. ಹಾಗಲ್ಲ, ವೈವಿಧ್ಯವೇ ಸಂಸ್ಕೃತಿಯ ಜೀವಾಳ. ಅದನ್ನೇನು ಮಾಡುವ, ಒಂದು ಧರ್ಮ, ಒಬ್ಬ ಪ್ರವಾದಿ, ಒಂದು ಗ್ರಂಥ. ಸುಲಭದ ದಾರಿಯಲ್ಲಿರುವವರಿಗೆ ಜನರು ಆಕರ್ಷಿತರಾಗ್ತಾರೆ, ನಮ್ಮ ಕಣ್ಣು ಮುಂದೆ ನೋಡಿದ್ದೆ. ಕಡೆಯವರು ಯಾರು? ಕಡೆಯುವುದಕ್ಕೆ ನಾನು ಯಾರು? ನನ್ನ ವಯಸ್ಸು ಅಲ್ಲ, ವಿದ್ವತ್ತು ಅಲ್ಲ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ, ವೇದಾಂತ, ಶೈವ, ವೈಷ್ಣವ, ಶಾಸ್ತ್ರ, ಕೌಮಾರ, 16 ಮತಗಳಂತೆ, ಮತ್ತೆ ಹುಡುಕಿದ್ರೆ 100 ಮತಗಳು, 6 ದರ್ಶನ ಅಂತೆ, ಬೌದ್ಧ, ಜೈನ, ಅವ್ರು ಹೇಳಿದ್ರು ವೇದ ಸುಳ್ಳು, ನಿಮ್ಮವ್ರೆ ಹೇಳ್ತಾರೆ ವೇದ ಸುಳ್ಳು ಅಂತ, ನಿಮ್ಮವ್ರೆ ಹೇಳ್ತಾರೆ ವೇದ ಸತ್ಯ, ಯಾವ್ದನ್ನು ನಂಬುತ್ತೀರಿ? ಅವರವರ ಭಾವ, ಅವರವರ ಭಕ್ತಿ, ಆ ಮಟ್ಟಕ್ಕೆ ಮುಟ್ಟಿದವರಿಗೆ ಅರ್ಥ ಆದೀತು. ಬರ್ತಾ ಇದ್ದಿ ಏನಿ ಸ್ವಾಮಿ? ನೀನು ನೋಡ್ತಾ ಇದ್ದಿ ಇದು ಏನು ಪೂಜ್ಯರೇ? ಅದೇ ಅಂತದ್ದು ಅಲ್ಲ ಹೇಳಿದಾಗೆ, ನೀನು ಯಾರು ಅಂತ ಗೊತ್ತಾಗಿಲ್ಲ, ನೀನು ಯಾರು ಅಂತ ತಿಳಿಲಿಲ್ಲ, ಅದನ್ನೇ ಹೇಳುವಂತೆ ಸ್ವಾಮಿ. ಚಂದ್ರವಂಶಿಯ ಧರ್ಮರಾಯಣ ತಮ್ಮ ಕುಂತಿಯ ಮಗ, ವಸುಧಾ ಬಾಲಕನಾದ ಪಾಠ ಕೇಳ್ತೇವೆ ಹೆಚ್ಚು ಅಭಿವಾದನ ಮಾಡಿದ್ದೇನೆ. ನಮ್ಮ ಅರ್ಜುನ ದೀರ್ಘಾಯುಷ್ಯ ಮತ್ತು ಇನ್ನೊಂದು 200 ಮದುವೆ ಆಗಲಿ. ಅದು
ಹೆಚ್ಚೆ ದಿವಸ ಇದ್ರು ನೋಡಿದೆ ಅಲ್ಲ ನಮ್ಮ ಊರಿನಲ್ಲಿ ಹನುಮಂತ ನಾನು ನೋಡಿ ನಿಜವಾದ ಹನುಮಂತ ನೋಡಿದ್ರೆ ಇನ್ನು ಹೇಗೆ ಮಾಡ್ಬೇಕು ಅಂತ ಒಂದು ಅರ್ಥ ಅದಿ ಸುಂದರ ಅಂದ್ರೆ ನಮ್ದೇ ಅಲ್ಲ ನನ್ನ ಜೀವನದ ಚರಿತ್ರೆಯಲ್ಲಿ ಅದೊಂದು ಭಾಗ ಸುಂದರಕಾಂಡ ಸುಂದರಕಾಂಡ ಅದಕ್ಕೆ ಎರಡು ಅರ್ಥ ಅಂತ ನಷ್ಟ ವಸ್ತು ಪ್ರಾಪ್ತಿ ಸುಂದರ ವ್ಯಕ್ತಿ ಅವಿದೀಯ ಇನ್ನೊಂದು ಶ್ರೀರಾಮನ ಸೇವೆ ಇಟ್ಟು ಸುಂದರ ಎಂತ ಸುಂದರ ಅಂತ ತೋರಿಸಿದ ಸುಂದರ ರಾಮಾನುಗ್ರಹವಾಗಲಿ ರಾಮಸೇನೆ ಶಾಶ್ವತವಾಗಲಿ ವಿಷಯ ಹೌದು ಇದೆಂತ ಗೋವಾದಂತ ಬೆಂಕಿ ಅಲ್ವರು ಹೌದು ಸ್ವಾಮಿ ಬೆಂಕಿ ಬೆಂಕಿದಲ್ಲಿ ನಾವಿದ್ದೇವೆ ನಾವಿದ್ದಲ್ಲಿ ಬೆಂಕಿ ಬೇಡ ನಮ್ಮ ಹತ್ರವೇ ಉಂಟು ಬ್ರಾಹ್ಮಣ ಬ್ರಾಹ್ಮಣ ಐದೈದು ಬೆಂಕಿ ಉಂಟು ಅಲ್ಲ ಈಗ ವಿಷಯ ಎಂತ ನಿಮ್ಮಲ್ಲಿ ಸಂವಾದ ಆದ ಹಾಗೆ ಒಬ್ಬ ಹೇಳಿದ್ರು ಸಾಕಾಗೋದಿಲ್ಲೋ ಅಲ್ಲ ಯಾಕೆಂದ್ರೆ ಅಲ್ಲ ನನಗೆ ಕೇಳಲಿಕ್ಕೆ ಸಂವಾದ ಕೇಳಲಿಕ್ಕೆ ವಿಷಯ ಉಂಟು ನಿಮ್ಮಲ್ಲಿ ಸಂವಾದ ಯಾಕೆ ಅದು ಅವ ಹೇಳಿದ್ರೆ ಮನುಷ್ಯನಿಗೂ ಮಂಗನಿಗೂ ಸಂವಾದ ಆಗಬಾರ್ದು ಅಂತಿಲ್ಲ ಆದರೆ ಸಮ ಹೋಗ್ಲಿಕ್ಕಿಲ್ಲ ಹೋಗಿದೆ ಅದು ಹೋಗಿದೆ ಸಂವಾದ ಆಯ್ತು ಏನು ಸಾಕಾಯ್ತು ತಡೆಯಿ ಹಾರ್ಲಿಕ್ಕೆ ಆಗ್ಲಿಕ್ಕೆ ಆಗುವಾಗಲೂ ನೀನ್ ಹಾರ್ಬೇಕಂತಿಲ್ಲ ಅಂತ ಒಂದು ಪದ ಕೇಳಿ ವಿಷಯ ಗೊತ್ತಾಗಿಲ್ಲ ಪೂರ್ತಿ ನೀನ್ ಅದೇ ಅಗ್ನಿಯನ್ನು ಅನುಮಾನವಿಲ್ಲ ಬಲೆ ವಿಷಯ ವಿಷಯ ಆದ್ರೆ ಸಮಾಜ ದಾಂಡ್ಯ ದೊಡ್ಡದು ಪುಣ್ಯಕ್ಷೇತ್ರಕ್ಕೆ ಬರುವುದೇ ಪಾಪ ನಾಶಕ್ಕೆ ಪುಣ್ಯ ಸಂಗ್ರಹಕ್ಕೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ನಶ್ಯತಿ ಪುಣ್ಯಕ್ಷೇತ್ರ ಕೃತಂ ಪಾಪಂ ಭವಿಷ್ಯ ಅಲ್ಲ ಹಾಗಾಗ್ಲಿಕ್ಕಿಲ್ಲ ಆಗುವುದು ಬೇಡ ಈಗ ಅವ ಹಾರುವಾಗ ನೀನು ಸುಮ್ಮನೆ ಕೂತೀಗ ನೋಡುವುದೇ ಸಾಯ್ಬೇಡ ಅಂತ ಹೇಳಿದ್ದೇನೆ ನನಗೂ ಮುಂತ ಹೇಳಿದ್ದೇನೆ ಸಾಯ್ಬೇಡ ಅಂತ ಸಾಯ್ಬೇಕು ಅಂತ ಇಲ್ಲ ಅಂತ ಅಲ್ಲ ನನಗಾಗಿ ನೀನು ಸಾಯ್ಬೇಡ ನಾನು ಇದನ್ನು ಒಂದು ತುಂಬಾ ನಿನ್ನ ಸಾಯ್ಬೇಡ ಅದು ಇಲ್ಲಿ ಬೇಡ ಅಂತೂ ಏನೋ ಸ್ವಲ್ಪ ಮನ ಮುನಿಸು ಕಾಣ್ತದೆ ಈ ನಿರೋಧ ಮಾನ ಮನುಷ್ಯನಾದ್ರೂ ಮಾಡಬಾರ್ದು ಮನುಷ್ಯಾದರೂ ಮಾಡಬಾರ್ದು ಬೆಂಕಿಗಾಗುವ ಕೆಲಸ ಅಲ್ಲ ಮತ್ತೆ ಅಷ್ಟು ದೊಡ್ಡ ವೈರಾಗ್ಯ ಇದ್ರೆ ಸಂಕಲ್ಪ ಇದ್ರೆ ವೈರಾಗ್ಯ ಇದ್ರೆ ಬೆಂಕಿ ಕೊಡೋದಲ್ಲ ಅಲ್ಲ ಅದು ಎಲ್ಲೂ ಆಗ್ತದೆ ವೈರ ಇದ್ರೆ ಬೆಂಕಿ ಕೊಡುವುದು ಕೆಲವು ಸಲ ಹೀಗಾಗ್ತದಂತೆ ಏನು ಹೇಳಿರಲ್ಲ ಅದು ನೀನೇ ಅಲ್ಲ ಸೀತೆಯ ದುಃಖವನ್ನು ಬಾಲದಲ್ಲಿಟ್ಟು ಬೆಂಕಿಯಾಗಿ ಲಂಕೆಯನ್ನು ಸುಟ್ಟಂತಾನೆ ಸೀತೆಯ ದುಃಖ ಲಂಕೆಯನ್ನು ಸುಟ್ಟಿತ್ತು ಹನುಮಂತ ನಿಮಿತ್ತ ಅಂತ ಈಗ ನಮ್ಮ ರಾಮಾಯಣದಲ್ಲಿ ಹಾಕುತ್ತಾರೆ ನನಗಾಗಲೇ ಗೊತ್ತಾಗಿದೆ ನೀವು ರಾಮಾಯಣದ ಕಥೆಯಲ್ಲಿ ಹನುಮಂತ ಮಾಡ್ತೇನೆ ಅಂತ ಅಲ್ಲ ನಾನು ರಾಮ ಮಾಡುವುದಲ್ಲ ನಾನು ರಾಮನೇ ಆಗುತ್ತೇನೆ ಹೌದಲ್ಲ ಒಂದೊಂದು ಸಲ ರಾವಣ ಮಾಡ್ತೇನೆ ನಮ್ಮ ಊರಲ್ಲಿ ಜನ ನಡೀವೆ ನಾನೇ ಮಾಡಬೇಕು ನಾಟಕ ವರ್ಷವೂ ನಡೀವೆ ಅಲ್ಲ ರಾಮ ನಾಟಕ ಅದು ನಡೆಯುವುದು ಹೆಚ್ಚಾಗಿ ನವರಾತ್ರಿ ನನಗೆ ಅದು ಅನುಕೂಲ ನವಾಯ್ತು ನನಗೆ ಎಂಟು ಹೆಂಡತಿ ಒಂದು ಪ್ರಕೃತಿ ಅಷ್ಟವಿದ ಅಷ್ಟವಿದ ಪ್ರಕೃತಿಯಲ್ಲಿ ಅನುಸಂಧಾನ ಮಾಡಿ ರಾತ್ರಿ ಅಂತಂದ್ರೆ ಜ್ಞಾನವೆಂದು ಅರ್ಥ ಸುಮ್ಮನೆ ಮಾತಾಡುದು ನನಗೆ ಗೊತ್ತಿದ್ದ ಮಾತಾಡುದು ಗೊತ್ತಿದ್ದವ ಹೇಳಬೇಕು ಗೊತ್ತಿಲ್ಲದ ಮಾ ಹೇಳುದು ಬೇಡ ಅದಕ್ಕೆ ನೋಡಬೇಕು ನಾನು ಸಂವಾದ ನಡೆದದ್ದು ಹೌದ ಆ ಸಮಾಜದ ಪರಿಣಾಮವೇ ಇದಲ್ಲದಿದ್ರೆ ಬೇರೆ ನೀನು ಹಾಕುದ್ಯಾ ಮಾನವರೊಳ ಕಟ ಕಟ ಸುಮ್ಮನೆ ಈ ಪ್ರಾಯದಲ್ಲಿ ಇಲ್ಲಿಗೆ ಬಂದು ಧನುಷ್ಕೋಟಿ ರಾಮೇಶ್ವರ ಕ್ಷೇತ್ರದಲ್ಲಿ ಪ್ರಾಣಾರ್ಪಣೆಯ ಆತ್ಮಹತ್ಯೆಯ ಆತ್ಮಾರ್ಪಣೆಯ ಎಂತದೊಂದು ಆಗ್ತಾ ಉಂಟು ಏನೇ ಅಲ್ಲಿ ನೀವು ಸಾಯುವುದಾದ್ರೆ ಅಲ್ಲ ಸಾಯ್ಬೇಕುಂತಲ್ಲ ಸಾಯುವುದಿದ್ದರು ನಾ ಕೇಳಿಕೊಂಡ ಕಣದು ನಾ ಕೇಳಿಕೊಳ್ತೇನೆ ನೀನು ಹೇಗೆ ಸಾಯ್ತು ನೋಡು ಅಲ್ಲ ಸ್ವಾಮಿ ಎಂತದಕ್ಕೆ ಸಾಯುವುದು ವಿಷಯ ಉಂಟು ಸ್ವಾಮಿ ಹೌದಾ ದೃಷ್ಟಿಯಿಂದಲೇ ನೋಡು ಅದು ಹೌದಾ ಇದೌದಾ ಕಟ್ಟಿದ್ದಂತ ರಾಮ ಇಟ್ಟನು ಇಲ್ಲೋ ರಾವಣ ಇದ್ದೆ ಅವನಿಗೆ ಹತ್ತು ತಲೆ ಹೌದು ಅದು ಒಂದರ ಮೇಲೆ ಒಂದು ಅಡ್ಡವೋ ಇದು ಒಂದು ರೀತಿ ಇನ್ನೊಂದು ರಸಗ್ರಹಣ ಕೋಟಿ ಲಕ್ಷ ಒಂದು ಬಾಣಕ್ಕೆ 10,000 ರಾಕ್ಷಸರ ಸತ್ರ ಮುಗೀತು ನಾವು ಹಾಗೆ ಅದನ್ನು ಅನುಭವಿಸಿ ಅನುಭವಿಸಿ ಅಧ್ಯಯನ ಮಾಡಿ ಸ್ವಾಮಿ ತೀರ್ಥಸ್ನಾನ ಮಾಡಿದೆ ಒಳ್ಳೇದು ಒಳ್ಳೇದು ಹಾಗೆ ಪ್ರವಾಸಿ ಧಾಮ ತೀರ್ಥಸ್ಥಳ
ಮೇಲೆ ಬಂದು ನೋಡ್ತೇನೆ ಇದ್ದಾನೆ ಅಂದ್ರೆ ಹೋಗುವಾಗಿರಲಿಲ್ಲ ನಾನು ಗಮನಿಸಲಿಲ್ಲ ಈಗ ನೀವು ಹೇಳಿದ್ರಲ್ಲ ಇಲ್ಲೇ ಇರ್ತೇನೆ ಬಂದವನ ಕೇಳಿ ಯಾರು ಪುಣ್ಯಾತ್ಮ ನೀನು ನಾನು ಹನುಮಂತ ಹೌದು ಹೌದ ಈಗ ಈಗ ಹೇಳಿದ್ದೌದಾ ಖಂಡಿತ ಹೋಗಿ ಮತ್ತೆ ಒಳ್ಳೇದಿದೆ ಒಳ್ಳೇದೇ ನಮಗೆ ಬರಲಿಲ್ಲ ನಮಗೆ ಈಗ ಈಗ ಇರ್ಲಿಲ್ಲ ಸೂಕ್ಷ್ಮಾಕಾರದಿಂದ ಕಣ್ಣಿಗಿತ್ತು ಸೂಕ್ಷ್ಮ ಬುದ್ಧಿ ಈಗ ನಾನು ಹೇಳಿಲ್ಲ ನಾನು ಸೂಕ್ಷ್ಮಾಕಾರದಿಂದ ಕುಳಿತುಕೊಂಡಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿಗೆ ವಿಷಯ ಮುಗಿದಿತ್ತು ಸ್ವಾಮಿ ಹೇಳ್ಬೋದಾಗಿತ್ತು ಅಂತ ನನಗೆ ಈಗಲೂ ತೋರುತ್ತೆ ಕೇಳಿದ್ರೆ ಏನು ತೊಂದರೆ ಆಗ್ತಿದ್ದೆ ಏನು ಸೂಕ್ಷ್ಮಾಕಾರದಲ್ಲಿ ನಾನು ನಿನ್ನ ಸ್ಥಾಯಿ ರೂಪ ಉಂಟಲ್ಲ ಆಕಾರ ಸ್ವರೂಪ ತೋರಿಸೋದ್ರೆ ತೀರ್ಥಜ್ಞೆ ಹೊರಟಲ್ಲ ಊರಲ್ಲೆಲ್ಲ ಹೇಳ್ತಾ ಬಂದ ನಾಳೆ ಎಲ್ಲ ಬಂದು ನನ್ನ ಹತ್ರ ನಿನ್ನ ನಿಜ ರೂಪ ತೋರಿಸಿ ಅಲ್ಲ ಒಂದು ಸಮಾಜ ವಿಷಯ ಸರಿಯಲ್ಲ ಹೇಳ್ತಿದ್ದಾರೆ ತೋರಿಸಬೇಕಿತ್ತು ಅನ್ನೋದೆಲ್ಲ ಊರಲ್ಲೇ ಅಲ್ಲ ಆದ್ರೆ ಆಪತ್ತು ಬರ್ತದೆ ಅನ್ನೋದನ್ನು ದೂರದಿಂದ ನೋಡಿ ಒಂದು ಪೂರ್ವಗ್ರಹಣ ಮಾಡಿಕೊಂಡು ಅಭಿನಿವೇಶ ಇಲ್ಲದೆ ಅಲ್ಲ ಬೇರೆ ಕಾರಣ ಬೇಕಲ್ಲ ಹನುಮಂತ ಅಂತ ಹೇಳಿ ಈಗ ನಿಮಗೂ ಅನುಮಾನ ಬರಲಿಲ್ಲ ನಮಗೆ ಕೇಳುವಾಗ ಅಲ್ಲ ಹೌದು ಅಂತ ಕೇಳಿದ್ದೆ ನಾನು ಈಗ ಹಾಗೆ ಕೇಳಿ ನನಗೆ ಅದರ ಪರಿಣಾಮ ನೀವು ಕೇಳಲಿ ಬರ್ಬೇಡ ನನಗೆ ಆಗ್ಲಿಕ್ಕಿಲ್ಲ ಹಾಗೆ ಸ್ವಾಮಿ ಸೇತುವೆಯನ್ನು ಕಟ್ಟಿದ ಕಾರಣವನ್ನು ಕೊಟ್ಟ ಅಂದ್ರೆ ಸೇತುವೆ ಕೈಕಾಲು ಒಳಗರಿದು ತಾಳಿ ಪರ್ವತ ಹೊತ್ತು ಕರ್ಮರಂಗ ದೂಲದೇಹವು ದುರುಟಿದು ಕೈಕಾಲುಗಳು ಒಳಗರಿದು ಅದು ಸರಿ ಕಾರಣ ಕೊಟ್ಟದ್ದು ಅಲ್ಲ ನೀವು ಅಲ್ಲ ತಾಳಿ ಪರ್ವತ ಹೊತ್ತದ್ದು ಹೌದು ಅದೇ ತಾಳಿ ಪರ್ವತ ತಾಳೆ ಮರ ಮತ್ತು ಪರ್ವತ ಸ್ವಾಮಿ ಪರ್ವತವನ್ನು ತಾಳಿತಾಳೆ ಬ್ರಾಹ್ಮಣರು ದೇವತಾ ಸ್ವರೂಪರು ಅವರ ಮುಂಭಾಗದಲ್ಲಿ ಸುಳ್ಳು ಹೇಳಬಾರದು ಬೇರೆಯವರತ್ರ ಹೇಳಿದ್ರೆ ದಕ್ಷಿಸಿಕೊಳ್ಳಿಕ್ಕೆ ಆಗ್ತಿಲ್ಲ ಅದು ಆಗುದಿಲ್ಲ ನಿಮ್ಮಂತ ಜ್ಞಾನಗಳ ಮುಂಭಾಗದಲ್ಲಿ ನಾನು ಪರಮ ಸತ್ಯ ಹೇಳುವೆ ಅವರ ಬಗ್ಗೆ ನನಗೆ ಕಂಡಾಗ ತೋರಿಸಿ ಏನು ಗೊತ್ತಾ ಲಕ್ಷಣವಾಗಿದ್ದಾನೆ ಕ್ಷತ್ರಿಯ ಅಂತ ಆಗ್ತದಂತ ಅಷ್ಟು ಹೊರತು ಅವನ ಜೊತೆಯಲ್ಲಿ ಇದೆಲ್ಲ ಸಂಭಾಷಣೆ ಮಾಡಿಕೊಂಡು ಈ ಅನರ್ಸಕ್ಕೆ ಹೋಗ್ಬೇಕು ಅಂತ ನನಗೆ ಯಾರು ಕೇಳಿದ ನಾನು ಹನುಮಂತ ಅಂತ ಹೇಳಿದ ಅವನು ನಂಬಲಿಲ್ಲ ಅವನಿಗೆ ಘನತರದ ಕಾಯ ಆಗ ನಾನು ಹೇಳಿದ ವ್ಯಕ್ತಿಗಳ ಬಗ್ಗೆ ನಾವೊಂದು ಕೇಳಿಯೋ ಅಧ್ಯಯನದಲ್ಲೋ ಕಟ್ಟಿಕೊಂಡ ಒಂದು ಕಲ್ಪನೆ ಇರ್ತದೆ ಅದು ಕಾಣುವಾಗ ಬೇರೆ ರೀತಿ ಇರ್ತದೆ ಅದೇ ಇದು ಹೌದು ಅವನೇ ಇವನು ಎಂತದ್ದು ಜನಕ ಮಹಾರಾಜ ಹೇಳಿದ್ದು ಅದು ನಿಜವೋ ಇದು ನಿಜ ಇದು ನಿಜವೋ ಇದು ನಿಜವೋ ಅದು ನಿಜವೋ ನೀನು ನಿಜ ಹೇಳಿದೆಯೋ ನಿಜ ಹೇಳಿ ನಿಜ ಹೇಳಿದ್ದೆ ಅವ ಈಗ ಹೇಳುವಾಗ ನಾನು ಒಂದು ಸತ್ಯವನ್ನು ಒಪ್ಪಿಕೊಳ್ಬೇಕು ಪ್ರಾಮಾಣಿಕವಾಗಿ ಅವನ ಮೇಲೆ ನನಗೆ ಹಗೆಯಿಲ್ಲ ಅವ ಯಾರು ಅಂತ ಗೊತ್ತಿಲ್ಲ ನಾನು ಹನುಮಂತ ಅಂತ ಹೇಳಿದಾಗ ಅವನಿಗೆ ಘನತರದ ಕಾಯ ನೀನು ಹೇಗಿದ್ದಿ ಇದು ಹೇಗಾಯಿತು ಅಂತ ಹೇಳಿದ ಆಗ ಇವನನ್ನು ನಿವಾರಿಸಬೇಕು ಅಂತ ಪ್ರಶ್ನೆ ಪ್ರಶ್ನೆ ಹುಡುಗ ತೀರ್ಥಯಾತ್ರೆ ಮಾಡಿದ್ದಾನೆ ಸಂಶೋಧಕ ಬುದ್ಧಿ ಒಳ್ಳೆಯದು ಏನು ಪ್ರಶ್ನೆ ಈ ಪ್ರಶ್ನೆಯಿಂದ ಬಾರಾಗುವುದಕ್ಕೆ ನನಗೆ ಅದೇ ಅದು ಆಗಮನ ಕಾಯ್ತಾ ಇದ್ದವನು ಇದೆಂತ ತಾಪತ್ರ ಈ ಮಳೆಗಾಲದಲ್ಲಿ ಹರಿತಾ ಇದ್ದ ಹೊಳೆ ಬೇಸಿಗೆಯಲ್ಲಿ ಏನಾಯ್ತು ಅಜ್ಜ ಅಂತ ಕೇಳಿದ್ರೆ ಅಜ್ಜ ಹೇಳುವಂತ ಅದೆಲ್ಲ ನೀರು ಕಡಿಮೆ ಆಗಿ ಮಳೆಗಾಲ ಬಂದ್ರೆ ಮಾತ್ರ ನೀರು ಹೆಚ್ಚಾಗುವುದು ವಿವರಿಸಬೇಕಲ್ಲ ಅದಕ್ಕೆ ಆಗ ಲೋಮಗಾಲು ಬೇಸಿಗೆಯಲ್ಲಿ ಆಗುವಾಗ ದೇವರು ನೀರೆಲ್ಲ ನಿಂತು ಪೆಟ್ಟಿಗೆಯಲ್ಲಿ ಇಡುವುದು ಮಳೆಗಾಲದಲ್ಲಿ ಬಿಡುವುದು ಒಂದು ಹೇಳಿ ಇಡುವುದು ಹಾಗೆ ಹೇಳಿ ನಾನು ಏನು ಹೇಳಿದಿರುತ್ತ ರಾಮನಿಗಾಗಿ ಸೇತುವೆ ನಿರ್ಮಾಣ ಮಾಡುವ ಕಲ್ಲು ಮರ ಹೊತ್ತು ನಾವೆಲ್ಲ ಕಷ್ಟಪಟ್ಟವು ಅದರ ಪರಿಣಾಮವಾಗಿ ಸ್ಥೂಲವಾಗಿದ್ದಂತಹ ನಮ್ಮ ದೇಹ ಸೋಟೆ ಹೀಗಾಗಿದೆ ನಾನೇ ಹನುಮಂತ ಒಳ್ಳೇದಾಗಿದೆ ಹೇಳಿದ್ದು ಆಮೇಲೆ ಹೇಳಿದ ವಿಷಯ ಸೇತುವೆಯನ್ನು ಕಟ್ಟುವುದಕ್ಕೆ ಕಲ್ಲು ಮರಗಳನ್ನು ಉಪಯೋಗಿಸಿದ ಅಂತ ಹೇಳಿದ ಮತ್ತೆ ನಮ್ಮ ಕೈಯಲ್ಲಿ ಬಿಲ್ಲು ಇದೆ ಅಂದ್ರೆ ಈ ಬಾಣದ ಒತ್ತಳಿಗೆ ಅಂದ್ರೆ ಹೊಸ ತಂತ್ರಜ್ಞಾನ ಸ್ವಾಮಿಗೆ ಎಲ್ಲಿಗೆ ಮುಟ್ಟಿದೆ ಗೊತ್ತು ಅದು ಎಲ್ಲಿ ಮುಟ್ಲಿ ನಾನೇ ನನಗೆ ಕಟ್ಟಿ ನಿರ್ಮಾಣ ಮಾಡಬಲ್ಲ ಅಂತ ಹೇಳಿದೆ ವಿಷಯ ಸಮ ಹೌದು ಆಗುತ್ತದೆ ಕಟ್ಟಿದ್ದು ನಾನು ನೋಡಿದ್ದೇನೆ ಅದೆಲ್ಲ ಈಗ ನೀವು ನೋಡಿದ್ದೀರ ನೀವು ನೋಡಿದ್ದೀರಿ ಅಂತ ಹೇಳಿದ್ರಿ ಎಲ್ಲಿ ನಕ್ಷತ್ರಿ ಅಭ್ಯಾಸ ಕಟ್ಟುವುದನ್ನು ಈಗ ನೀನು ಹನುಮಂತ ಎಂಬುದು ಬಿಟ್ಟು ಆಯ್ತಾ ಒಪ್ಪಿಕೊಂಡಿದ್ದೇನೆ ಹಾಗೆ ಅಲ್ಲಿಗೆ ಬರುವಾಗ ಒಪ್ಪಿಕೊಂಡಿದ್ದೇನೆ ನೀನು ಹನುಮಂತನು ಅಂತ ಕೇಳಿದಲ್ಲ ವಿಷಯಾಂತರ ಮಾಡಿದೆ ನಾನು ಹನುಮಂತ ಹೌದು ಅವರು
ಅಂತ ವಿಷಯ ಬಿದ್ದೋಯ್ತು. ಇದು ಎದುರು ಬಂತು ಅಲ್ಲ, ಅದು ಯಾಕೆ ಬಂತ ಇರಲಿ, ಒಳ್ಳೇದಾಯ್ತು. ಎಷ್ಟು ಕಡೆ ಸೇತುವೆ ಅವಶ್ಯಕತೆ ಉಂಟು, ಎಲ್ಲದೂ ಕಟ್ಟಬಾರ್ದು, ಇಲ್ಲೇ ಕಟ್ಟಬೇಕು ನೀರ ಅಲ್ಲ. ಆ ಪ್ರಶ್ನೆ ಅಲ್ಲ, ನನಗೆ ಒಂದು ಅವನಿಗೆ ಪ್ರಶ್ನೆ ಹೊಡೆದಾಗೆ ಹೊಡೆಯುದು. ಆದ್ರೀಗ ರಾಮನೇ ಕಟ್ಟಿಸಬಹುದಿತ್ತಲ್ಲ ಬೇರೆ ಕಡೆ, ಹಾಗೆ ಕಟ್ಟಿಸುವುದಿಲ್ಲ ಹಾಗಲ್ಲ. ಈಗ ಮುರಿಯುತ್ತೇನೆ ಅಂತ ನೀನು ಹೇಳ್ತೀಯ, ಇರಬಹುದು. ರಾಮಚಂದ್ರನ ಸೇತುವೆ ಬುಡದಲ್ಲಿ ನನ್ನಾಗಿದ್ದವರು ಬಂದು ಸ್ನಾನ ಮಾಡಿಕೊಂಡು ಪುಣ್ಯ ಸಂಗ್ರಹ ಮಾಡುತ್ತಾರೆ, ಅದ್ರ ಬದಿಯಲ್ಲಿ ಇನ್ನೊಂದು ಸೇತುವೆ ನಿರ್ಮಾಣ ಆದ್ರೆ ಯಾರು ಎಲ್ಲಿ ಮುಳುಗೋದು? ಅಂದವರೆಲ್ಲ ಮುಳುಗಿಸಿದ್ರೆ ಸಮ ವಿಷಯ ಸಮ ಅದು ಸಹ ಅಲ್ಲ. ಅವ ಹೇಳಿದ್ದು ಸರ್, ಏನು ಹೇಳಿದ್ರು ಅಲ್ಲ. ಇದು ನಮ್ಮಿಬ್ಬರ ಪುನಃ ನೀವು ವಿವಾದ ಕೇಳಿದಾಗುವ ವಿಷಯ ವಿವಾದ ಕೇಳಿದ್ರು ನಿಮ್ಮಲ್ಲಿ ಸರಿ ಮಾಡುದೇ ಅದು ಸಮ ಇದು ಸಮ ಅದು ಹೇಳಿದ್ದನ್ನು ಸಮರ್ಥಿಸುವ ಸಾಮರ್ಥ್ಯ ಬುದ್ಧಿ ಇಲ್ಲದೆ ಯಾವ ಶಬ್ದವನ್ನು ಹೇಳು ಮುರಿತೇನೆ ಅಂತ ಹೇಳಿದ್ದು ನ್ಯಾಯ ಅದಕ್ಕೆ ನೀನು ಆಕ್ಷೇಪ ಉಂಟಲ್ಲ ಮುರಿಯುದು ಯಾಕೆ ಅಂತ ನಾವೆಲ್ಲ ನೀ ಹೇಳಿದ್ದೇನು ಬಿಡು ಸೇತುವೆ ಅದೊಂದು ರಾಮನನ್ನು ಭಕ್ತರನ್ನು ಅವರ ಕಟ್ಟಿದ ದೊಡ್ಡ ಸೇತುವೆಯನ್ನು ಅವರ ಸಮೂಹ ಶಕ್ತಿಯನ್ನು ಅವಮಾನಿಸಿದಾಗ ಈ ಸಂಘ ಮತ್ತು ಪರಿವಾರ ಉಂಟಲ್ಲ ಅವರಿಗೆ ರಾಮನನ್ನು ಹೇಳಿದ ಗುಡ್ಡ ಆವೇಶ ಅದು ಅದು ಸಮ ಅದು ರಾಮ ಅವರು ಮುರಿಯುವುದಕ್ಕೆ ಇದ್ದವರು ಕಟ್ಟಿದ್ದೇನೆ ನೀವು ಕಟ್ಟಲಿಕ್ಕೆ ಇರೋರು ಕಟ್ಟಲಿಕ್ಕೆ ಇರೋರಲ್ಲ ಕಟ್ಟಿ ಮೊದಲು ಈಗ ಮುರಿಯುವುದಲ್ಲ ಅಗತ್ಯಕ್ಕೆ ಮುರಿಯುತ್ತಾರೆ ಅಂತ ತೋರಿಸ್ಲಿಕ್ಕೆ ಎಡೆ ಎಡೆ ಎಲ್ಲಿ ಮುರಿಯು ಅದು ಕಟ್ಟುವುದೇ ಅವರು ಕಟ್ಟಿ ತೋರಿಸಿದ್ದಾರೆ ಅಲ್ಲ ನಾನು ನಿನ್ನಲ್ಲಿ ಕೇಳುದು ನನಗೊಂದು ಸಂಶಯ ಆ ಒಂದು ಸೇತುವೆ ಮುಂದೆ ಸ್ಪರ್ಧೆಯಿಂದ ಸೇತುವೆ ಕಟ್ಟುತ್ತೇನೆ ಅಂತ ನಿಮಗೆ ಯಾಕೆ ಅದು ಸ್ಪರ್ಧೆಗೆ ಕಟ್ಟುತ್ತೇನೆ ಅಂತ ಹೇಳಿದ್ದಲ್ಲ ಮತ್ತೆ ನಾನು ಕಟ್ಟುತ್ತೇನೆ ಅಂತ ಹೇಳಿದ್ದು ಅಲ್ಲ ನೀವು ಮುರಿಯುತ್ತೇನೆ ಸ್ಪರ್ಧೆಗೆ ಎಳೆದದ್ದೇ ಅವನನ್ನ ಅಲ್ಲ ರಾಮಾಯಣ ದೊಡ್ಡ ಮನುಷ್ಯ ನನಗೆ ಅದಕ್ಕಿಂತ ಹೆಚ್ಚಿಗೆ ಸಾಧ್ಯ ಅಂತ ಹೇಳೋದು ಆಗಲ್ಲ ಈಗ ನಾವು ತಗೊಂಡಿಲ್ಲ ನನಗೆ ಸ್ಪಷ್ಟ ಆಗಿದ್ದದ್ದು ಏನಂದ್ರೆ ನಾವು ಕಲ್ಲು ಎಳೆದು ಸೇತುವೆ ಮಾಡಿದೆವು ಅದಕ್ಕೆ ನಾನು ಮಾಡಬಲ್ಲೆ ಅಲ್ವಾ ಅದು ಹಾಗೆ ಕಟ್ಟಬೇಕು ಅಂತಿಲ್ಲ ಹೀಗೆ ಹೀಗೆ ಕಟ್ಟೇ ಉಂಟದೆ ಆಮೇಲೆ ಕಟ್ಟುತ್ತೇನೆ ಅಂತ ಹೇಳಿದ್ದೆ ಯಾಕೆ ಮತ್ತೆ ಮತ್ತೆ ಹಾಗೆ ಹೋಯ್ತು ಅದು ಕಟ್ಟುತ್ತೇನೆ ಅಂತ ಹೇಳಿದ್ದೆ ಅಲ್ಲ ಮುರಿಯಲಿಕ್ಕೆ ಕಟ್ಟಿದ್ರೆ ಹುಟ್ಟಿದ ವಿಷಯ ಕಟ್ಟುತ್ತೇನೆ ಅಂತ ನಾನು ಹೇಳಿದೆ ಮುರಿಯುತ್ತೇನೆ ಅಂತ ಹೇಳಿದೆ ಇದು ಒಂದು ಪಂಥ ಒಂದು ಸ್ಪರ್ಧೆ ಒಂದು ಪ್ರತಿಜ್ಞೆ ಎನ್ನುವಲ್ಲಿಗೆ ಬಂದು ಮುಟ್ಟಿತ್ತು ಹಾಗಾದ್ರೆ ಏನು ಅಂತ ಮಾತು ಬೆಳೆದು ಕಟ್ಟಿದ್ರೆ ಕಟ್ಟುತ್ತೇನೆ ಮುರಿಯುತ್ತೇನೆ ಹಾಗಾದ್ರೆ ಕಟ್ಟುತ್ತೇನೆ ಅಲ್ವಾ ಮತ್ತೆ ಎಲ್ಲಿ ಹೋಯ್ತು ಕಟ್ಟಿದ ದೇಶವೇನು ಮುಗಿದಾದ್ರೆ ಮತ್ತೆ ನಾನು ಬದುಕಬೇಕು ಸ್ವಾಮಿ ವಿಷಯ ಭಾವನೆ ಭಾವನೆ ಅದು ಕೆಲವರು ಮಾತಾಡುವಾಗ ಹೇಳುದು ನಾನು ಬಂದೆ 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 ಎಲ್ಲಿಗೆ ಬಂದೆ ಅದು ಕೇಳುದವರು ಮತ್ತೆ ಹೇಳಿಕೊಂಡು ಅವರು ಅಲ್ಲ ಕೆಲವರೆಲ್ಲ ಹೇಳಬೇಕಾಗ್ತದೆ ಅವರಿಗೆ ಎಲ್ಲಿಗೆ ಬಂದೆ ಅಂತ ಗೊತ್ತಿರೋದು ಗೊತ್ತಿರೋದು ಇವನಿಗೆ ಹಾಗಾಗಬೇಕಿಲ್ಲ ನಿಮ್ಮಿಬ್ಬರ ಮಧ್ಯೆ ಕೂತಿದ್ರೆ ಜಾಗೃತಿ ಉಂಟು ಹೌದಾ ನೀವು ಉದ್ದ ಅಲ್ಲ ಅಲ್ಲ ಅಭಿವೃದ್ಧಿ ಹೊಂದಿದವರು ಅಲ್ಲ ಎಲ್ಲಿಗೆ ಹುಟ್ಟಿತ್ತು ಬಂದು 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 ನನಗೆ ಅರಿಯಲಿಲ್ಲ ಅಲ್ಲ ಮತ್ತೆ ಅವ ಹೇಳಿಯ ಅಲ್ಲ ನಾನೇ ಹೇಳ್ಬೇಕು ಇನ್ನೇ ಹೇಳು ಏನಾದ್ರೂ ಆಚೆ ಇಚ್ಛೆ ನೀನು ಹೇಳುವಂತ ನೀನು ಹೇಳು ಅಂದ್ರೆ ಸ್ವಾಮಿ ಅದರಲ್ಲಿ ಅವನಿಗೆ ಒಂದು ಸಂಕೋಚ ನಾನು ದೇಹತ್ಯಾಗ ಮಾಡುವುದಕ್ಕೆ ಚಿತ್ರ ಗೊತ್ತು ತೆಗಿಲಿ ಗೊತ್ತು ನಾನು ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಅಂತಾರೆ ಅದರಿಂದ ಅವ ಹೇಳಿ ಅಂತ ಹೇಳಿದೆ ಎಲ್ಲಿ ಅನುಮತಿ ಕೊಡುದು ಮತ್ತೆ ಮತ್ತೆ ಬಾರಿ ಏನು ಸಮಾಚಾರ ಅಂತ ದೇವರಿಗೆ ಮಾಡುತ್ತಿಲ್ವಾ ಹಾಗೆ ಅವ್ರು ಹೇಳ್ಬೋದಲ್ಲ ಮತ್ತೆ ನಾನು ಭೇಟಿ ಕೊಡಿದ್ದೇನೆ ಅಂತ ಹೇಳಿದ ಮುರಿಯದೆ ಹೇಳಿದರೆ ನೆರೆ ನೀನು ಬೇಡಿದಂತೆ ಏನು ಅಂದ್ರೆ ತತ್ವತ್ಯಾಗವನ್ನು ಮಾಡ್ತೇನೆ ನನ್ನದು ದೇಹತ್ಯಾಗ ಮತ್ತು ತತ್ವತ್ಯಾಗ ರಾಮನ ಸೇವೆಯನ್ನು ಮಾಡುವುದರ ಬದಲು ನಿನ್ನ ಹಿಂದೆ ರಾಮ ಸೇವೆಯನ್ನು ಬಿಟ್ಟು ಈ ಅರ್ಜುನನ ಸೇವೆ ಮಾಡ್ತೇನೆ ರಾಮನಿಂದ ದೊಡ್ಡವಾಗುವುದಿಲ್ಲ ರಾಮನ
ಸೇವೆ ಹಾಗೆ ಹನುಮಂತ ಹೇಳಲಿಕ್ಕಿಲ್ಲ. ರಾಮ ಸೇವೆಯನ್ನು ಬಿಟ್ಟೆನ್ನುವ ಮಾತು ಪ್ರತಿಜ್ಞೆಗೂ ಬರಲಿಕ್ಕಿಲ್ಲ. ರಾಮ ಕೈ ಬಿಟ್ಟರೆ ಅಲ್ಲ ಆಗಲ್ಲ, ಅದು ಈಗ ಒಬ್ಬ ಹೇಳಿದಾನಂತೆ ಗುಡ್ಡನಿಂದ ಹರುವಾಗ ವೇದ ಸತ್ಯವಾದರೆ ನನಗೇನು ಆಗದಿರಲಿ ಅಂತ ಹೇಳಿದ ಹಾಗೆ ಎಲ್ಲರೂ ಹೇಳಿದಂತೆ ವೇದ ಸತ್ಯವಾದರೆ ಅಂತ ಹೇಳಬಹುದ? ವೇದ ಸತ್ಯವೇ ಅಂತ ಸತ್ಯವಾದರೆ ಅಂದ್ರೆ ಸುಳ್ಳು ಆಗ್ಲಿಕ್ಕಿಲ್ಲ. ಪಶ್ಚಿಮದಲ್ಲಿ ಸೂರ್ಯ ಮುಡಿದ್ರೆ ಮುಂದೆ ಪಂಗು ಬಂದ್ರೆ ನನ್ನ ನಿಷ್ಠೆ ಎಷ್ಟು ಬಾಡುವಟ್ಟಿ ಅಲ್ಲ ಹನುಮಂತ ಹೌದ್ರಿ ಅಲ್ಲ ಈಗ ಆದ್ದರಿಂದಲೇ ಹೌದು. ಆಮೇಲೆ ಏನಾಯ್ತು ಮುಂದೆ ಕಥೆಯಲ್ಲಿ? ಮುಂದೆ ಏನು ಮೂರು ಬಾರಿ ಜೇನು ಕಟ್ಟಿದೆ. ನೀನು ಮೊದಲು ಕಟ್ಟಿದವ ಅಲ್ವಾ? ಹೌದೇ ಹೌದು. ಜನೋನಿ ನಾನು ಕೈ ಕೊಟ್ಟಿದ್ದೇನೆ. ನೀವು ಬಂದಿದ್ದೀರ ನೀವು ಬಂದಿದ್ದೀರ ಈ ಹೊಸ್ತು ಬರುವಾಗ ಕೆಲವು ಈ ಮುಟ್ಟಿ ನೋಡುವುದು ಕೇಳ್ತಾರೆ ಇದು ಯಾರು ಕೊಟ್ಟದ್ದು ಅಂದ್ರೆ ನಾವು ತೆಕ್ಕೊಂಡದಲ್ಲ ಅಂತ ನೀವು ಹೇಳಿದ್ದುಳ್ಳೇ ನನಗೆ ಜ್ಞಾಪಕ ಬರ್ತದೆ. ನೀವು ದ್ರೌಪದಿ ಸ್ವಾಮಿವರೆಗೆ ಬಂದಿದ್ರೆ ಅಲ್ಲಿ ಅಲ್ಲಿ ಇದ್ದೇನೆ ಅಲ್ಲಿ ಅಂದ್ರೆ ನಾನು ಸರ್ವಕ್ಷೇತ್ರ ಗುರು ನಮ್ಮದು ಅಂದ್ರೆ ಬರಲಿ ಹೋಗ್ಲಿಕ್ಕೆಲ್ಲ ನಮ್ಮ ಊರಿಗೆ ಸುಲಭ. ನಮ್ಮ ಊರಿನಲ್ಲಿ ಒಂದೇ ಒಂದು ಬಾಗಿಲು ಸಮಯ ಬಾಗಿಲು ಬೇಡ ಸುತ್ತಲೂ ಬಾಗಿಲು ಹೌದು ಉಂಟು ಅದು ದ್ವಾರಾವತಿಯಲ್ಲಿ ಒಂದು ಕಡೆಯಲ್ಲಿ ಉಂಟು ಅಲ್ಲ ನಮ್ಮದು ದ್ವಾರಾವತಿ ಅಲ್ಲ ಬಾಗಿಲು ಬಾಗಿಲು ಹೌದು ಹಾಗೆ ಇದ್ದದ್ದು ಬಂದು ಬಂದು ಎಲ್ಲಿಗೆ ಬಂದು ಮೂರು ಬಾರಿ ಕಟ್ಟಿದ ಸೇತುವೆಯನ್ನು ಒಂದನೇ ಬಾರಿ ಕಟ್ಟಿದ್ರು ನಾವು ಕಟ್ಟಿದ ನಾನು ಎರಡನೇ ಬಾರಿ ಎರಡನೇ ಬಾರಿ ಅವ ಕಟ್ಟಿದ ನಾನು ಅದನ್ನ ಇಲ್ಲ ಅಂತ ಮೂರನೇ ಸಲ ಅದು ಅವನು ಕಟ್ಟ ಭೀಷ್ಮರ ಮೊಮ್ಮಗ ದ್ರೋಣರ ಶಿಷ್ಯ ದೇವೇಂದ್ರ ಸತ್ಯಾಗ ಧರ್ಮರಾಯನ ತಮ್ಮ ಅವ ಸೇತುವೆ ಕಟ್ಟಬೇಕು ಅಂತ ಹೇಳುವಾಗ ಸೇತುವೆ ಎಂದರೆ ಸೇತುವೆಗಳಲ್ಲಿ ಎಷ್ಟು ವಿಧ ಈಚೆಯಿಂದ ಕಟ್ಟುವುದು ಆಚೆಯಿಂದ ಕಟ್ಟುವುದು ಎಂಬ ವಿಷಯದಲ್ಲಿ ಗ್ರಂಥ ತೆಗೆದಾರೆ ಅಂದ್ರೆ ಅಷ್ಟು ಶಾಸ್ತ್ರಯುಕ್ತವಾಗಿ ಕೆಲಸ ಮಾಡುವ ಅಣ್ಣನನ್ನು ಕರ್ಕೊಂಡು ಬರಲಿಲ್ಲ ಅದೇ ಕಟ್ಟಾಗಿ ಅಂದ್ರೆ ಅವನ ತಮ್ಮ ಅಲ್ವಾ ಆಲೋಚನೆ ಮಾಡಬೇಕಿತ್ತು ಅಂತ ಆಯ್ತು ಅವ ಹುಡುಗ ನಿಮಗೆ ಬುದ್ಧಿ ಬೇಕಬೇಡ ಅಲ್ಲ ಬುದ್ಧಿಮತ್ತ ಮನೆ ಮನೋಜ ಮಾರುಕಟ್ಟೆಯಲ್ಲ ಅವನಿಗೆ ಹೊಣೆ ಕಡಿಮೆ ನಿನಗೆ ಹೊಣೆ ಹೆಚ್ಚು ನಿನಗೆ ಹೊಣೆ ಕಡಿಮೆ ಅವನಿಗೆ ಹೊಣೆ ಹೆಚ್ಚು ಇದೆ ಯಾಕಂದ್ರೆ ಪ್ರಾಣೋತ್ಕ್ರಮಣಕ್ಕೆ ಸಂಬಂಧ ಪ್ರತಿಜ್ಞೆ ಮಾಡಿದವ ನೀನು ಪ್ರತಿಜ್ಞೆ ಅವನು ಈಗ ಕಟ್ಟುವುದು ಮುರಿಯುವುದು ಒಂದೇ ರೀತಿ ಆಗ್ಬೇಕು ಗೊತ್ತಿಲ್ಲ ಅದು ಸ್ಪರ್ಧೆಯ ಸ್ವರೂಪವನ್ನು ಹೊಂದಿಕೊಂಡಿದೆ. ಈಗ ಒಬ್ಬ ಹೇಳ್ತಾನೆ ಇಂಥದ್ದನ್ನು ನಾನು ಹೊರಲ್ಲೇ ನೀ ಹೊರಲಾರೆ ಹಾಗೊಂದು ಪ್ರತಿಜ್ಞೆ ಅವನು ನಿಮ್ಮ ಏನು ಮಾಡ್ಲಿಕ್ಕಿಲ್ಲ ಅದರಲ್ಲಿ ಅವನು ಹೊರತಾನು ಅಂತ ನೋಡುದು ಹೊರಲಿಕ್ಕೆ ಆಗದಿದ್ರೆ ದಂಡವ ಪ್ರತ್ಯಾಮ್ನಾಯವೋ ಪ್ರತಿವಿಧಿಯೋ ಏನೋ ಬೇಕು ಉಳಿದದ್ದೆಲ್ಲ ಸರಿ ಉಂಟು ಒಂದು ಸರಿ ಇಲ್ಲ ಹಾಗಾಗಿ ಇದು ಒಂದೂ ಸರಿ ಇಲ್ಲ. ಒಂದು ಪಂಥ ಅಂತ ಆಗಬೇಕಾದ್ರೆ ನೀವು ಕಲ್ತದ್ದನ್ನೇ ಸ್ಮಾರೇ ಅನ್ನೋದು ಶಿಕ್ಷೆಯೇ. ಶ್ರೀರಾಮಚಂದ್ರನಿಗೆ ಸೀತೆ ಹೇಳಿದಂತೆ ನಿಮ್ಗೆಲ್ಲ ಗೊತ್ತುಂಟು ಸ್ವಾಮಿ ಆದರೂ ನೆನಪು ಮಾಡ್ತೇನೆ ಅಂತ ಆದೇಶ ಅಭಿನಿವೇಶ ಬರುವಾಗ ಶಾಸ್ತ್ರ ಮರ್ತೋಗ್ತದೆ. ನೀವೆಂತ ಹೇಳ್ತೀರಿ ದೊಡ್ಡ ದೊಡ್ಡವರಿಗೆ ಸಣ್ಣ ಸಣ್ಣ ವಿಷಯ ಮರ್ತೋಗ್ತದೆ. ಯಾರೋ ಒಬ್ಬ ಗಂಭೀರವಾಗಿ ಅಧ್ಯಯನ ಮಾಡ್ತಿದ್ದಂತೆ ಅವನು ಮಲ್ಕೊಂಡಲ್ಲಿಗೆ ಒಂದು ಬೆಕ್ಕು ಬರ್ತಿತ್ತು ಆ ಬೆಕ್ಕು ಬಂದು ಹೋಗುವುದು ಅವನಿಗೆ ಒಂದು ಸಾಂತ್ವನ ಕೊಡ್ತಿತ್ತು. ಅದಕ್ಕೆ ಬಾಗಿಲಿಗೆ ಒಂದು ರಂಧ್ರ ಮಾಡಿದ್ದ ಬೆಕ್ಕು ಬರಲಿಕ್ಕೆ. ಸ್ವಲ್ಪ ದಿವಸದಲ್ಲಿ ಆ ಬೆಕ್ಕಿಗೆ ಒಂದು ಮರಿಯಾಯಿತು ಮರಿಗೆ ಬೇರೆ ಒಂದು ರಂಧ್ರ ಮಾಡಿದ ಅದೇ ರಂಧ್ರದಲ್ಲಿ ಸಣ್ಣ ಬೆಕ್ಕು ಬರುವುದಿಲ್ಲ ಆಲೋಚನೆ ಮಾಡಲಿಲ್ಲ ಅಂತ ಕೆಲವು ಆಲೋಚನೆ ಮಾಡಿದ್ರೆ ಹೆಚ್ಚಾಗ್ತದೆ ಕೆಲವು ಕಡಿಮೆ ಆಗ್ತದೆ. ಈಗ ನಿಮ್ಮದು ಪಂಥ ಅಲ್ವಾ ಸ್ಪರ್ಧೆ ಅಲ್ವಾ ಶಿಕ್ಷೆ ಪ್ರತಿನಿಧಿ ನಾನೇನು ಮಾಡ್ತೇನೆ ನಾನೇನು ಮಾಡ್ತೇನೆ ಅದಕ್ಕೆ ನನ್ನ ಪ್ರಶ್ನೆ ಇಲ್ಲ ನಾನು ಹೋದ ವಿಷಯ ಎಲ್ಲ ಮುಗಿದರೆ ಅವ ಸಾಯ್ತಿದ್ದೆ ನೀವು ಸಮಯ ಇಲ್ಲ ಇದರಲ್ಲಿ ಬೇರೆಲ್ಲ ಸರಿ ನೀವು ಬಂದದ್ದೇ ಸಮಯ ಇಲ್ಲ ಅಲ್ಲ ನಾವೇ ಸಮ ಆಗುದಿಲ್ಲ ಆಗುದಿದ್ದರೆ ಅಷ್ಟು ಹಾಳಾಗಿದೆಯಾ ನೀನು ಆಲೋಚನೆ ಮಾಡಬೇಡ ಇದ್ದಲ್ಲಯ್ಯ ಪಂಥ ಅಂದ್ರೆ ಅದು ಎಂತ ಪಂಥ ಅವನ ಪ್ರತಿಜ್ಞೆ ಎಂತದ್ದು ಒಬ್ಬ ವೀರ ಕ್ಷತ್ರಿಯ ಪಾಂಡು ಸುಕುಮಾರ ಈ ಲೋಕಕ್ಕೆ ಬೆಳಕಾಗಬೇಕಾದ ವಂಶದಲ್ಲಿ ಹುಟ್ಟಿ ಏನೋ ಸಾಧನೆ ಮಾಡಬೇಕಾದವ ಜೀವ ಬಿಡ್ತೇನೆ ಅಂತ ಹೇಳಿದ ನೀನೇನು ಹೇಳಿ ಒಬ್ಬ ಅಕಲ್ಪನೀಯ ರಾಮ ಸೇವೆಯನ್ನು ಬಿಟ್ಟ ಹನುಮಂತ ವಾಕ್ಯ ಮಾಡುವ ಕಳಿಸಿದ ಔಷಧ ಉಷ್ಣತೆಯನ್ನು ಕಳೆದುಕೊಂಡ ವೆಂಕಿ ಅಂತ ಹೇಳಿದಾಗ
ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುತ್ತದೆ ಆ ಪರಿಸ್ಥಿತಿ ಇಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಯಾವ ಕಾರಣ ಆಗಬೇಕು? ಒಂದು ಸ್ಪರ್ಧಿ ಪ್ರತಿಸ್ಪರ್ಧೆ ಉಂಟು, ವಿಷಯ ಪಂತ ಉಂಟು, ವಿಷಯ ಉಂಟು. ಕಟ್ಟುತ್ತೇನೆ ಮುರಿಯುತ್ತೇನೆ, ಹೌದು. ಕಟ್ಟದಿದ್ರೆ ಮುರಿಯದಿದ್ರೆ, ಹೌದು. ಅದಕ್ಕೂ ಉಂಟು ವ್ಯವಸ್ಥೆ, ಆಯ್ತಲ್ಲ. ಇದು ಎರಡು ನೋಡಿ ಹೌದು ನಡೆದಿದ ಅಂತ ನೋಡುವ ಬೇಡುವ ಪಂತಕ್ಕೆ. ಇಂಥ ವಿಷಯಗಳಿಗೆ ನಿರ್ಣಾಯಕ ಅಥವಾ ಸಾಕ್ಷಿ ಅದು ಹೇಗಂದ್ರೆ, ಒಬ್ಬ ಬೆಳಿಗ್ಗೆ ಅಂತ ನಾನು ಮಾಡಿದ ಸಂಕಲ್ಪ ಮಾಡಿದ ವಂದ್ಯಾವಂದನೆ ಮಾಡಿದ ಅದ್ಯ ಹೋಗುವ ಚಿಂತ ವರ್ತಮಾನ ಆಯಿತು. ಪ್ರಮಾದ ತಾಂಕರ್ಮ ಪ್ರತ್ಯವೇದ ಸರೇಶ ಇಷ್ಟವೇನ ಭೂಮಿಷ್ಟವೇನ ಭೂಮಿಷ್ಟವೇನ ಓವೇದಾಯನ ಮಾವೇದಾಯನ ಮಾವೇದಾಯನ ಆಯಿತು. ಆ ಶಮನ ಆಯಿತು, ಕ್ರಮ ಪ್ರಕಾರ ಶ್ರದ್ಧಾಭಕ್ತಿ ಪೂರ್ವಕ ಸಂಧ್ಯಾವಂದನ ಆಗಿದೆ. ಮತ್ತೆ ಗೊತ್ತಾಯಿತು ಸಂಧ್ಯಾವಂದನ ಸರಿಯಾಗಿದೆ, ಜನಿವಾರ ಇಲ್ಲ. ಸ್ವಾಮಿ ನಿಮ್ಮ ಮಾತು ಕೇಳುವಾಗ ನೀವೆಲ್ಲ ಮೊದಲು ಮಾತಾಡ್ಕೊಂಡು ಬಂದಿದ್ದೀರಿ, ಉಪಕಥೆಗಳನ್ನೆಲ್ಲ ಹೇಳ್ತಾ ಕಡೆ ಕತ್ತಲೆ ಆಗುವಾಗ ನೀನ್ ಮನೆಗೆ ಹೋಗು ನಾನು ಮನೆಗೆ ಹೋಗ್ತೇನೆ ಅಂತ ಮನೋರ್ ಬಿಟ್ಟು ಹೇಳ್ಬೋದು. ನಿಮಗೆ ಎಂತದ್ದು ತಪ್ಪಾಗಿದೆ ಅಂತ ನನಗೇನು ತಪ್ಪು ಮಾಡ್ಬೇಕು ಅಂತ ಉದ್ದೇಶ ಇಲ್ಲ. ಅಲ್ಲ ಹೌದಾ, ಶಾಸ್ತ್ರಗಳು ಬೇಕಿತ್ತು ನೀವು ಹೇಳಿ ನೆನಪಿಸಬೇಕಿತ್ತಲ್ಲ. ಅದು ಆದೇಶ ಬಂದದ ನೀನು ನೆನಪು ಮಾಡಿಕೊಳ್ಳುವುದಿತ್ತಲ್ಲ ಛತ್ರಿನಲ್ಲಿ ಪಂತಗಳನ್ನು. ಯಾಕೆ ಗುರುಕುಲದಲ್ಲಿ ಅಭ್ಯಾಸಕ್ಕಾಗಿ ಪಂತ ಮಾಡುವುದಿಲ್ಲ, ಗಾತಿಗಳಲ್ಲ. ಆಗಲೂ ಸಾಕ್ಷಿ ಇಟ್ಟುಕೊಡ್ತಾರೆ ಗುರುಗಳು ಶಿಷ್ಯರಲ್ಲಿ ಒಬ್ಬರ ಹೆಚ್ಚು ಹೆಚ್ಚಾದ್ರೆ ಅಡ್ಡವರು ಕೆಲಸ. ಇದು ಸ್ಪರ್ಧೆ ಹೋಗಿ ಗಾತಿ ಆಗ್ತದೆ ಅಡ್ಡವರು ಸನ್ನೆ. ಇಷ್ಟು ಗೊತ್ತಿದ್ದ ನೀನು ಆಲೋಚನೆ ಮಾಡಲಿಲ್ಲ, ನೀನು ಹೇಗೂ ಮಾಡಲಿಲ್ಲ. ಆದ್ರಿಂದ ಸಾಕ್ಷಿ ಇಲ್ಲದ ಪಂಥ ಉಂಟಲ್ಲ, ಅದು ಪಂಥ ನಡೀಲಿಲ್ಲ ಅಂತ ಆಕ್ಷೇಪ ಅಲ್ಲ, ನಿಷ್ಫಲ ನಡೆದಾಗದು. ಸ್ವಾಮಿ ಈ ನ್ಯಾಯಾಧಿಕರಣದಲ್ಲಿ ಸಾಕ್ಷಿ ಬೇಕೇ ಬೇಕು ಅಂತ ಉಂಟು. ನೀನು ಯಾವ ಸಾಕ್ಷಿಯನ್ನು ಹೇಳುದು? ಶಂಭುಧನವಾದೆಯನ್ನು ನಾವು ಮಾಡಿದ ಅಲ್ಲಿ ದೂರು ಕೊಟ್ಟವನೇ ಸಾಕ್ಷಿ. ಪ್ರತ್ಯೇಕ ಸಾಕ್ಷಿ ಅಂತ ಹೇಳಿದ್ರು ಅದು ನೀನು ಹೇಳುದು ನ್ಯಾಯಾಲಯದಲ್ಲಿ ಅಪರಾಧಿಯನ್ನು ನಿಲ್ಲಿಸಿ ಅಥವಾ ಅಪರಾಧವನ್ನು ಶ್ರುತಪಡಿಸಿ ಹೌದೋ ಅಲ್ವೋ ಅಂತ ನೋಡ್ಲಿಕ್ಕಿದ್ದ ಸಾಕ್ಷಿ ಒಂದು. ಇದು ಬೇರೆ, ಇದು ಹೇಗೆ ಇಲ್ಲಿ ಸಾಕ್ಷಿ ಅಂತ ನಾನು ಹೇಳುದು. ಸಾಕ್ಷಿ ಕೊಡುವ ನಿರ್ಣಯ ಪಂಥವನ್ನು ಹೇಳಿ. ಈಗ ಉದಾಹರಣೆಗೆ ಇಬ್ರು ಪಂಥದಲ್ಲಿ ತೊಡಗುತ್ತಾರೆ, ಇಬ್ರಿಗೂ ಅಭಿನಿವೇಶ ಉಂಟು, ಏನಾದ್ರೂ ಮೋಸ ನಡೆದಿದ್ದ ವಾಸ್ತವವಾದ ಸತ್ಯ ಇಂದ್ರಜಾಲವೋ ನಿಜವಾಗಿ ಸೋತದ್ದು ನಿಜವಾಗಿ ಗೆದ್ದದ್ದು ಹೌದು ಅಂತ ಆಗಬೇಕಾದ್ರೆ ಸೋಲು ಗೆಲುವುಗಳನ್ನು ನಿರ್ಣಯಿಸುವ ಅಧ್ಯಕ್ಷ ಹತ್ರ ಹೇಳುವುದು, ಸಾಕ್ಷಿ ಎಂದ್ರು ಹೇಳುವುದು. ಹಾಗೊಬ್ಬ ಇಲ್ಲದೆ ಈನತ್ರ ನಿಮ್ಮ ಒಡ್ಡವನು ಕೈಗೊಂಡು ಈ ನಿರೋಧ ಬದುಕಿಗೆ ನಿರೋಧವನ್ನು ತರತಕ್ಕ ಬಂತ. ಈಗ ಒಂದು ಸಣ್ಣ ವಿಷಯ ಆಯ್ತು, ನಾ ಸೋತರೆ ನಿನ್ಗೆ ಒಂದು ನಮಸ್ಕಾರ ಮಾಡ್ತೇನೆ, ನಾ ಸೋಲು ಒಂದು ಒಪ್ಪಿಕೊಡ್ತೇನೆ, ಅಲ್ಲ ಒಂದು ತೆಂಗಿನ ಕಾಯಿ ಕೊಡ್ತೇನೆ. ಅಲ್ಲಿಯೂ ಸಾಕ್ಷಿ ಇಲ್ಲದ್ರೆ ತಪ್ಪೇ, ಆದ್ರೆ ಆಪತ್ತಿಲ್ಲ ಸೋತ್ರ ಕಾಲಿ ಇಟ್ಟೆ ಅಂತ ಹೇಳುದು. ಹೌದು ಅದು ಆದೀತು, ಕಾಲಿಡುವುದು ದೊಡ್ಡ ತಪ್ಪಿಲ್ಲ, ಹಿರಿತನ ಗಿರಿತನ ಉಂಟು. ಇದಾಗಲ್ಲ ಬದುಕಿನ ಗತಿಯನ್ನೇ ಬದಲಾಯಿಸುವ ಜಗತ್ತಿಗೆ ಲಾಭಗಿತ್ತವನ್ನುಂಟು ಎಂತದ್ದು ವಿಷಯ ನನಗೇನು ನಮ್ಮಲ್ಲಿ ವಾದ ಇಲ್ಲ, ನೀನು ಕಟ್ಟಲಿಲ್ಲ ಅಂತ ಹೇಳುತ್ತಿಲ್ಲ, ನಾನು ಮುರಿಲಿಲ್ಲ ಅಂತ ಅವ ಹೇಳುತ್ತಿಲ್ಲ. ಇದು ನಮ್ಮ ಪೂರ್ವಭಾವಿಯಾಗಿ ಏನು ಪ್ರತಿಜ್ಞೆ ಆಗಿದೆ, ಪರಿಣಾಮ ಏನಾಗಬೇಕು ಅಂತ ತೀರ್ಮಾನ ಮಾಡಿದೆ, ಅದರಲ್ಲೇ ಮುಂದಿನ ಹೆಜ್ಜೆ ಇದು ಎಲ್ಲ ಮುಗಿಯುವ ಹೊತ್ತು ಬಂದಾಗ ನೀವು ಶಾಸ್ತ್ರ ಬಿಡಿಸಿದ್ರೆ ನಮಗೆ ಸಂದೇಹವೇ ಇಲ್ಲ. ಮುಗಿದ ಮೇಲೆ ಶಾಸ್ತ್ರ ಬಿಡಿಸಲಿಕ್ಕೆ ಅವಕಾಶ ನೀವು ಮಾಡಿದ್ದೆ. ವಾದ ಇಲ್ಲ ಅಂದ್ರೆ ವಿವಾದ ಇಲ್ಲ ಅಂತಲ್ಲ. ನಾನು ಅದಕ್ಕೊಂದು ಪ್ರತಿ ಪ್ರಶ್ನೆ ಕೇಳಿದೆ, ಈಗ ಸೋತದ್ದು ಗೆದ್ದದ್ದು ಅಂತ ವಿವಾದ ಇಲ್ಲ ಅಲ್ಲ? ಆ ವಿವಾದ ಇಲ್ಲದಿರುವುದೇ ಮೋಸ ಯಾಕಲ್ಲ? ನೀವು ಮಾತಾಡಿಕೊಂಡು ನಿಂತ ನಾನು ಈಗ ಅವ ಸಾಯಿದ ವಿಷಯ ಬೇರೆ ಅಂತದ, ನಾನು ಸೇತುವೆ ಕಟ್ಟೆ ಸತ್ತದ್ದು ತನ್ನಿಗೆ ಆಗ್ಲಿ, ನೀನೊಂದು ಮುಗಿದು ಅಂತ ಹಾಗೆ ಆಗಲ್ಲ. ಅಂದರೆ ಮುಗಿದ ಮೇಲೆ ವಿವಾದ ಇಲ್ಲ ಎಂಬುದಲ್ಲ, ಆರಂಭ ಮಾಡುವಾಗ ಮುಗಿದ ಮೇಲೆ ವಿವಾದ ಉಂಟಾಗಿರೋದನ್ನು ಊಹಿಸಿ ಅಲ್ಲ ಸಾಕ್ಷಿ. ಸಾಕ್ಷಿ ಬೇಕು, ಮುಂದೆ ವಿವಾದ ಬರ್ತದೋ ಇಲ್ವೋ ಸಜ್ಜನ ಆಶಕ್ರಮ ಅದೇ ವಿಧಾನ ಶಿಷ್ಟಾಚಾರ ಮುಂದೇನಾದ್ರೂ ತೊಂದರೆ ಆದರೆ ಅಂತ ಸಾಕ್ಷಿ ಅಲ್ಲ, ಸಾಕ್ಷಿ ಇಲ್ಲದ ಬಂತಾನೆ. ನಾವೇನಾದ್ರೂ ಶಾಸ್ತ್ರ ವಿರೋಧವಾಗಿ ಹೋಗಬೇಕು ಅಂತ ಯೋಚನೆ ಮಾಡಿದ್ರು ಅದು ನೀನಲ್ವೇ ಅಲ್ಲ, ಅವನಂತೂ ಒಳ್ಳೆ ಬರತನದ ಹುಡುಗ ಒಳ್ಳೆ ಶಾಸ್ತ್ರಜ್ಞನು. ಅಂದಮೇಲೆ ಏನು ಪ್ರಮಾದ ಆಗಿದೆಯೋ ಅದು ಉದ್ದೇಶಪೂರ್ವಕ ಅಲ್ಲ ಅಂತಲ್ವ ಪ್ರಮಾದ ಅಂದ್ರೆ ಹೇಳ್ತಾನೆ. ಹೌದು ಪ್ರಮಾಣವು ಪ್ರಮಾದ ಅಲ್ಲ, ಪ್ರಮಾದದ ಪರಿಣಾಮ ಈಗ ಆಗುದು ಪ್ರಮಾದ ಸಾಯುವುದೇ ಅಲ್ಲ. ಹೌದು ಸತ್ತ ಹಾಗೆಲ್ಲ
ಕರೆಕ್ಟ್ ಬರ್ತದೆ ಇದು ಹೌದು ಅಂತ ಒಪ್ಪಿದೆ. ಒಪ್ಪಿದ್ರೆ ಶಾಸ್ತ್ರದಂತೆ ಬೇಕಿತ್ತು, ಸ್ಪರ್ಧೆ ಆವೇಶದಲ್ಲಿ ಗೊತ್ತಾಗಲಿಲ್ಲ ಎಂಬುದನ್ನು ನೀವು ಪ್ರಾಮಾಣಿಕವಾಗಿ ಒಪ್ಪಿದರೆ ದಾರು ಸ್ವಾಮಿ ಕಕ್ಷಿ ಪ್ರತಿಕಕ್ಷಿ ಹೌದು ವಿಷಯ ವಸ್ತು ಹೌದು ಎಲ್ಲ ಉಂಟು ಸಾಕ್ಷಿ ಒಂದಿಲ್ಲ. ಅದರಿಂದ ಜನರ ಪಂಚಾಂಗ ಸರಿ ಇಲ್ಲ ಅಂತ ಪಂಚಾಂಗದ ಸಮಯ ಈಗ ಸಾಕ್ಷಿ ಎಲ್ಲಿಂದ ತರೋದು? ಅಲ್ಲ ಸಾಕ್ಷಿ ತರೋದು ಬೇಡ ಉಂಟಿಲ್ಲ ಸಾಕ್ಷಿ ಹೇಳಲಿಕ್ಕೆ ತರೋದು ಅಲ್ಲ ಸಾಕ್ಷಿ ಹೇಳಲಿಕ್ಕೆ ನಾನಿದ್ದ ಹೇಳಿದ್ಲಿಕ್ಕಲ್ಲ ಭಗವಂತನನ್ನು ಸಾಕ್ಷಿ ಅಂತ ಒಪ್ಪುತ್ತಾರೆ ಸೂರ್ಯನನ್ನು ಒಪ್ಪುತ್ತಾರೆ ಅಂದರೆ ಅರ್ಥ ಆಗಲಿಲ್ಲ. ನೀವು ಬ್ರಾಹ್ಮಣರು ಹೌದು ಆಗ ನಾನು ಇರಲಿಲ್ಲ ಭಗವತ್ ಸಾಕ್ಷಿ ಭಗವತ್ ಸಾಕ್ಷಿ ಮೊದಲೇ ಕಲ್ಪಿಸಿದ್ರೆ ಅದೇ ಉಂಟಲ್ಲ ಏನು ಕಣ್ಣಿಗೆ ಕಾಣಬೇಕು ಅಂತ ಏನು ಆ ಸಾಕ್ಷಿ ಉಂಟಲ್ಲ ಅಲ್ಲ ನೀವು ಅದನ್ನು ಕಲ್ಪಿಸಿದ್ದೀರಾ ಅಂತ ಭಗವತ್ ಸಾಕ್ಷಿಯಾಗಿ ಸೂರ್ಯ ಸಾಕ್ಷಿ ಏನಾದರೂ ಮಾಡಿದ್ದೀರಾ ಇಲ್ಲ ಏನೇ ಬೇಕು ಅಂತ ಹೇಳಬೇಕು ಈಗ ಅಗ್ನಿ ಸಾಕ್ಷಿಯಾಗಿ ಪ್ರಾಣಧಾರವನ್ನು ಅಗ್ನಿ ಸಾಕ್ಷಿ ಅಲ್ಲ ಅಗ್ನಿ ಮುಖದೆ ಅಗ್ನಿಯು ಸಾಕ್ಷಿ ಆಗ್ತದೆ ಅದು ತಪ್ಪೆ ಸಾಯಿದ ಸಾಕ್ಷಿ ಅನ್ನೋದು ಮಾಡುವುದೇ ತಪ್ಪಾದ್ರೆ ಸಾಯುವುದೇ ತಪ್ಪಲ್ವಾ ಪಂತಕ್ಕಾಗಿ ಸಾಯುವುದು ತಪ್ಪಲ್ಲ ಅಲ್ಲ ಪಂತಕ್ಕಾಗಿ ಸಾಯುವುದು ತಪ್ಪಲ್ಲ ಯಾವಾಗ ಈ ಬೆಂಕಿಗೆ ಬೀಳುವಾಗ ಆ ಸಾಕ್ಷಿ ಬೇಕು ಅಲ್ಲಿ ಕವಿತ ತಗೊಂಡು ಅಂತ ಅದಕ್ಕೆ ಹೇಳಿದ ಅದಕ್ಕೆ ಸಾಕ್ಷಿ ಅನ್ನಲ್ಲ ಬುಡದಿಂದ ಸರಿ ಮಾಡು ಹೇಗೆ ಮಾಡು ನೀನು ಮಾಡು ನಾನೇ ಸರಿ ಮಾಡಬೇಕು ನಾವು ಕುರ್ಮಹಾ
ಆಂಜನೇಯ ನೋಡಿದ್ರ ಹಿಂದೆ ಬಂದ್ರಲ್ಲ ಇಲ್ಲಿ ಬಂದು ಇದು ಸರಿ ಕಾಣುವ ಹಾಗೆ ಕೂರ್ಮಾಸನದಲ್ಲಿ ಕೂತಿದ್ದೆ. ಸ್ವಾಮಿ ಹಾಗೆ ಬೇಕಾದ್ರೂ ಕೂತ್ಕೊಳ್ಳಿ, ನಿಮ್ಮ ಆಸೆ ಪಡಿಸಿದ್ರೆ ನಮ್ಮ ಕಾರ್ಯಕ್ರಮಕ್ಕೊಂದು ಶಾಸ್ತ್ರೀಯತೆ ಬಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದಿದೆ? ಆಗ ಹುಡುಗಾಟ ಆಗಿತ್ತು, ಈಗ ಪ್ರಬುದ್ಧರ ವ್ಯವಹಾರ ಆಗಿದೆ. ನಂದು ನಾನೀಗಲೇ ಮುರಿಯುವಂತಹ ಕೆಲಸಕ್ಕೆ ಸಿದ್ಧನಾಗ್ತಾ ಇದ್ದೇನೆ. ದೇಹವನ್ನು ಹತ್ತಿಗಿಂತ ಹಗುರ ಮಾಡಿಕೊಳ್ತಾ ಇದ್ದೇನೆ. ಸೇತುವಿನ ಮಧ್ಯಭಾಗಕ್ಕೆ ಬರ್ತೇನೆ. ಹಿಂದೆ ಮೂರನ್ನು ಮುಳಿದದ್ದು ಲೆಕ್ಕಕ್ಕಿಲ್ಲ. ಇದು ನಿರ್ಣಾಯಕ ಎಂಬ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗಿದೆ. ಆದ್ದರಿಂದ Thank you.
ವಿಜೃಂಭಿಸುವಂತೆ ಮಾಡಿರುವುದು ಯಾರು, ಪಾತ್ರಧಾರಿಗಳ ಅಥವಾ ಪ್ರಸಂಗಕರ್ತರು, ಅಥವಾ ಇದನ್ನು ಸರಿ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರು? ಅಲ್ಲ, ಸರಿ ಮಾಡುವುದಂದ್ರೆ ಏನು, ಪ್ರಸಂಗದಲ್ಲಿ ಉಂಟದು, ಕಳ ಒಳ್ಳೆಯವ ಅಂತಿಲ್ಲ. ಕಳನ ಕಳ ಪಾತ್ರ ಅಂತ ನೀವು ಏನ್ ಹೇಳ್ತೀರೋ ಅಂದ್ರೆ, ನಮ್ಮಲ್ಲಿ ಕಳ ನಾಯಕ ಪ್ರತಿನಾಯಕ ಅಂತಿಲ್ಲ. ಒಂದನೇ ವೇಷ ಅಥವಾ ಎರಡನೇ ವೇಷ, ಎದುರು ವೇಷ, ಪುಂಡಿ ವೇಷ, ಮೂರನೇ ವೇಷ, ಏಳನೇ ವೇಷ ಅಂತ ಇರುವುದು. ಪ್ರತಿನಾಯಕ ಪಾತ್ರಗಳಿಗೆ ಅವಕಾಶ ಉಂಟು. ನಳ, ಹರಿಶ್ಚಂದ್ರ, ರಾಮ, ಅರ್ಜುನ, ಕೃಷ್ಣ ನಾಯಕ ಪಾತ್ರಗಳಿಗೆ ಅವಕಾಶ ಉಂಟು, ಬಣ್ಣದ ವೇಷಕ್ಕೂ ಉಂಟು. ಅವರ ನಟನೆಯನ್ನು ನೋಡುವುದು ಮತ್ತು ಅಷ್ಟೆಲ್ಲ ಗುಣಗಳಿದ್ದು ಪೌರುಷ ಇದ್ದವ ಹಾಳಾದ ಅಂತ ತೋರಿಸುವುದು. ಪರಿಣಾಮದಲ್ಲಿ ಅಷ್ಟೆಲ್ಲ ಗುಣಗಳಿದ್ರು ದೋಷ ಇತ್ತು, ಪೌರುಷ ಇದ್ರೂ ಸದ್ಗುಣ ಇರಲಿಲ್ಲ ರಾವಣನಲ್ಲಿ ಅಂತ ಅಲ್ವಾ? ಅದರಲ್ಲಿ ತಪ್ಪೇನು ಇಲ್ಲ. ಮತ್ತೆ ರಂಗಭೂಮಿಯಲ್ಲಿ ಪ್ರತಿನಾಯಕರನ್ನೇ ನಾಯಕರನ್ನಾಗಿ ರೂಪಿಸಿದ ಕಥೆಗಳು ಇದ್ದಾವೆ. ಅದೇ ಅಲ್ಲಿ ಪ್ರತಿನಾಯಕನಿಗೆ ಸೋಲುಂಟಾಗ್ತದೆ, ಸಾವು ಬರ್ತದೆ. ಆದ್ರಿಂದ ವಿಜೃಂಭೀಕರಣ ಏನೂ ಇಲ್ಲ. ಪ್ರಧಾನ ಪಾತ್ರಧಾರಿ ಕರ್ಣ ದುರ್ಯೋಧನ ಮಾಡ್ತಾ ಇದ್ದದ್ರಿಂದ ಆ ಪಾತ್ರಗಳು ಮರೀತು. ಆದ್ರೆ ಅದನ್ನು ನೋಡಿ ಕೌರವ ಒಳ್ಳೆಯವ ಅಂತ ಯಾರು ಹೇಳಿದ್ರು? ಕೌರವನ ಪಾತ್ರ ಒಳ್ಳೆದಾಗಿದೆ. ಹಿರಿಯರಾದ ಶ್ರೇಣಿಯವರು ಹೇಳ್ತಿದ್ರು, ಒಳ್ಳೆ ಕಳ್ಳ ಅಂತ ಹೇಳ್ಬೇಕು, ಕಳ್ಳ ಒಳ್ಳೆಯವಲ್ಲ ಅಂತ. ಒಳ್ಳೆ ಕಳ್ಳ, ಕಳ್ಳನದು ಒಳ್ಳೆದಾಗಿದೆ ಅಂತ, ಒಳ್ಳೆ ರಕ್ಕಸ, ಒಳ್ಳೆ ಕಳ್ಳ, ಅದಕ್ಕಿಂತ ಹೆಚ್ಚಲ್ಲ. ಆದ್ರಿಂದ ಪಾತ್ರದ ಅವಕಾಶದ ಮೇಲೆ ಒಳಿತು ಕೆಡುಕನ್ನು ನಿರ್ಣಯಿಸಲಿಕ್ಕೆ ಆಗುವುದಿಲ್ಲ. ಸರಿ ಸರಿ. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಯಾವುದೇ ರಂಗಭೂಮಿ ಆ ರಂಗಭೂಮಿಯ ಘಟಕಗಳನ್ನು ಹೇಗೆ ಉಪಯೋಗಿಸ್ತದೆ ಎನ್ನುವುದರ ಮೇಲಿದೆ. ಯಕ್ಷಗಾನ ಪುರಾಣಕ್ಕಾಗಿ ಹುಟ್ಟಿದ್ದಿರಬಹುದು, ಪುರಾಣಕ್ಕೆ ಸೀಮಿತವಾಗಿರಬೇಕಾಗಿಲ್ಲ. ಕಳೆದ ಶತಮಾನದಲ್ಲೇ ವೆಂಕಣ್ಣ ಕವಿಯವರು ಮನಸ್ಸು, ಕ್ರೋಧ, ಬುದ್ಧಿ, ಚಿತ್ತ, ಮನುಷ್ಯ ಅಂತ ಪಾತ್ರಗಳನ್ನು ಮಾಡಿದ್ದಾರೆ. ಸಿಟ್ಟು, ಸಂತೋಷ ಅಂತ ಪಾತ್ರಗಳು. ಮನಸ್ಸಿನ ಮಾನಸ ಚರಿತ್ರೆ, ಮನುಷ್ಯನ ಮನಸ್ಸಿನ ಚರಿತ್ರೆ. ರತ್ನಾವತಿ ಕಲ್ಯಾಣ ಪುರಾಣದ ಕಥೆ, ವಿದ್ಯುನ್ಮತಿ ಪುರಾಣದ್ದಲ್ಲ. ಹಾಗೆ ದಶಕುಮಾರ ಚರಿತ್ರೆಯನ್ನು ಟ್ರೈ ಮಾಡಿದ್ದಾರೆ, ಮಹಾಶ್ವೇತ ಕಾದಂಬರಿ ಟ್ರೈ ಮಾಡಿದ್ದಾರೆ, ಅನೇಕ ಕಥೆಗಳನ್ನು ಮಾಡಿದ್ದಾರೆ. ಗುಣಾಟ್ಯನ ಬೃಹತ್ ಕಥೆಯಿಂದ ತೆಕ್ಕೊಂಡಿದ್ದಾರೆ. ಪುರಾಣ ಹೌದೋ ಅಲ್ವೋ ಅನ್ನೋದಲ್ಲ. ಒಂದು ರಂಗಭೂಮಿಗೆ ಬೇಕಾದ ಸಂಘರ್ಷವನ್ನು, ಕಥೆಯ ನಡೆಯನ್ನು ಅದು ತೋರಿಸ್ತದೋ, ಕುತೂಹಲ, ನಾಟಕೀಯತೆ, ಪಾತ್ರ ವೈವಿಧ್ಯ, ಪರಿಣಾಮ, ಸಂದೇಶ, ಸಾಹಿತ್ಯದ ಸಾಧ್ಯತೆಗಳು ಎಲ್ಲ ಉಂಟಾ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಕ್ಷಗಾನಕ್ಕಾಗುವಾಗ ಯಕ್ಷಗಾನದ ಹಿಮ್ಮೇಳ, ಯಕ್ಷಗಾನದ ವ್ಯವಸ್ಥೆ, ಯಕ್ಷಗಾನದ ರಂಗ ತಂತ್ರ ಪದ್ಧತಿ, ವೇಷಭೂಷಣ ಅದು ಹೊಂದಿಕೆ ಆಗ್ತದೋ ಎನ್ನುವುದನ್ನು ನೋಡಬೇಕಲ್ಲದೆ ಪುರಾಣವೋ ಅಂತಲ್ಲ. ಈಗ ನಾರಾಯಣ ಶೆಟ್ಟರು ಬಂದ ಇಂಥದ್ದು ಪ್ರತಾಪನ ಪ್ರತಾಪ, ಸ್ವರ್ಗದ ಸಿರಿಗಿಂಡೆ, ಪುರುಷೋತ್ತಮ ಪೂಂಜರು ಬರೆದ ಗರುಡ ಕೈಂಜವಿ, ಅದು ಇಂಗ್ಲಿಷ್ ನಾಟಕದ ರೂಪಾಂತರ, ನಮ್ಮ ಭಾರತೀಯ ರೂಪಾಂತರ. ಹ್ಯಾಮ್ಲೆಟ್ ಇಲ್ಲುವ ರಂಗಸ್ಥಳದಲ್ಲಿ ಮಾಡಬಹುದು. ನೀವು ಅದನ್ನು ಎಷ್ಟು ಭಾರತೀಯಕರಣಗೊಳಿಸಿದ್ದೀರಿ, ಎಷ್ಟು ಕನ್ನಡೀಕರಣಗೊಳಿಸಿದ್ದೀರಿ, ಎಷ್ಟು ಯಕ್ಷಗಾನೀಕರಣಗೊಳಿಸಿದ್ದೀರಿ ಅನ್ನೋದು ಬೇಕಾದ. ಇದಕ್ಕೆ ಪ್ರತಿಯಾಗಿ ನಾನೊಂದು ಪ್ರಶ್ನೆ ಕೇಳ್ತೇನೆ. ಪುರಾಣವಾದ ಬೇಡ ಅಂತ ವಾದಿಸುವುದಾದರೆ ಪುರಾಣದೆಲ್ಲ ಆದೀತಾ? ಪುರಾಣದಲ್ಲಿ ಸೆಲೆಕ್ಷನ್ ಇದೆ, ತುಂಬಾ ಗೌರವದ ಭಾಗಗಳಿದ್ದಾವೆ. ರಂಗಸ್ಥಳಕ್ಕೆ ಆಗದ ಭಾಗದ ಪುರಾಣ ಬರೆದದ್ದು ರಂಗಸ್ಥಳಕ್ಕಲ್ಲ, ಶ್ರವಣಕ್ಕೆ. ನಾವು ಅದನ್ನು ಬಳಸಿಕೊಳ್ತಾ ಇದ್ದೇವೆ. ಆದ್ರಿಂದ ಒಂದು ವಸ್ತು ಪೌರಾಣಿಕ ಕಥೆಗಳ ಬಗ್ಗೆ ನನಗೆ ಗೌರವ ಇದೆ. ಆದರೆ ಯಕ್ಷಗಾನದ ವೇಷಭೂಷಣ, ಯಕ್ಷಗಾನದ ನಾಟ್ಯ ಮತ್ತು ಪರಿಣಾಮಕಾರಿಯಾದ ಪ್ರದರ್ಶನ ಸಾಧ್ಯತೆ ಇರುವುದು ಮುಖ್ಯ. ಈಗ ನೀವು ನಳದ ಮಹಂತಿಯ ಕಥೆಯನ್ನು ತಕ್ಕೊಂಡ್ರೆ,
ಶಾಪ ಇದೆ, ವರ ಇದೆ. ದೊಡ್ಡ ಪೌರಾಣಿಕತೆ ಇರಲಿಲ್ಲ ಅಲ್ಲಿ. ಮಹಾವಿಷ್ಣು ಬರೋದು, ಶಿವ ಬರೋದು, ಪ್ರತ್ಯಕ್ಷನಾಗೋದು ಅಂತ ಬಹಳ ಇಲ್ಲ. ಒಂದು ವ್ಯಕ್ತಿಯ ಏರಿಲಿ ಸಗಳು ಹೌದು, ಗಂಡ ಹೆಂಡತಿ ಒಂದಾಗುವುದು, ಬೇರೆ ಆಗುವುದು, ಪ್ರಣಯ ಕಲಹ, ವಿಶ್ವ ಸಾಮಾನ್ಯವಾದ ಕಥೆ. ಜಗತ್ತಿನ ಯಾವನೇ ಒಬ್ಬ ಪ್ರೇಕ್ಷಕ ಅದನ್ನು ನೋಡಿ ಎಂಜಾಯ್ ಮಾಡಬಹುದು. ಇದನ್ನು ನಾವು ಪೌರಾಣಿಕ ಅಂತ ಸೀಮಿತಗೊಳಿಸಬೇಕು. ನಮ್ಮ ಪುರಾಣಗಳಲ್ಲಿ ಇರುವುದು ನಿಜ ಅದು. ಆದ್ದರಿಂದ ನಮಗೆ ಹೆಚ್ಚು ಜನರಿಗೆ ಮುಟ್ಟುವ ಸಾರ್ವವರ್ಣಿಕ ಸಾರ್ವಜನಿಕ ಹೆಚ್ಚು ಅಭಿರುಚಿಗಳಿಗೆ ಎಲ್ಲರಿಗೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಆರಿಸಿಕೊಳ್ಬೇಕು. ಕನಕಾಂಗ ಕಲ್ಯಾಣವನ್ನೇ ಯಾಕೆ ಆರಿಸಿಕೊಂಡ್ರು ಡಾಕ್ಟರ್ ಕಾರಂತ್? ನಳದವೆಯಂತೆಯೇ ಯಾಕೆ ಆರಿಸಿಕೊಂಡ್ರು ವರ್ಲ್ಡ್ ಫೋರಂನಲ್ಲಿ ಕೊಡುವಾಗ? ಕನಕಾಂಗ ಕಲ್ಯಾಣದಲ್ಲಿ ಅದ್ಭುತ ಇದೆ, ಮ್ಯಾಜಿಕ್ ಇದೆ, ವಿನೋದ ಇದೆ, ವಿವಾಹ ಇದೆ, ಪೌರಾಣಿಕತೆಯೂ ಇದೆ. ಅಲ್ಲಿ ಕೃಷ್ಣ ಬಲರಾಮ ಗರುಡಗಜ ಭೀಮ ಇದ್ರು, ಅದರ ಸ್ವರೂಪ ಯೂನಿವರ್ಸಲ್. ಸ್ವರಭ್ರಸ್ತಂ ಕಥೆಯನ್ನು ಮಾಡಬಾರ್ದ? ಹೆಸರು ಬದಲಾಯಿಸಿ ಅದಕ್ಕೆ ಏನಾದರೂ ಒಂದು ರೂಪ ಕೊಟ್ಟು ಮಾಡಬಾರ್ದು ಅಂತಿಲ್ಲ. ಆದ್ದರಿಂದ ಕಥೆ ಪುರಾಣದ್ದು ಹೌದು ಅಲ್ಲೊಂದು ತುಂಬ ಸೀಮಿತ ದೃಷ್ಟಿಕೋನ. ಅದಕ್ಕಿಂತ ಅದು ಯಕ್ಷಗಾನೀಯವೋ ಅಥವಾ ಯಕ್ಷಗಾನೋಚಿತವೇ? ಹಿಂದೆ ನಾನೇ ಒಂದು ಲೇಖನ ಬರೆದಿದ್ದೆ, ಪೌರಾಣಿಕವೇ ಯಕ್ಷಗಾನೀಯ ಉಚಿತವೇ, ನಾವು ಚರ್ಚಿಸಬೇಕಾದ ಯಾವುದು? ಆಯಿತು, ಪುರಾಣದ ಕಥೆಯನ್ನೇ ಮಾಡಿದರು. ವೇಷಭೂಷಣದಲ್ಲಿ ಆ ನಿಯಮ ಪಾಲಿಸದೆ, ಯಕ್ಷಗಾನದ ಗಾಯನವನ್ನು ಪಾಲಿಸದೆ ಪುರಾಣವನ್ನು ಆಡಿದರು ಎಂಬುದಕ್ಕಾಗಿ ಒಪ್ಪಲಿಕ್ಕಾಗ್ತದ? ಇಲ್ಲ. ಅನೇಕ ಕಥೆಗಳು ಬಂದಿವೆ, ಇನ್ನು ಬರಲಿಕ್ಕಿದೆ. ರಂಗಸ್ಥಳದ ವಿಕಾಸವನ್ನು ತಡಿಲಿಕ್ಕೆ ಆಗಲಿಲ್ಲ. ಆದರೆ ರಂಗಸ್ಥಳದ ವಿಕಾಸವನ್ನು ಸಾಧಿಸುವಾಗ ಸುಜ್ಞರಾದವರು, ತಿಳಿದವರು, ಈ ಕ್ಷೇತ್ರದ ಮತ್ತು ಈ ರಂಗಭೂಮಿಯ ಹಿತೈಷಿಗಳು ಅದಕ್ಕಿಂತ ಆಚೆ ಹೋಗಿ ಯೋಚಿಸಿ. ಯಕ್ಷಗಾನಕ್ಕೆ ಲಾಕ್ಷಣಿಕ ಗ್ರಂಥದ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸ್ತದೆ? ಲಾಕ್ಷಣಿಕ ಗ್ರಂಥ ಅಂತಲ್ಲ, ಒಂದು ವಿವರಣಾ ಗ್ರಂಥ ಬೇಕು. ಹೀಗೆ ಹೀಗೆ ಇರ್ತದೆ, ಹೀಗೆ ಹೀಗೆ ಉಂಟು, ಹೀಗಿತ್ತು, ಹೀಗೀಗೆ ಆಗಿದೆ. ಅದರಿಂದ ಯಕ್ಷಗಾನ ಉಳಿತದೆ ಅಂದ್ರೂ ಗಟ್ಟಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅನೇಕ ವಿಷಯಗಳಲ್ಲಿ ಶಾಸ್ತ್ರ ರಚನೆ ಆಗಿದೆ, ಆ ಕ್ಷೇತ್ರಗಳು ಶಾಸ್ತ್ರ ರಚನೆಯಿಂದ ಹಾಗೆ ನಿಂತಿದ. ಅದೇ ಲಾಕ್ಷಣಿಕ ಗ್ರಂಥ ಇದ್ದ ಕಡೆ ಸಮಸ್ಯೆ ಉಂಟು. ಯಕ್ಷಗಾನಕ್ಕೆ ಒಂದು, ನಾವು ಲಾಕ್ಷಣಿಕ ಅಂತ ಹೇಳೋದಕ್ಕಿಂತಲೂ ಯಕ್ಷಗಾನದ ಸ್ಥಿತಿಗತಿಗಳನ್ನು ಕಲಾತ್ಮಕ ಸೌಂದರ್ಯ, ಅಸ್ತಿತ್ವ ಮತ್ತು ಅವಶ್ಯಕತೆಯನ್ನು ವಿವರಿಸುವ ಒಂದು ಪಠ್ಯ ಬೇಕು, ಕೋಶ. ಅದು ಶಾಸ್ತ್ರ ಅಂತ ಹೇಳುವುದಲ್ಲ, ಆದರೆ ಹೀಗಿದೆ, ಇಂತಿಂತದ್ದು ಇದೆ, ಅದು ಯಾಕೆ ಯಕ್ಷಗಾನ ಇದರ ಯಕ್ಷಗಾನದಲ್ಲ? ಪುನಃ ನಾನು ಇದಕ್ಕೆ ಬರ್ತಾ ಇದ್ದೇನೆ, ಈಗ ಬಾಂಬೆಯಿಂದ ಎಸ್ ಬಿ ಎಲ್ ಬಾಯರ್ ಒಂದು ಮಾಡಿದ್ರು, ಫೋಟೋ ಬುಕ್ ಮಾಡಿದ್ರು, ನೋಡಿರ್ಬೋದು, ತುಂಬಾ ವಿವರಿಸಿದ್ದಾರೆ. ಹೀಗಿದೆ ಒಂದು ಲಾಕ್ಷಣಿಕ ಗ್ರಂಥದ ಒಂದು ಸಣ್ಣ ರೂಪ, ಮನೋಹರ್ ಕುಂದರ್ ಒಂದು ಆಲ್ಬಮ್ ಮಾಡಿದ್ರು. ಹೀಗಿತ್ತು ಒಂದು ಕಾಲದಲ್ಲಿ ದಾಖಲೆ. ಡಾಕ್ಟರ್ ನಂಬಿಯಾರು ಅದ್ಭುತವಾದ ಕೆಲಸ ಮಾಡಿ, 30 ವರ್ಷ ಮಾಡಿ ಮ್ಯಾಗ್ನಮ್ ಆಪಸ್ ಒಂದು ಹಿಮ್ಮೇಳ ಅಂತ ಗ್ರಂಥ ಕೊಟ್ಟರು, ನೋಡಿರ್ಬೋದು. ಇಡೀ ಯಕ್ಷಗಾನದ ಹಿಮ್ಮೇಳದ ಹಿನ್ನೆಲೆ ಏನು, ಜನಸಿಸ್ ಏನು, ಅದೇ ಆಗಿದೆ ಮಧ್ಯೆ ಹೇಳುವುದು ಅಂದ್ರೆ ಏನು, ತಾಳ ರಾಗಗಳ ಬಳಕೆ ಏನು, ಎಲ್ಲ ಅರ್ಥದಲ್ಲಿ ಲಕ್ಷಣ ಗ್ರಂಥವು. ಹಾಗೆ ಅದನ್ನು ಓದಿ ಪದ್ಯ ಹೇಳ್ತಾರಾ ಬೇರೆ ಪ್ರಶ್ನೆ, ಅದು ಅಧ್ಯಯನದಲ್ಲಿ ಅಭ್ಯಾಸದಲ್ಲಿ ಬರಬೇಕು. ಆದ್ರಿಂದ ನಾವು ಲಕ್ಷಣ ಗ್ರಂಥ ಶಾಸ್ತ್ರ ಗ್ರಂಥ ಅಂತ ಹೇಳೋದು ಬೇಡ. ಒಂದು ತಜ್ಞರಾದ ತಿಳುವಳಿಕೆ ಉಳ್ಳವರಿಂದ ಒಂದು ವಿವರಣಾ ಗ್ರಂಥ ಬೇಕು, ಬೇಕು ಬೇಕು. ಅದು ಒಂದೇ ಆಗಬೇಕಾಗಿಲ್ಲ, ಹಲವಾಗ್ಬೋದು. ಯಕ್ಷಗಾನದ ಎಲ್ಲ ಅಂಗಗಳನ್ನು ವಿವರಿಸುವ ಗ್ರಂಥಗಳು. ಯಕ್ಷಗಾನದಲ್ಲಿ ಯಾವುದೇ ಬದಲಾವಣೆಗಳನ್ನು ಇದಮಿತ್ತಂ ಅಂತ ತಪ್ಪು ಅಥವಾ ಸರಿ ಅಂತ ಹೇಳಲಾಗದ ಸ್ಥಿತಿ ಇದೆ, ಇದು ಹೇಗೆ? ಅದು ಹೇಳಲಾಗದ ಅಂದ್ರೆ ಬದಲಾವಣೆಗಳೆಲ್ಲ ತಪ್ಪು ಅಲ್ಲ, ಬದಲಾವಣೆಗಳೆಲ್ಲ ಸರಿಯೂ ಅಲ್ಲ. ಅದು ಇದಕ್ಕೆ ಸರಿ ಆಗ್ತದ ಅಂತ, ಒಂದು ಬದಲಾವಣೆಯ ಸ್ವರೂಪದ ಪ್ರಶ್ನೆ, ಇನ್ನೊಂದು ಗುಣಮಟ್ಟದ ಪ್ರಶ್ನೆ. ನಾವು ಸರಳವಾದ ಒಂದು ಉದಾಹರಣೆ ತೆಕ್ಕೊಳ್ಳುವ, ದೇವೇಂದ್ರನ ಒಡ್ಡಲ ಕೋಲ ಕಿರೀಟದಲ್ಲಿ ಉಂಟು ದೇವೇಂದ್ರ. ಮೈ ಬಿಟ್ಟ ಒಂದು ದಿಕ್ಪಾಲಕ, ತಲೆ ಬಿಟ್ಟ ಯಮ, ಇನ್ನೊಂದು ಕ್ರಮ ಪ್ರಕಾರ ಒಂದು ಕುಂಡವೇಷದ ಒಂದು ಬಲ. ನಾಟಕೀಯ ಪಾತ್ರದಾದ ಈಗ ನಮ್ಮ ಕಂಪನಿ ನಾಟಕಗಳಿಂದ 19-17 ಶತಮಾನದಲ್ಲಿ ಬಂದ ವೇಷದ ಹಾಕಿದ್ರು ದೇವೇಂದ್ರ ಮಾಡಿದ್ರೆ ಅಲ್ಲ, ಅದು ಬದಲಾವಣೆ. ನೀವು ಏನು ಬದಲಾವಣೆ ಮಾಡಬಹುದು ಯೋಚಿಸಬೇಕು. ಕೆಲವು ಸಲ ನಮ್ಮಲ್ಲಿ ವೇಷಗಳಲ್ಲಿ ಅನುರೂಪ್ಯ ಇಲ್ಲ, ಆಗಬೇಕು. ಈಗ ದ್ರೋಣ ಉಳಿದ ವೇಷಗಳ ಹಾಗೆ ಕಾಣುವುದಿಲ್ಲ, ಅವ ಒಂದು ಬೇರೆ ಒಂದು ವೇಷವಾಗಿ ಕಾಣುತ್ತದೆ.
ಊಟಕ್ಕೆ ಹೋಗುವ ಬ್ರಾಹ್ಮಣನಾಗಿ ಅಥವಾ ಋಷಿ ಹಾಗೆ ಉಂಟು, ಅವನನ್ನು ಸೇನಾಪತಿಯನ್ನಾಗಿಯೂ ಬ್ರಾಹ್ಮಣನ್ನಾಗಿಯೂ ಹೇಗೆ ತೋರಿಸಬಹುದು? ವೇಷದ ಮೇಲೆ ಪಟ್ಟೆ ಕಟ್ಟುವುದಾ, ಆ ಬ್ರಾಹ್ಮಣ್ಯಕ್ಕಾಗಿ ಒಂದು ದೊಡ್ಡದು ಜನಿವಾರ ತೋರಿಸುವುದಾ, ನಿಕ್ಕಿನಿಟ್ಟ ಕಟ್ಟಬೇಕಾ, ಪಗಡಿ ಕಟ್ಟಬೇಕು, ಆಲೋಚನೆ ಮಾಡಬೇಕು ವಿಷಯ. ಒಂದೇ ಸಲ ರೆಡಿಮೇಡ್ ಸೊಲ್ಯೂಷನ್ಸ್ ಇಲ್ಲ ನಮ್ಮಲ್ಲಿ. ಅಂದ್ರೆ ಅನುರೂಪ್ಯ ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು. ಬದಲಾವಣೆಗಳ ಹಾಳು ಅಲ್ಲ, ಬದಲಾವಣೆಗಳ ಸುಧಾರಣೆಗಳು ಅಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ, ಕಮರ್ಷಿಯಲ್ ಥಿಯೇಟರ್ ವಿಸ್ತಾರವಾದ ಒಂದು ಪ್ರತಿರಂಗ. ಒಮ್ಮೆ ಯಾರಿಗೆ ಯಾರು ಹೇಳುದು, ನಾವೇನ್ ಜಗದ್ ಗುರುಗಳ, ಒಬ್ಬೊಬ್ಬನೂ ತನ್ನ ಬದಲಾವಣೆಯನ್ನು ನನ್ನ ಕೊಡುಗೆ ಹೇಳ್ತಾನೆ. ದೌರ್ಬಲ್ಯಕ್ಕಾಗಿ ತಂದದ್ದಿರಬಹುದು, ಬದಲಾವಣೆಗಾಗಿ ತಂದದ್ದಿರಬಹುದು. ಇದು ಚಂದ ಕಾಣುತ್ತದೆ. ಚಂದ ಕಾಣುವುದು ಅಂದ್ರೆ ಏನು, ಫ್ಯಾನ್ಸಿ ಸ್ಟೋರ್ ನಲ್ಲಿ ಇದ್ದದ್ದನ್ನೆಲ್ಲ ಮೈಗೆ ಅಂಟಿಸಿಕೊಳ್ಳುವುದಾ, ಜವಳಿ ಅಂಗಡಿಯಲ್ಲಿ ಇದ್ದದ್ದೆಲ್ಲ ಮೈ ಮೇಲೆ ಹಾಕೊಳ್ಳುದಾ, ಊರಲ್ಲಿದ್ದ ನಾಟಕಗಳನ್ನೆಲ್ಲ ತಂದ ರಂಗಸ್ಥಳದಲ್ಲಿ ತೋರಿಸುವುದಾ? ಅಲ್ಲ, ಯಕ್ಷಗಾನ ರಂಗಸ್ಥಳ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಫ್ರೀ ಫಾರ್ ಆಲ್ ಆಗಿದೆ. ಯಾರು ಏನು ಬೇಕಾದ್ರೂ ಮಾಡಬಹುದು. ಅದರ ಅರ್ಥ ಏನು ಮಾಡಬಾರದು ಅಂತಲ್ಲ ನಾನು ಹೇಳುದು. ವಿಚಾರಪೂರ್ಣವಾಗಿ 500 ವರ್ಷದಿಂದ ಬೆಳೆದ ಒಂದು ಕಲೆಯಲ್ಲಿ ಎಲ್ಲಿ ಒಳ್ಳೆ ಬದಲಾವಣೆಗಳಾಗಿದೆ, ಎಲ್ಲಿ ಅದು ಪತನಗೊಂಡಿದೆ ಅಂತ ಗಂಭೀರವಾಗಿ ಯೋಚಿಸಿ ಅದನ್ನು ಗೌರವಿಸಿ ಅದರ ಬಗ್ಗೆ ಭಯದಿಂದಲೂ ಭಕ್ತಿಯಿಂದ ಅದನ್ನು ನೋಡಿ ನಾವು ಬದಲಾವಣೆ ಮಾಡುವ. ಬಡಗುತಿಟ್ಟಿನಲ್ಲಿ ಕಚ್ಚಾ ಕಟ್ಟುವ ಒಂದು ಕ್ರಮ ನೀವು ಹಿಂದೆ ನೋಡಿರಬಹುದು. ಚೌಕಳಿಯ ಈ ಕಸೆಯ ಮೇಲೆ ಮೇಲಿಂದ ಕಾಚದ ಹಾಗೆ ಕಟ್ತೀವಿ. ಆಗ ಕಡಿಮೆ ಲೈಟ್ ಇರುವಾಗ ಅದೊಂದು ಗೆರೆ ಹಾಗೆ ಕಾಣ್ತೀವಿ. ಈಗ ಅದು ಚಂದ ಕಾಣುದಿಲ್ಲ, ಅದನ್ನು ಒಳಗೆ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದಾಗ ಪಾಗು ಕಟ್ಟಿದ್ದಾರೆ ಕಿರೀಟ. ಸ್ವೀಕಾರಾರ್ಹವಾದ ಮತ್ತು ಅದನ್ನು ಎಕ್ಸೆನ್ಶಿಯೇಟ್ ಮಾಡುವ ಬದಲಾವಣೆಗಳು ಬೇಕು. ಆದರೆ ಬದಲಾವಣೆ ಸುಧಾರಣೆ ಅಲ್ಲ, ಸುಧಾರಣೆ ಸುಲಭವೂ ಅಲ್ಲ, ಸುಧಾರಣೆ ವರ್ಜ್ಯವೂ ಅಲ್ಲ. ಅಗತ್ಯ ಬೇಕು, ಅದು ಬೇಕು. ಇಟ್ ಈಸ್ ನೆಸೆಸರಿ, ನೋ ಡೌಟ್ ಅಬೌಟ್ ಇಟ್. ಸಂಗೀತದ ಆಲಾಪನೆ ಅತ್ಯಂತ ಉದ್ದ ಪದಗಳು ಯಕ್ಷಗಾನಕ್ಕೆ ಇದು ಎಷ್ಟು ಹಿತ ಅಂದ್ರೆ, ಉದ್ದ ಅಂದ್ರೆ ಅವ ಯಾಕೆ ಹೇಳ್ತಾನೆ ಅಂತ, ಮನೋಧರ್ಮ ನಾಟ್ಯ ಮಾಡ್ತೀರೋ ಯಕ್ಷಗಾನದಲ್ಲಿ ಉದ್ದ ಹೇಳಿ. ಯಾವ ಸಂಗೀತದ ಉದ್ದೇಶ ಏನು? ಕಚೇರಿ ಸಂಗೀತಕ್ಕೆ ಒಂದು ವ್ಯವಸ್ಥೆ ಇದೆ. ಶ್ರೀಗಂಧ ಕೀರ್ತನ ಹೇಳಿ, ಕೃತಿಗಳನ್ನು ಹೇಳಿ, ವರ್ಣ ಆಲಾಪನೆ ಪ್ರಧಾನವಾದಂತಹ ಕೃತಿಗಳು, ವರ್ಣ ವರ್ಣ ವಿಸ್ತಾರೆ, ಆಮೇಲೆ ತಿಲನದಲ್ಲಿ ನಿಲ್ಲಿಸುವುದು. ನಮ್ಮ ಯಕ್ಷಗಾನ ಸಂಗೀತದಲ್ಲಿ ನೀವು ಕಚೇರಿ ಮಾಡುದ ರಂಗಸ್ಥಳದ ಹಿಮ್ಮೇಳ ಸ್ವಾಮಿ ಅದು, ವೇಷಕಲು. ನಮ್ಮ ರಾಗ ತೋರಿಸುವ ಸಂಗೀತ ಅಲ್ಲ, ರಾಗ ಬೇಡ ಅಂತಲ್ಲ, ರಾಗ ಅಡಿಯಾಳು. ಸಾಹಿತ್ಯ ರಂಗಭೂಮಿ ಹಿಮ್ಮೇಳ ನಡೆ ಪ್ರಧಾನ. ವಿಸ್ತಾರ ಮಾಡುವುದಿದ್ರೆ ಉಳಿದ ಎಲ್ಲ ಭಾಗವನ್ನು ವಿಸ್ತರಿಸಬೇಕು, ನಾಟ್ಯವೂ ವಿಸ್ತರಿಸಬೇಕು. ಅರ್ಥಶೂನ್ಯವಾದ ಸುಮ್ಮನೆ ಹೇಳಿದ್ದನ್ನೇ ಹೇಳಿದು ಕುಣಿದದ್ದನ್ನೇ ಕುಣಿಯುವುದಲ್ಲ. ಈ ದೃಷ್ಟಿಯಿಂದ ಕೆಲವೊಂದು ಬಾರಿ ರಂಗಸ್ಥಳದಲ್ಲಿ ಪದ್ಯಗಳು ದೀರ್ಘವಾಗುವುದು, ದೀರ್ಘ ಆಲಾಪನೆಗಳು. ನಾನು ಏನು ಹೇಳಿ, ಯಕ್ಷಗಾನ ಸಂಗೀತ ಹಿಂದಿರುಗಿ ಬರಲಾರದ ಸ್ಥಿತಿಗೆ ಹೋಗ್ತಾ ಇರುವುದರ ಲಕ್ಷಣ. ಈಗ ನಾವು ಎಚ್ಚೆತ್ತುಕೊಳ್ಬೇಕು, ಯಕ್ಷಗಾನ ಸಂಗೀತದ ಉದ್ದೇಶ ಏನು ಅಂತ ನೋಡಿ ತಿಳಿದು ಅಧ್ಯಯನ ಮಾಡಿ. ಶಾಸ್ತ್ರೀಯವಾಗಿ ರಾಗಗಳದ ಅಧ್ಯಯನ ಮಾಡಿ ತನ್ನಿ, ಯಾರು ಬೇಡ, ಯಾವ ವೇಷಕ್ಕೆ ಯಾವ ಸನ್ನಿವೇಶಕ್ಕೆ ಹೇಗೆ ಬೇಕು ಅಂದ್ರೆ ಅದು ಒಂದು ಸ್ವತಂತ್ರ ಅಲ್ಲ. ಈಗ ಚಂಡೆ ಮತ್ತೆ ವೇಷ ಭಾಗವತಿಗೆ ಅದು ಒಂದೊಂದು ಯೂನಿಟ್ ಅಲ್ಲ, ಅದು ಇದರ ಭಾಗಗಳು, ಅದು ಯೂನಿಟ್ ಅಲ್ಲ, ಅದು ಸ್ವತಂತ್ರ ಒಂದು ವಿಷಯ ಅಲ್ಲ. ಈ ತಿಳಿವಿನಿಂದ ನಾವು ಹಿಮ್ಮೇಳದ ಕೆಲಸ ಮಾಡ್ತೀವಿ, ಅದು ಯಾವುದಾದ್ರೂ ಅಷ್ಟೇ. ಹೆಣ್ಣುಮಕ್ಕಳ ಮತ್ತು ಮಕ್ಕಳ ಯಕ್ಷಗಾನಗಳು ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸುವವರ ಬಗ್ಗೆ ಯಾರು ಸರಿ ತಪ್ಪು ಅಂತ ಹೇಳುದು, ಅದೇನಲ್ಲ, ಹಿಂಗೆ ಹೆಸರು ಬರಬೇಕು ಯಕ್ಷಗಾನಕ್ಕೆ. ಮಹಿಳಾ ಯಕ್ಷಗಾನಕ್ಕೆ ಸಮಯ ಕೊಡಿ. ಪುರುಷರ ಯಕ್ಷಗಾನ 1000 ವರ್ಷ ಬೆಳೆದಿದೆ, ಪುರುಷರ ಸ್ವಾತಂತ್ರ್ಯದಿಂದ, ಪುರುಷರ ಸ್ಥಾನದಿಂದ. ಇವತ್ತಿನ 10 ವರ್ಷದಲ್ಲಿ ಪುರುಷರ ಯಕ್ಷಗಾನ, ಮಹಿಳಾ ಯಕ್ಷಗಾನ ಪುರುಷರ ಯಕ್ಷಗಾನದಂತೆ ಇರಬೇಕು ಅಂತ ನಿರೀಕ್ಷೆ ಮಾಡಬೇಕು. ಆದರೆ ಮಕ್ಕಳ ಯಕ್ಷಗಾನಕ್ಕೂ ಅದರದ್ದಾದ ಒಂದು ಒಂದು ಸ್ಥಾನ ಇದೆ. ಆದರೆ ಒಂದು ವರ್ಗದ ಆಗ್ತದೆ ಅನ್ನೋದ್ರಿಂದ ಅದು ಶ್ರೇಷ್ಠವೂ ಅಲ್ಲ, ಅದಕ್ಕೊಂದು ರಿಯಾಯಿತಿಯ ವಿಮರ್ಶೆಯೂ ಬೇಕು ಮಕ್ಕಳ ಯಕ್ಷಗಾನಕ್ಕೂ ಮಹಿಳಾ ಯಕ್ಷಗಾನಕ್ಕೂ.
ಆದ್ರೆ ಆ ರಿಯಾಯಿತಿಯ ಸರ್ಟಿಫಿಕೇಟ್ ಹಾಕ್ಬಾರ್ದು. ಮಹಿಳೆಯರ ಯಕ್ಷಗಾನ ಎಂಬುದರಿದ್ರೆ ಅದು ಶ್ರೇಷ್ಠ, ಮಹಿಳೆ ಯಕ್ಷಗಾನಕ್ಕೆ ವಿಮರ್ಶೆ ಮಾಡಬಾರದು ಅಂತಲೂ ಅಲ್ಲ. ಪುರುಷ ಯಕ್ಷಗಾನಕ್ಕೆ ಸದ್ಯಕ್ಕೆ ಹೋಲಿಸಿ ಅದನ್ನು ವಿಮರ್ಶೆ ಮಾಡಬಾರ್ದು, ಪ್ರೋತ್ಸಾಹಕವಾಗಿ ನೋಡಬೇಕು. ಸ್ವಲ್ಪ ವರ್ಷ ಈ ಪ್ರೋತ್ಸಾಹವನ್ನು ಬಳಸಿ ಅವರು ಬೆಳೆಸಿ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಲ್ಲ, ಹರಕೆ ಬಯಲಾಟಗಳೇ ಇದ್ದದ್ದು ಯಕ್ಷಗಾನದಲ್ಲಿ, ಅದು ಅಭಿವೃದ್ಧಿಗೆ ಪೂರಕ ಮಾತ್ರ ಅಲ್ಲ, ಈಗ ಯಕ್ಷಗಾನ ಬಹುಭಾಗ ಇರುವುದು ಅದರಲ್ಲಿ ಅಲ್ವಾ. ಆದ್ರಿಂದ ಅದು ಉಳಿಬೇಕು ಮತ್ತು ಬೆಳೀಬೇಕು. ಆರಂಭ ಆದದ್ದು ಹಾಗೆ, ನಡುವೆ ಒಂದು ಕಾಲದಲ್ಲಿ ಡೇರೆ ಆಟಗಳು, ಒಬ್ಬೊಬ್ಬರಿಗೆ ಟಿಕೆಟ್ ಕೊಟ್ಟು ಬರುವುದು, ಸೀಟಿಂಗ್ ವ್ಯವಸ್ಥೆಗಳು ಎಲ್ಲ, ಅದನ್ನು ಈಗ ಅನೇಕ ಹರಕೆದಾರರು ವ್ಯವಸ್ಥೆ ಮಾಡ್ತಾರೆ ನೋಡುವವರಿಗೆ. ಅದನ್ನ ಹರಕೆ ಬಯಲಾಟದ ಸಂಘಟನೆ ಇದು ಕೆಲವು ಒಳ್ಳೆ ಬದಲಾವಣೆಗಳನ್ನು ಕಂಡಿದೆ. ಹರಕೆ ಬಯಲಾಟ ಬದಲಾದ ಸ್ವರೂಪದಲ್ಲಿ ಉಳಿಬೇಕು, ಬದಲಾವಣೆಗಳನ್ನು ಮಾಡಿಕೊಡ್ಬೇಕು. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ಳದೆ ಇರಲು ಕಾರಣ ಏನು? ಇದ್ದಾರೆ, ತುಂಬಾ ಒಳ್ಳೆ ಕಲಾವಿದರಿದ್ದಾರೆ. ಯಕ್ಷಗಾನದ ಒಟ್ಟು ರಂಗಭೂಮಿಯಲ್ಲಿ 35-40 ಮೇಳಗಳಿದ್ದಾವೆ, 100 ಹವ್ಯಾಸಿ ತಂಡಗಳಿದ್ದಾವೆ. ಸುಮಾರು ಸಾಮಾನ್ಯ ಮಟ್ಟಿನ ಕಲಾವಿದರಿಂದ ಶ್ರೇಷ್ಠ ಕಲಾವಿದರವರಿಂದ ಸುಮಾರು 500-1,000 ಅರ್ಥಧಾರಿಗಳಿದ್ದಾರೆ. ಇದಕ್ಕಿಂತ ಹೆಚ್ಚು ಏನು ನಿರೀಕ್ಷೆ ಮಾಡ್ತೀರಿ ನೀವು? ಇಷ್ಟು ಒಂದು ಭೌಗೋಳಿಕ ಪ್ರದೇಶದಲ್ಲಿ ಶ್ರೇಷ್ಠ ಕಲಾವಿದರು ಎಷ್ಟು ಜನ ಬರ್ಲಿಕ್ಕೆ ಸಾಧ್ಯ? ಭರವಸೆ ಕಲಾವಿದರಂದ್ರೆ ಇಷ್ಟು ಮೇಳಕ್ಕೆ ಕಲಾವಿದರನ್ನು ಸಪ್ಲೈ ಮಾಡ್ತಾ ಇದೆ ಈ ಪ್ರದೇಶ ಅನ್ನೋದೇ ಸಂತೋಷದ ವಿಷಯ. ನಾಟ್ಯದಲ್ಲಿ, ಮಾತಿನಲ್ಲಿ, ಎಲ್ಲದಲ್ಲಿ ಉತ್ತಮ ಹೊಸ ಕಲಾವಿದರಿದ್ದಾರೆ. ಸಮಸ್ಯೆ ಏನು ಅಂದ್ರೆ ಪ್ರತಿಭೆ ಇದೆ, ಅದಕ್ಕೆ ಮಾರ್ಗದರ್ಶನ ಇಲ್ಲ. ಯಾಕೆಂದ್ರೆ ಫಾರ್ಮ್ ಕೆಡ್ತಾ ಇದೆ, ಟ್ಯಾಲೆಂಟ್ ಇಂಪ್ರೂವ್ ಆಗಿದೆ. ಅದಕ್ಕೆ ಒಂದು ಒಂದು ಗಟ್ಟಿಯಾದ ವಿಮರ್ಶಾ ಪಂಥ ಬೆಳೆದು ಅವರಿಗೊಂದು ಮಾರ್ಗದರ್ಶನ ಕೊಡಬೇಕು, ಮತ್ತು ಶಿಕ್ಷಣ ಪ್ರಶಿಕ್ಷಣ ಟ್ರೈನಿಂಗ್, ಎಜುಕೇಶನ್ ಅಂಡ್ ಟ್ರೈನಿಂಗಿನ ಮತ್ತು ರೀ ಎಜುಕೇಶನ್ ಅದರ ಒಂದು ವ್ಯವಸ್ಥೆ ಯಕ್ಷಗಾನದಲ್ಲಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ರೂಪುಗೊಳ್ಬೇಕು, ಒಂದು ಓರಿಯೆಂಟೇಶನ್. ಪ್ರತಿಭಾವಂತರು ಇದೆ ತುಂಬ. ಈಗ ಲಂಡನ್ ಯಕ್ಷಗಾನ ಸ್ಪರ್ಧೆ ಅನೇಕ ವೇಷಧಾರಿಗಳನ್ನು ನಾನೇ ನೋಡಿದೆ. ನಾನು ಈವರೆಗೆ ನೋಡಿರದ ಉತ್ತಮ ಕೆಲವು ಕುಣಿತದವರನ್ನು, ವೇಷದವರನ್ನು ನೋಡಿದೆ. ಬಹಳ ಶ್ರೇಷ್ಠ ಅಂತಲ್ಲ, ಆದ್ರೆ ಅವರು ಒಳ್ಳೆ ಕಲಾವಿದರಾಗಿ ಬೆಳೆಯಬಲ್ಲವರು. ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ನಿಲುವೇನು? ನನ್ನ ಖಚಿತ ನಿಲುವೇ, ಕಾಲಮಿತಿ ಅಂತ ಈಗ ಏನು ಹೇಳ್ತೇವೋ ಅದು ಬೇಕು. ಯಕ್ಷಗಾನ ಸುರಾದೇ ಕಾಲಮಿತಿಯಲ್ಲಿ ಸಾಯಂಕಾಲ ಆಟ ಆಡ್ತಿದ್ದು, 6 ಗಂಟೆಗೇನೋ ದೇವಸ್ಥಾನದ ಒಂದು ರಾತ್ರಿ ಸೇವೆ, ರಾತ್ರಿಗೆ ಬೆಳೆಯಿತು. ಕಾಲಮಿತಿ ಕಾಲದ ಕರೆ, ಮತ್ತು ಯಕ್ಷಗಾನದ ಒಟ್ಟು ಸೌಂದರ್ಯ, ವೇಷ, ರಂಗಭೂಮಿ, ನಾಟ್ಯ ಎಲ್ಲ 2.5-3 ಗಂಟೆಗೆ ತೋರಿಸ್ಬೋದು. ಮತ್ತೆ ಬರುವುದೆಲ್ಲ ರೆಪಿಟೇಷನ್. ನೀವು ಕಂಡೆನ್ಸ್ ಮಾಡಿ 8 ಗಂಟೆ ಆಟವನ್ನು 3 ಗಂಟೆಗೆ ಹೇಗೆ ಇಳಿಸಬೇಕು, ಅದನ್ನು ರುಚಿಕಟ್ಟಾಗಿ ಹೇಗೆ ಮಾಡುವುದು ಅಂತ ನಾವು ಯೋಚನೆ ಮಾಡಬೇಕು. ಬರೇ ಕಾಲಮಿತಿ ತರುವುದಲ್ಲ, ಕಾಲಮಿತಿಗೆ ಸರಿಯಾದ ಸ್ಥೂಲ ಯೋಚನೆ ನಮ್ಗೆ ಇರಬೇಕು. ಮತ್ತೆ ಕಾಲಮಿತಿ ಅಂತ ನಾವು ಏನ್ ಹೇಳ್ತೇವೋ ಅದು 3 ಗಂಟೆದ್ದು, 6-8 ಗಂಟೆದ್ದು ಇರಲಿ ಬೇಕಾದ್ರೆ, ಅದನ್ನು ಆಡಬಲ್ಲ ಸಾಮರ್ಥ್ಯ ಮೇಳಗಳಿಗೆ ಇರ್ಬೇಕು. ಈಗ ಮಾಡ್ತಾ ಇದ್ದಾರಲ್ಲ ಕಾಲಮಿತಿಯಿಂದ 3-4 ಗಂಟೆ ಆಟ ಆಡುವ ಮೇಳಗಳು, ಆ ದಿವಸಕ್ಕೆ ಬೇಕಾದ್ರೆ ಹೆಚ್ಚುವರಿ ಕಲಾವಿದರನ್ನು ತಂದುಕೊಂಡು ಆಟ ಆಡ್ತಾ ಇದ್ದಾರೆ. ದೇ ಡೂಯಿಂಗ್. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ತುಂಬಾ ರೀತಿಯಿಂದ ಅಳೆಯಬಹುದು. ಒಂದು ಕಲಾಕೃತಿನ ಹೇಗೆ ಅಳಿಬಹುದು ಅಂತ ಕೇಳಿದ ಹಾಗೆ, ವೇಷಭೂಷಣದಲ್ಲಿ ಯಶಸ್ವಿ, ಪ್ರೊಫೆಷನಲಿಸಂ, ವೃತ್ತಿಪರತೆ ಅದರಲ್ಲಿ ಉಂಟ. ವೇಷ, ನಾಟ್ಯ, ರಂಗ, ಕಥಾನಕ, ನಿರ್ವಹಣೆ, ಸಮಯದ ಹೊಂದಾಣಿಕೆ, ಭಾಗವತಿಕೆ, ಇದೆಲ್ಲ ಸಪ್ರಮಾಣವಾಗಿ, ಉಚಿತವಾಗಿ ಮತ್ತು ಕಲಾತ್ಮಕವಾಗಿಯೂ ಇದೆ. ಬರೇ ಸ್ಟೈಲ್ ತೋರಿಸಿದ್ರೆ ಪ್ರಾತ್ಯಕ್ಷಿಕೆ ಆಯ್ತು, ಪ್ರಾತ್ಯಕ್ಷಿಕೆ ಎಲ್ಲ ಪ್ರದರ್ಶನ ಆಗಬೇಕು. ಪ್ರದರ್ಶನ ಆಗಬೇಕಾದ್ರೆ ಎಲ್ಲವೂ ಸುಪುಷ್ಟವಾಗಿರಬೇಕು. ಉತ್ಕೃಷ್ಟವೂ ಎಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಉತ್ತಮವಾದ ಅಂಶಗಳನ್ನು ಕೂಡಿ ಅದು ಹೊಂದಾಣಿಕೆಯಿಂದ ಮೆರಿಬೇಕು. ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಬೇಕೇ? ಬೇಕೇ, ಯಾವುದಕ್ಕೂ ವಿಮರ್ಶೆ. ಅಂದ್ರೆ ವಿಮರ್ಶೆ ಹೇಗಿರ್ಬೇಕು ಅಂದ್ರೆ ವಿಮರ್ಶೆಯ ರೂಪುರೇಷೆ ಏನು? ಈಗ ಒಟ್ಟಾರೆ ವಿಮರ್ಶೆ ಅಂತ ಆಗಿಬಿಟ್ಟಿದೆ. ಊಟಕ್ಕೂ ಬೇಕು ವಿಮರ್ಶೆ, ಒಂದು ಬಸ್ ಬಿಡೋದಕ್ಕೂ ಬೇಕು ವಿಮರ್ಶೆ, ಎಲ್ಲ ರಂಗಗಳಿಗೆ ಬೇಕು. ಒಂದು ವಿಮರ್ಶಾ ಪಂಥ ಬೆಳಿಬೇಕು. ನಮ್ಮಲ್ಲಿ ಗೋಕಲ್ ಕೃಷ್ಣಭಟ್ರು, ಕಾರಂತರು, ಕೃಷ್ಣಮ್ಮರ ಶಾಸ್ತ್ರಿಗಳು ಅನೇಕರು ವಿಮರ್ಶಾ ಪಂಥವನ್ನು ಬೆಳೆಸಿದ್ದಾರೆ. ಪ್ರಾಕ್ಟಿಕಲ್ ಕ್ರಿಟಿಸಮ್, ಒಂದು ಪ್ರದರ್ಶನವನ್ನು ನೋಡಿ ವಿಮರ್ಶೆ ಮಾಡಬೇಕಾದ್ರೆ ಎಲ್ಲ ಅಂಗಗಳ ಜ್ಞಾನ ಬೇಕು ಅವನಿಗೆ, ಅಷ್ಟು ಪರಿಶ್ರಮ ಪಡ್ಲಿಕ್ಕೆ ತಯಾರಿರಬೇಕು, ಹಾಗೆ ತಯಾರಿಲ್ಲ. ವ್ಯಕ್ತಿ ಚಿತ್ರಣಗಳು ಬರ್ತಾ ಇವೆ, ಇವರು ಶ್ರೇಷ್ಠ ಕಲಾವಿದರು, ಇಂತಲ್ಲಿ ಹುಟ್ಟಿದ್ರು ಹೀಗೆ, ಅದು ಬೇಕು. ಆದರೆ ಅದು ಒಂದೇ ರೀತಿ ಆಗ್ತಾ ಇದೆ.
ಒಬ್ಬನ ಕಲಾವಿದನ ಹಾಗೆ ಇನ್ನೊಬ್ಬನನ್ನು ಬರೀತಾರೆ, ಪ್ರತ್ಯೇಕತೆಯನ್ನು ಗುರುತಿಸಿ ಬರೆಯುವುದಿಲ್ಲ. ಆದ್ರಿಂದ ಯಕ್ಷಗಾನವನ್ನು ವಿಮರ್ಶಿಸುವ ಒಂದು ಪಂಗಡ ತಯಾರಾಗುವುದು ಲೇಖಕರು, ಪತ್ರಕರ್ತರು, ತರುಣರು ಅದನ್ನು ಪ್ರಯತ್ನ ಮಾಡಬೇಕು. ಮತ್ತು ಯಕ್ಷಗಾನವನ್ನು ಒಂದು ವಿಮರ್ಶಾ ದೃಷ್ಟಿಯಿಂದಲೂ ಒಂದು ಪ್ರೀತಿಯಿಂದಲೂ ನೋಡಿ ಬರೆಯುವರು ಬೇಕು. ಅಂದ್ರೆ ವಿಮರ್ಶೆ ಹೇಗಿರ್ಬೇಕು ಅಂತ ಹಾಗೆ ಹೇಗೆ ಹೇಳುದು, ಇಡೀ ವಿಮರ್ಶಾ ಶಾಸ್ತ್ರವನ್ನು ನಾನು ಹೇಳಬೇಕಾಗ್ತದೆ ನಿಮಗೆ. ಅಲ್ಲ, ಒಂದು ಸಾಂಸ್ಕೃತಿಕವಾಗಿ ಅದನ್ನೇ ನಾನು ಕಥಾನಕದ ಪ್ರೆಸೆಂಟೇಶನ್ ಹೇಗಾಗಿದೆ, ಅದರ ಒಳ ಅಂಗಗಳು ಹೇಗಿವೆ, ವೇಷಭೂಷಣದ ಅಪ್ಲಿಕೇಶನ್ ಹೇಗುಂಟು, ಇದನ್ನು ಹೇಳಬೇಕು. ವಿಮರ್ಶೆ ಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ಹೊರತು ಬರೇ ಕ್ರಿಟಿಸಮ್ ಅಂದ್ರೆ ಆಕ್ಷೇಪವೇ ವಿಮರ್ಶೆ ಅಲ್ಲ, ಹೊಗಳಿಕೆಯೂ ಅಲ್ಲ. ಈಗ ಹೊಗಳಿಕೆ ಮತ್ತು ಆಕ್ಷೇಪಗಳೇ ವಿಮರ್ಶೆಗಳು ಆಗ್ತಾ ಇವೆ. ಅದಕ್ಕಿಂತ ಅದು ಆಳವಾದ ಜ್ಞಾನದಿಂದ ಕೂಡಿದೆ, ಜ್ಞಾನಪೂರ್ವಕವಾದ, ಪ್ರೀತಿಪೂರ್ವಕವಾದ, ಮಾರ್ಗದರ್ಶಕವಾದ ಮತ್ತು ಕಲಾಕೃತಿಯನ್ನು ಅರ್ಥ ಮಾಡುವ ಪ್ರಯತ್ನ ಆಗ್ತದೆ. ಮತ್ತು ವಿಮರ್ಶೆಗೂ ವಿಮರ್ಶೆಗಳು, ವಿಮರ್ಶೆ ಮರುವಿಮರ್ಶೆ, ವಿಮರ್ಶೆ ಕೇಳಿದ್ದ ಅಂತಿಮವಾಗಬೇಕಾಗಿಲ್ಲ, ಇನ್ನೊಬ್ಬ ವಿಮರ್ಶೆ ಕೇಳಬೇಕು, ಕಲಾವಿದರು ಭಾಗವಹಿಸಬೇಕು. ಈಗ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ, ವಿಮರ್ಶೆಯಲ್ಲಿ ಯಾವುದೋ ಒಂದು ವೇಷಭೂಷಣದ್ದು ಏನಾದ್ರೂ ಕೊರತೆ ಇರ್ತದೆ, ಆಗ ನಾವು ನಮಗೆ ಅಲ್ಲಿ ಗೊತ್ತುಂಟು ಅಲ್ಲಿ ಆ ವ್ಯವಸ್ಥೆ ಇರಲಿಲ್ಲ, ಅದೇ ಕಾರಣದಿಂದಾಗಿ ಈ ರೀತಿ ವ್ಯತ್ಯಾಸ ಆಗಿದೆ ಅಂತ. ಆದ್ರೆ ಕೆಲವರು ಹೇಳ್ತಾರೆ ಅದು ವಿಮರ್ಶಕನ ಇದಲ್ಲ, ಖಂಡಿತ ಅಲ್ಲ, ಖಾಸಗಿ ಸಮಸ್ಯೆ ಅಲ್ಲ. ಮತ್ತೆ ಅದು ವಿಮರ್ಶೆ ಒಂದು ಸಣ್ಣ ಭಾಗ ವೇಷಭೂಷಣ ದೋಷ ಅನ್ನೋದು. ಮತ್ತು ವೇಷಭೂಷಣ ಕಡಿಮೆ ಇದ್ದಾಗ ಶೈಲಿಗೆ ಅನುಗುಣವಾಗಿ ಆಟವನ್ನು ಹೇಗೆ ಆಡಬೇಕು ಅನ್ನೋದು ಕೂಡ ತಂಡದ ಜವಾಬ್ದಾರಿ. ಈಗ ತಂಡಕ್ಕೆ ಜವಾಬ್ದಾರಿ ಇಲ್ಲ, ಚೌಕಿಯಲ್ಲೂ ಗುಂಪು ಕಲಾವಿದರು ಸ್ವತಂತ್ರ, ಹಾಗೆ ಆಗ್ಬಾರ್ದು. ತಂಡದ ಜವಾಬ್ದಾರಿ ಏನು ಮಾಡಬೇಕು ಪ್ರದರ್ಶನಗಳಿಗೆ ಅಂದ್ರೆ ಅದರ ಯಶಸ್ಸಿಗೆ ಅಥವಾ ಸೋಲಿಗೆ ಏನು ಮಾನದಂಡ? ಅದನ್ನೇ ನಾನು ಹೇಳಿದೆ ಅಲ್ಲ ಆಗಲೇ, ಪ್ರೇಕ್ಷಕರ ಯೋಗ್ಯತೆ ಒಂದು ಮಾನದಂಡ, ಕಲಾವಿದರ ಸಾಮರ್ಥ್ಯ ಮಾನದಂಡ, ಶೈಲಿಯನ್ನು ಹೇಗೆ ಉಳಿಸಿದ್ದೀರಿ, ಆಯ್ದುಕೊಂಡ ಕಥಾನಕ ಹೇಗಿದೆ, ಅದು ಹೇಗೆ ಸ್ವೀಕರಿಸಲ್ಪಟ್ಟಿತ್ತು, ಹೇಗೆ ನೀವು ರಂಗಸ್ಥಳದಲ್ಲಿ ಕೊಟ್ಟಿದ್ದೀರಿ, ಇದು ಎಲ್ಲವೂ ಮಾನದಂಡವೇ. ಯಕ್ಷಗಾನದ ಯಾವೆಲ್ಲ ಅಂಗಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಅಂದ್ರೆ ಪರೋಕ್ಷ ಜ್ಞಾನ ನನಗೆ ಬೇರೆ ಬೇರೆ ಅಂಗಗಳದ್ದುಂಟು. ನಾನು ಭಾಗವತಿಕ ಆರಂಭದಲ್ಲಿ ಸ್ವಲ್ಪ ಕಲ್ತಿದ್ದೆ, ನನ್ನ ಸ್ವರ ಭಾಗವತಿಕೆದ್ದಲ್ಲ, ನಾನು ಮೊದಲೇ ಬಾರಿಸ್ತೇನೆ, ಚೆಂಡೆ ಬಾರಿಸುತ್ತಿಲ್ಲ, ಚೆಂಡೆ ಬಾರಿಸಿ ಗೊತ್ತಿಲ್ಲ. ವೇಷ ಸ್ವಲ್ಪ ಕಾಲ ಮಾಡಿದ್ದೆ, ನಾನು ಒಂದಿಷ್ಟು ಕುಳಿತ ಅಭ್ಯಾಸ ಮಾಡಿದ್ದೆ, ಅದು ಸತತವಾಗಿ ನಾನು ಮಾಡೋದ್ರಿಂದ ಬಿಟ್ಟು ಹೋಗಿದೆ. ಅರ್ಥಗಾರಿಕೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ, ಬಣ್ಣ ನಾನೇ ಹಾಕಿಕೊಳ್ಳುವಷ್ಟು ಬಣ್ಣಗಾರಿಕೆ ಅಭ್ಯಾಸ ಮಾಡಿದ್ದೆ. ಈಗ ನಾ ವೇಷ ಮಾಡೋದು ಬಿಟ್ಟೆ 10-25 ವರ್ಷ ಆಗಿದೆ. ಈಗ ನನ್ನ ಪ್ರಧಾನ ಕ್ಷೇತ್ರ ಸಾಮಾನ್ಯ ಅರ್ಥಗಾರಿಕೆ ಆಗಿದೆ. ಮೊದಲೇ ಅಪರೂಪಕ್ಕೆ ಎಲ್ಲಾದರೂ ನಮ್ಮ ವಿನೋದಕ್ಕೆ ಖಾಸಗಿ ಕೂಟದಲ್ಲಿ ಬಾರಿತಾರೆ. ತಾಳವದ್ಲೆ ಸ್ವರೂಪ ಹೇಗೆ ತಿಳಿಯಿತು? ಅಂದ್ರೆ ಕೆಲವರು ಮೊದಲು ತಾಳವದ್ಲೆ ಪ್ರಕಾರದಿಂದ ಯಕ್ಷಗಾನ ಬಯಲಾಟ ಅಂತೆಲ್ಲ ಹೇಳ್ತಾರೆ. ಅಲ್ಲ, ಅದು ಏನಂದ್ರೆ ಒಂದು 500-800 ವರ್ಷದಿಂದ ಏನಾಗಿದೆ ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಬೇಕ. ಒಬ್ಬ ಪುರಾಣ ವಾಚನ ಮಾಡುತ್ತಿದ್ದ, ಅದು ಹಂಚಿ ಹೋಗಿ ತಾಳಮದ್ಲೆ ಆಯಿತು ಒಂದು ವಾದ. ಅದು ಹೌದಾದ್ರೆ ಪುರಾಣ ವಾಚನ ಇರುವಲ್ಲೆಲ್ಲ ತಾಳಮದ್ಲೆ ಇರಬೇಕಾಗಿತ್ತು ಅಂತ ಒಂದು ಪ್ರತಿವಾದ. ಆದರೆ ತಾಳಮದ್ದಲೆ ದೇವಸ್ಥಾನದಲ್ಲಿ ಯಕ್ಷಗಾನ ಪ್ರಸಂಗ ಅಥವಾ ಈಗ ಹೇಳುವ ಪ್ರಸಂಗ ಪ್ರಬಂಧ ಅದನ್ನು ಓದಿ ಅರ್ಥ ಹೇಳುವ ಪದ್ಧತಿ ಬಂದದ್ದಾದ್ರೆ, ದೇವಸ್ಥಾನದ ಸೇವೆಯಲ್ಲಿ ಪುರಾಣ ವಾಚನದ ಸೇವೆಯಂತೆ, ಭಜನಾ ಸೇವೆಯಂತೆ ತಾಳಮದ್ದಲೆ ಮೂಲವಾಗಿ, ಆಮೇಲೆ ಬೇರೆ ಬೇರೆ ಪ್ರಕಾರಗಳಲ್ಲಿ ವೇಷ ಹಾಕಿ ಕುಣಿಯುವ ಅದು ಬೆಳೆಸಿರ್ಬೋದು. ಆದ್ರಿಂದ ತಾಳಮದ್ದಲೆ ಪ್ರಾಚೀನವಾಗುವ ಸಂಭವ ಇದೆ, ಪಾಸಿಬಲ್. ನಾನು ಖಚಿತವಾಗಿ ಸಿದ್ಧಾಂತವಾಗಿ ಹೇಳಲ್ಲ, ಯಾಕಂದ್ರೆ ನನಗೆ ಅದನ್ನು ಪ್ರೂವ್ ಮಾಡುವಷ್ಟು ಮೆಟೀರಿಯಲ್ ಇಲ್ಲ, ಇದೊಂದು ಊಹೆ ಮಾತ್ರ. ತಾಳಮದ್ದಲೆಯಲ್ಲಿ ಅರ್ಥಗಾರಿಕೆ ಎನ್ನುವುದು ಹೇಗಿರಬೇಕು? ದೇವರೇ, ನೀವು ಒಂದು PhD ಪ್ರಬಂಧದ ಪ್ರಶ್ನೆ ಕೇಳ್ತೀರಿ. ಅದು ಪದ್ಯದ ಅರ್ಥ ಆಗಿರ್ಬೇಕು, ಪ್ರಸಂಗದ ಅರ್ಥ ಆಗಿರ್ಬೇಕು, ಸನ್ನಿವೇಶದ ಅರ್ಥವೂ ಆಗಿರ್ಬೇಕು, ಪುರಾಣದ ಅರ್ಥವೂ ಆಗಿರ್ಬೇಕು, ಔಚಿತ್ಯಪೂರ್ಣವಾಗಿಯೂ ಇರಬೇಕು. ಮತ್ತೆ ಅದಕ್ಕೆ ಸ್ವರ ಭಾವ ಬೇಕಾದ ಪೂರಕವಾದ ವಸ್ತು, ಮತ್ತು ಎದುರಾಳಿ ಕಲಾವಿದರೊಂದಿಗೆ ಹೊಂದಿಕೊಂಡು ಒಂದು ನಾಟಕವನ್ನು ರಚನೆ ಮಾಡುವ ಉದ್ದೇಶದ ಮಾತುಗಾರಿಕೆ ಆಗಿರ್ಬೇಕು ಅಂತ ಸಂಕ್ಷೇಪವಾಗಿ ಹೇಳುವುದು. ತಾಳಮದ್ಲೆಯಲ್ಲಿ ಅತಿ ಹೆಚ್ಚು ಸಂಸ್ಕೃತ ಶ್ಲೋಕಗಳನ್ನು ಬಳಸುವುದು ಎಷ್ಟು ಸರಿ? ಅಂದ್ರೆ ಸರಳವಾದ ಕನ್ನಡ ಬಳಕೆ, ದಾಸರ ಪದಗಳು, ಶರಣರ ವಚನಗಳನ್ನು ಯಾಕೆ ಉಪಯೋಗಿಸಬಾರದು? ಅದು ಕಲಾವಿದನ ಸ್ವಾತಂತ್ರ್ಯ. ಸುಶ್ಲೋಕ ಹೇಳಬಹುದು, ಆ ಪಾತ್ರಕ್ಕೆ ಅದು ಹೊಂದಬೇಕು. ಅತಿ ಹೆಚ್ಚು ಅಂದ್ರೆ ಏನು ಅಂತ, ಅದು ಎಷ್ಟು ಏನು ನೋಡಬೇಕು. ನಾವು ಒಂದು ಪ್ರದರ್ಶನವನ್ನು ನೋಡದೆ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಶ್ಲೋಕ ಹೇಳಲಿಕ್ಕಾಗಿ ಶ್ಲೋಕ ಹೇಳಬಾರ್ದು. ಆದ್ರೆ ಶ್ಲೋಕಗಳನ್ನು ಗದ್ಯ ಶೈಲಿಯಲ್ಲಿ ಪರಿಣಾಮಕಾರಿಯಾಗಿ ಹೇಳುವಾಗ ಬೇರೆ ಒಂದು ಪರಿಣಾಮ ಇದೆ. ಅರ್ಥಗಾರಿಕೆ
ಮತ್ತೆ ಸಂಸ್ಕೃತ ಶ್ಲೋಕಗಳಿಗೆ ನುಡಿಕಟ್ಟುಗಳಿಗೆ ಒಂದು ಪರಿಣಾಮ ಬೇರೆ ಇದೆ. ಅರ್ಥ ಆಗದವರ ಮೇಲೂ ಕೂಡ ಅದು ಗಾಂಭೀರ್ಯದ ಪರಿಣಾಮ ಮಾಡ ಬೇಕೇ ಬೇಕು. ಗೊತ್ತಿದ್ದವರು ಹೇಳಬಹುದು, ಆದರೆ ಶ್ಲೋಕ ಹೇಳುವುದೇ ಒಂದು ಉದ್ದೇಶ ಆಗ್ತದೆ, ಅದು ಅನೌಚಿತ. ತಾಳವದ್ಲೆಂತಂದ್ರೆ ಕೇವಲ ಚರ್ಚೆ ಮತ್ತು ಒಂದು ಪದಕ್ಕೆ ಮುಕ್ಕಾಲು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಅರ್ಥಗಾರಿಕೆ ಮಂಡಿಸುವುದು ಅಂತ ಕೆಲವು ಕಡೆ ಆ ರೀತಿ ಭಾವನೆ ಬರುವ ಹಾಗೆ ಅದು ಬಹಳ ವಿರಳ ಹಾಗಿಲ್ಲ. ಎಲ್ಲೆಲ್ಲ ಇರ್ಬೋದು, ಅದು ಸ್ವತಂತ್ರವಾದ ಮಾತುಗಾರಿಕೆ ಇರುವ ರಂಗ, ಆದ್ರಿಂದ ಈ ಡಿವಿಯೇಷನ್ ಯಾಕಾಗ್ತದೆ ಅಂತ ನಾವು ನೋಡ್ಬೇಕು. ಮುಕ್ಕಾಲು ಗಂಟೆಯೂ ತಪ್ಪಲ್ಲ, ಕೆಲವು ಕಡೆ ಸಂದರ್ಭ ನೋಡಬೇಕು. ದೀರ್ಘ ಕೂಡುದು ಒಂದು ಪದ್ಯ ಅರ್ಥಗಳೇ ಸಪ್ರಮಾಣವಾಗಿರ್ಬೇಕು. ಆದರೆ ರಾವಣನ ಪೀಠಕ್ಕೆ ಒಂದು ಅರ್ಧ ಗಂಟೆ ಆದರೆ ತಪ್ಪೇನಲ್ಲ. ಹಾಗೆ ಅದು ದುಶ್ಯಾಸನ ಪೀಠಿಗೆ ಅರ್ಧ ಗಂಟೆ ಆಗ್ತದೆ. ಪಾತ್ರಾನುಗುಣವಾಗಿರ್ಬೇಕು. ಪೀಠಿಗೆ ಹೇಳದೆಯೂ ಆ ವಸ್ತುಗಳ ಬೇರೆ ಕಡೆ ತರಲಿಕ್ಕೆ ಬರ್ತದೆ. ಅನೌಚಿತ್ಯ ಆಗಬಾರ್ದು ಅಷ್ಟೆ. ಮತ್ತು ಒಟ್ಟು ಪ್ರದರ್ಶನದ ವೇಳೆ ಎಷ್ಟು ಅಂತ ನೋಡ್ಬೇಕು. ಈಗ ಕೆಲವು ಸಲ ನೀವು ಹೇಳುವ ಮುಕ್ಕಾಲು ಗಂಟೆ ಒಂದು ಗಂಟೆ ಯಾಕಾಗ್ತದೆ? ಇಟ್ಟ ಪ್ರಸಂಗ ಗಿಡ್ಡಾಗಿರುತ್ತೆ, ಇಡೀ ರಾತ್ರಿಗೆ ಲಂಬಿಸಬೇಕಾದ ಜಾಗಗಳಲ್ಲಿ ಲಂಬಿಸಬೇಕು. ಈಗ ವಾಲಿ ರಾಮನ ಭಾಗ ಅಲ್ಲಿ ಸ್ವಲ್ಪ ದೀರ್ಘ ಹೋಗ್ತದೆ, ಅಲ್ಲಿಗೆ ಅದು ಬೇಕಾಗ್ತದೆ. ಕೆಲವು ಭಾಗಗಳಲ್ಲಿ ಬೇಡ, ಅದು ಸಂದರ್ಭ ನೋಡಿ. ಅಭಿಮನ್ಯು ಮತ್ತು ದ್ರೋಣನ ಯುದ್ಧದಲ್ಲಿ ಒಂದೊಂದು ಪದ್ಯಕ್ಕೆ 10-15 ನಿಮಿಷ ಮಾತಾಡದಲ್ಲ, ಶಾರ್ಟ್ ಗಿಡ್ಡ ಗಿಡ್ಡವೇ ಇರಬೇಕು. ಸ್ವಲ್ಪ ತಾಳಮದಲ್ಲೇ ಭಾಗಕ್ಕಾದ್ರೆ ಮಾಧ್ಯಮಕ್ಕಾದ್ರೆ ಸ್ವಲ್ಪ ಉದ್ದ ಹೋಗ್ಬೋದು. ಮಾತುಗಾರಿಕೆ ಸಂದರ್ಭ ನೋಡಿ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರು? ಎಲ್ರು ಪ್ರೇಕ್ಷಕರಂದು ಬೆಳೆದ ಯಜಮಾನದ್ದು ಕಲಾವಿದನದ್ದು ಮೊದಲ ಜವಾಬ್ದಾರಿ ಸಂಯೋಜಕ ಸಂಘಟಕರದ್ದು ಮತ್ತೆ ಕಲಾವಿದರದ್ದು, ಉಳಿದವ್ರದ್ದು ಆಮೇಲೆ ಪತ್ರಿಕೆಗಳು ಮಾಧ್ಯಮಗಳು ಸರ್ಕಾರ ಎಲ್ಲವೂ ಒಬ್ಬೊಬ್ಬರಿಂದ ಆಗುದಿಲ್ಲ. ಅದು ಕಲಾ ರಸಿಕರು ಕಲಾವಿದರದ್ದು ಮೊದಲ ಜವಾಬ್ದಾರಿ. ಕಲಾವಿದರು ಅದಕ್ಕೆ ಬುದ್ಧಿಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಪ್ರಯತ್ನ. ಉಳಿದವರು ಯಾರೋ ಬೆಳೆಸ್ತಾರೆ ಅಂತಲ್ಲ, ಯಾರೋ ನಮ್ಮದನ್ನು ಉಳಿಸಿದ್ದಿಲ್ಲ, ನಾವು ನಮ್ಮದನ್ನ ಉಳಿಸಬೇಕು. ಯಕ್ಷಗಾನ ಬಿಟ್ಟು ಬೇರೆ ಆಸಕ್ತಿಗಳ ಕ್ಷೇತ್ರ ಇದೆ? ನಾನು ಶಿಕ್ಷಣ ಅಧ್ಯಾಪಕನಾಗಿದ್ದೆ, ಕಾಮರ್ಸ್ ಕಲಿಸಿದ್ದೇನೆ ಒಂದು 30 ವರ್ಷ, ಹೈಸ್ಕೂಲ್ ಅಧ್ಯಾಪಕನಾಗಿ ಬೇರೆ ಕಲಿಸಿದ್ದೇನೆ, ಬೇರೆ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲದಲ್ಲಿ ಕೆಲಸ ಮಾಡಿದ್ದೇನೆ. ತತ್ವಶಾಸ್ತ್ರ ನನ್ನ ಒಂದು ಆಸಕ್ತಿ, ಸಂಸ್ಕೃತಿ ನನ್ನ ಆಸಕ್ತಿ, ಕ್ರಿಕೆಟ್ ಬ್ಯಾಡ್ಮಿಂಟನ್ ಆಡಿದ್ದೇನೆ ಸ್ವಲ್ಪ ಕಾಲ, ಕ್ರೀಡೆಗಳು ನನ್ನ ಆಸಕ್ತಿ, ಬದುಕಿನ ಎಲ್ಲಾ ಕ್ಷೇತ್ರಗಳು ನನ್ನ ಆಸಕ್ತಿಯೇ. ಎಷ್ಟೋ ವಿಷಯದಲ್ಲಿ ಪರಿಣತಿ ಇಲ್ಲದಿರಬಹುದು ನನಗೆ, ಮತ್ತು ನಾನು ಬೇರೆಯವರ ಆಸಕ್ತಿಯನ್ನು ಸಂತೋಷದಿಂದ ರಂಗೋಲಿಯಿಂದ ಹಿಡಿದು ಅಡುಗೆವರೆಗೆ ನನಗೆ ಅಷ್ಟಿಷ್ಟು ಪರಿಶ್ರಮ ಇದೆ. ಕೃಷಿಯು ನನ್ನ ಆಸಕ್ತಿ, ನಾನು ಕೃಷಿಕನಾಗಿ ಬೆಳೆಯದಿದ್ದರೂ ಕೂಡ ಬದುಕಿನ ಎಲ್ಲ ಅಂಗಗಳನ್ನು ನೋಡಬೇಕು ಪ್ರೀತಿ. ರಾಜಕೀಯದಲ್ಲಿ ನನಗೆ ಅಕಾಡೆಮಿಕ್ ಆಗಿ ತುಂಬ ಆಸಕ್ತಿ ಇದೆ, ನಾನು ರಾಜಕೀಯದ ಬೆಳವಣಿಗೆಗಳನ್ನು ದೇಶ ವಿದೇಶಗಳನ್ನು ಅಭ್ಯಾಸ ಮಾಡ್ತೇನೆ. ನನ್ನ ಸಂತೋಷಕ್ಕಾಗಿ ನಾನು ಬರೆದಿರೋದು ಬಹಳ ಕಡಿಮೆ. ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟು ಇಕನಾಮಿಕ್ಸ್ ಸ್ವಲ್ಪ ಓದ್ತೇನೆ ನಾನು, ಮತ್ತೆ ನಮ್ಮ ಯಕ್ಷಗಾನಕ್ಕೆ ಬೇಕಾದ ವಿಷಯಗಳನ್ನು ಓದಿಕೊಳ್ತೇನೆ. ಸ್ನೇಹಿತರೊಂದಿಗೆ ಹರಟೆ ಹೊಡೆಯುವುದು, ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಲು ಸಹಾಯ ಮಾಡುದು ಇದು ನನ್ನ ಆಸಕ್ತಿ. ಫೋಟೋಗ್ರಫಿ ಮಾಡಿದ್ದೇನೆ ಸ್ವಲ್ಪ ಕಾಲ, ಆಮೇಲೆ ಬಿಟ್ಟು ಬಿಟ್ಟೆ. ಮೋಸ್ಟ್ ಮಾಡರ್ನ್ ಫೋಟೋಗ್ರಫಿ ಕೂಡ ಗೊತ್ತಿಲ್ಲ ನನಗೆ, ಈಗಿನ ಕ್ಯಾಮರಾಗಳನ್ನು ಉಪಯೋಗಿಸ್ಲಿಕ್ಕೆ ನನಗೆ ಗೊತ್ತಾಗಿಲ್ಲ. ಬೇರೆ ಬೇರೆ ಆಸಕ್ತಿಗಳನ್ನು ಬೇರೆ ಬೇರೆ ಕಾಲದಲ್ಲಿ ಬಳಸಿದ್ದೆ. ನೀವು ಒಟ್ಟು ಎಷ್ಟು ಅಭಿನಂದನಾ ಭಾಷಣಗಳನ್ನು ಮಾಡಿರಬಹುದು? ಇಲ್ಲ, ಮಾಡಿದ್ದೇನೆ. ತುಂಬಾ ಕಲಾವಿದರನ್ನು ನಾನು ಪ್ರಶಂಸಿಸಿದ್ದೇನೆ ಅನ್ನೋದಕ್ಕಿಂತ ಅವರ ಕೊಡುಗೆಯನ್ನು ಸಮಾಜ ಗುರುತಿಸುವ ಹಾಗೆ ಏನು ಮಾಡಬಹುದು ಅಂತ ಹೇಳುವ ಕೆಲಸ ನಾನು ಮಾಡಿದ್ದೇನೆ ಅಂತ ನನಗೆ ಸಂತೋಷ ಇದೆ. ಅದರಲ್ಲಿ 100+ ಭಾಷೆಗಳನ್ನು ಮಾಡಿದ್ದೇನೆ. ಈಗ ಆ ಕ್ಷೇತ್ರದಲ್ಲಿ ಹೊಸಬ್ರು ಬಂದಿದ್ದಾರೆ, ಅನೇಕರು ಸಮರ್ಥವಾಗಿ ಮಾಡಬಲ್ಲ. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭವಿಷ್ಯ ಇದೆ ನಮ್ಮ ಕಲೆಗಳಿಗೆ, ಹೆಚ್ಚು ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ, ಕಲೆಗಳು ಬಂದಿದೆ, ಅದು ಆಪತ್ತು ಅಂತಲೂ ತಿಳ್ಕೊಳ್ಬಹುದು, ಆಪತ್ತು ಆಗಿದೆ, ಅವಕಾಶ ಅಂತಲೂ ತಿಳ್ಕೊಳ್ಬಹುದು. ಈಗ ನಾವು ಈಗ ಮಾತಾಡಿದ್ದು ಇಲ್ಲಿ ಮಾಡಿದ ತಾಳದಲ್ಲೇ ಯೂಟ್ಯೂಬ್ನಲ್ಲಿ ನಿಮಿಷಗಳಲ್ಲಿ ಎಲ್ಲ ದೇಶಗಳಿಗೆ ಮುಟ್ಟಿಸಬಹುದು. ಹೊಸ ಕಲಾವಿದರು ಬರ್ತಾ ಇದ್ದಾರೆ, ಹೊಸ ಸನ್ನಿವೇಶಕ್ಕೆ, ಹೊಸ ಪ್ರಾದೇಶಿಕ ಮತ್ತು ಜಾಗತಿಕ ಸನ್ನಿವೇಶಕ್ಕೆ ಹೊಂದಿಕೊಂಡು ನಮ್ಮ ಕಲೆಗಳನ್ನು ನಾವು ರೂಪಿಸುವುದು ಹೇಗೆ, ಹೇಗೆ ಅದನ್ನು ವಿತರಿಸಬಹುದು ವ್ಯವಸ್ಥಿತವಾಗಿ ಅಂತ ಒಂದು ಯೋಚನೆ ಇರಬೇಕು.
ಸಂರಕ್ಷಣ, ಪರಿಷ್ಕರಣ, ಸಂವರ್ಧನ, ಪ್ರಸರಣ, ನಾಲ್ಕು ರೀತಿಗಳಲ್ಲಿ ಕಲೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ. ಮತ್ತು ಹ್ಯೂಜ್ ಇನ್ವೆಸ್ಟ್ಮೆಂಟ್, ತುಂಬಾ ಅದಕ್ಕೆ ಹಣವೂ ಬೇಕು. ಇನ್ವೆಸ್ಟ್ಮೆಂಟ್ ಅಂದ್ರೆ ಬುದ್ಧಿದಾನ, ಶ್ರಮ, ಯೋಚನೆ ಮಾಡುವ ಒಂದು ಗುಂಪು ತಯಾರಾಗಬೇಕು. ಮತ್ತು ಭವಿಷ್ಯದಲ್ಲಿ ಕಲೆ ಬಗ್ಗೆ ಆಸಕ್ತಿ ಉಳ್ಳವರು ಅದು ಮಾಡಲಿ ಅಂತ ಭಾವಿಸ್ತೇನೆ. ದೇಶ ವಿದೇಶಗಳಲ್ಲಿರುವ ಯುವಕರು ನಮ್ಮ ಸಂಸ್ಕೃತಿ ಎಲ್ಲಾ ವಿಷಯಗಳಲ್ಲಿ ಆಸಕ್ತಿ ವಹಿಸಿ ತುಂಬಾ ಕೆಲಸ ಮಾಡಿದ್ರು ನೀವು ನೋಡಬಹುದು. ಮತ್ತು ಯಕ್ಷಗಾನಕ್ಕೆ ಕೂಡ ಈ ಆಸಕ್ತಿಯ ಲಾಭ ಸಿಗ್ಬೇಕು. ಇಷ್ಟು ಹೊತ್ತು ನಮ್ಮ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಿಸುವಂತಹ ನೇರ ಉತ್ತರಗಳನ್ನು ಕೊಟ್ಟ ಪ್ರಭಾಕರ್ ಜೋಶಿ ಅವರಿಗೆ ನಮ್ಮ ವತಿಯಿಂದ ವಂದನೆಗಳು.